ಭಗವಂತ ಕೊಟ್ಟ ಪಾತ್ರವನ್ನು ನಿರ್ವಹಿಸಿಬಿಡು ಅಂತ ಹೇಳ್ತೀವಿ. ಇಂಥ ಒಂದು ಭಗವತ್ ಪ್ರಜ್ಞೆ ಅವನಲ್ಲಿ ಹೇಗೆ ಬಂತು ಅಂದರೆ ಅವನ ಪೂರ್ವಜನ್ಮದ ಕಥೆಯನ್ನು ಹೇಳ್ತಾನೆ. ಈ ಪೂರ್ವಜನ್ಮದಲ್ಲಿ ಅವನು ಚಿತ್ರಕೇತು ಅನ್ನತಕ್ಕಂಥ ರಾಜನಾಗಿದ್ದದ್ದು. ಆಮೇಲೆ ಅವನು ನಿಜವಾಗಿ ಗಂಧರ್ವ, ಅಲ್ಲಿಂದ ಅವನು ವೃತ್ರನಾದದ್ದು. ಚಿತ್ರಕೇತು ಅನ್ನುವ ರಾಜನ ಕಥೆ ಕೂಡ ಭಾಗವತದಲ್ಲಿ ಬಹಳ ರೋಚಕವಾದ ಕಥೆಗಳಲ್ಲಿ ಒಂದು. ಚಿತ್ರಕೇತು ರಾಜನಿಗೆ ಅನೇಕ ಮಂದಿ ಪತ್ನಿಯರಿದ್ದರು, ಆದರೆ ಅವರ ಪತ್ನಿಯರಲ್ಲಿ ಯಾರಲ್ಲಿಯೂ ಕೂಡ ಸಂತಾನ ಇಲ್ಲ. ಬಹಳ ದುಃಖದಿಂದ ಸಂತಾನ ಇಲ್ಲ ಅನ್ನೋದರಿಂದ ಬಹಳ ದುಃಖಿತನಾಗಿದ್ದ. ಅಂಥ ಸಂದರ್ಭದಲ್ಲಿ ಒಮ್ಮೆ ಅಗಸ್ತ್ಯರು ಅಂಗಿರಸರು ಬಂದು ಅವನನ್ನು ವಿಚಾರಿಸ್ತಾರೆ. ಅವನು ಹೇಳ್ತಾನೆ, ನನಗೆ ದೊಡ್ಡ ಅನುಗ್ರಹ ಮಾಡಬೇಕು, ನೀವು ಒಂದು ಪುತ್ರ ಸಂತಾನ, ಒಬ್ಬ ಮಗ, ನನ್ನ ರಾಜ್ಯದ ಉತ್ತರಾಧಿಕಾರಿಯಾಗಿ ಒಬ್ಬ ಮಗ ನನಗೆ ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಅಪ್ಪ ನಿನಗೆ ಪುತ್ರ ಸಂತಾನ ಯೋಗ ಇಲ್ಲ, ಯಾಕೆ ಸುಮ್ಮನೆ ಅದರ ಬಗ್ಗೆ ನೀನು ಪಟ್ಟು ಹಿಡಿತೀಯ, ಅದರ ಯೋಚನೆ ಬಿಟ್ಟುಬಿಡು ಅಂತ. ಇಲ್ಲ, ನೀವು ಏನಾದರೂ ಮಾಡಿ ಅನುಗ್ರಹ ಮಾಡಿ ನನಗೆ ಒಂದು ಮಗು ಆಗುತ್ತೆ. ನೋಡಪ್ಪ, ನಿನಗೆ ಮಗುವಾದರೂ ಕೂಡ ತುಂಬ ದುಃಖವನ್ನು ಕೊಡುತ್ತೆ ಅದು. ಹುಟ್ಟಿದಾಗ ಮಗು ಹುಟ್ಟಿದ್ದು ಸಂತೋಷ ಆಗುತ್ತೆ, ಆಮೇಲೆ ಬಹಳ ದುಃಖ ಕೊಡುವಂಥ ಮಗು ಹುಟ್ಟುತ್ತೆ. ಅದು ಮಕ್ಕಳಾದ ಮೇಲೆ ದುಃಖ ಉಂಟೇ ಉಂಟು, ಮಕ್ಕಳು ಹೇಳಿದ್ದೆ ದುಃಖ ಆಗುತ್ತೆ, ಆದರೂ ಮಗು ಬೇಕು ಅಂದ ಇವ. ಸರಿ ಆಯಿತು, ಹಾಗಾದ್ರೆ ನಿನಗೆ ಸಂತಾನ ಆಗುತ್ತೆ. ಒಂದು ಗಂಡು ಮಗು ಹುಟ್ಟಿತು. ಅವರ ಅನೇಕ ಮಂದಿ ರಾಣಿಯರಲ್ಲಿ ಒಬ್ಬ ರಾಣಿ ಒಂದು ಗಂಡು ಮಗುವನ್ನು ಹೆತ್ತಳು. ಇಷ್ಟಾದ ತಕ್ಷಣ ರಾಜನಿಗೆ ಸಹಜವಾಗಿ ಆ ಮಗುವಿನ ಮೇಲೆ ಪ್ರೀತಿ, ಮಗುವನ್ನು ಹೆತ್ತ ತಾಯಿಯ ಮೇಲೆ ಹೆಚ್ಚು ಪ್ರೀತಿ. ಇವಳಿಂದ ನಾನು ಅಪ್ಪನಾದೆ ಅಂತ ಆ ಹೆಂಡತಿಯನ್ನು ಪ್ರೀತಿಸಲಿಕ್ಕೆ ಪ್ರಾರಂಭಿಸಿದ. ಉಳಿದ ಹೆಣ್ಮಕ್ಕಳನ್ನು ಅಲಕ್ಷ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಹೆಣ್ಣುಮಕ್ಕಳಲ್ಲಿ ಅಸೂಯೆ ಪ್ರಾರಂಭ ಆಯಿತು. ಎಲ್ಲ ಇವನಿಗೆ ಹಿಂದೆ ಅಪರೂಪಕ್ಕೊಮ್ಮೆ ಆದರೂ ನಮ್ಮ ಮನೆಗೆ ಭೇಟಿ ಕೊಡ್ತಿದ್ದ ಈ ಗಂಡ, ಈಗ ಅವಳು ಒಂದು ಗಂಡು ಮಗುವಿನ ತಾಯಿಯಾದ ಮೇಲೆ ಅವಳ ಮನೆಗೆ ಇಡೀ ದಿವಸ ಅಲ್ಲೇ ಇರ್ತಾನೆ, ನಮ್ಮನ್ನು ನೋಡುವುದೇ ಇಲ್ಲ, ನಮ್ಮನ್ನು ಸಂಸಾರ ಮಾಡಿಬಿಟ್ಟ, ಅಲಕ್ಷ್ಯ ಮಾಡಿಬಿಟ್ಟ ಅಂತ ಅಸೂಯೆ ಆಯಿತು. ಅಸೂಯೆ ಮನುಷ್ಯನಿಂದ ಮಾಡಬಾರದ ಕೆಲಸವನ್ನು ಮಾಡಿಸುತ್ತೆ. ಅವಳು ಮಗುವಿನ ತಾಯಿಯಾದ್ದರಿಂದಲ್ವಾ ಆ ಹೆಂಡತಿ ಹೆಚ್ಚು ಇಷ್ಟವಾದದ್ದು, ಆ ಮಗುವಿನಿಂದಾಗಿ ಅಲ್ವೇ ನಮಗೆ ತೊಂದರೆ, ನಮಗೆ ಗಂಡನ ಮುಖದರ್ಶನ ಇಲ್ಲವಾದದ್ದು ಅಂತ ಯೋಚನೆ ಮಾಡಿ ಅಡುಗೆಯವನನ್ನು ಒಳಕ್ಕೆ ತೆಗೆದುಕೊಂಡು, ಕಾನ್ಫಿಡೆನ್ಸಿಗೆ ತೆಗೆದುಕೊಂಡು ಆ ಮಗುವಿಗೆ ವಿಷಪ್ರಾಶನ ಮಾಡಿಸ್ತಾರೆ. ಉಳಿದ ರಾಣಿಯರೇ, ಮಗು ಹುಟ್ಟಿ ಒಂದು ವರ್ಷವೋ ಎರಡು ವರ್ಷವೋ ಆಗಿಲ್ಲ, ಮಗು ಸತ್ತು ಹೋಯಿತು. ಇವನು ಗೋಳೋ ಅಂತ ಅಳ್ಳಿಕ್ಕೆ ಶುರು ಮಾಡಿದ. ಗಳ್ಳಿ ಶುರು ಮಾಡಿದಾಗ ಆವಾಗ ಪುನಃ ಅಂಗಿರಸರು ಬರ್ತಾರೆ. ಏನಪ್ಪ ಅಳ್ತಾ ಇದ್ದೀನಿ? ಅಲ್ಲ, ನಿಮ್ಮ ವರದಿಂದ ಗಂಡು ಮಗುವಾಯಿತು, ಆದರೆ ಅದು ಇವತ್ತು ಕಣ್ಣು ಮುಚ್ಚಿದೆ ಆ ಮಗು, ಅದನ್ನು ಮತ್ತೆ ನನಗೆ ಮರಳಿ ಕೊಡಿ ಮಗುವನ್ನು. ಅಲ್ಲ, ನಾನು ಹೇಳಿಲ್ದವ ನಿನಗೆ, ನಿನಗೆ ಮಗುವಾಗುತ್ತೆ, ತುಂಬ ಸಂತೋಷ ಕೊಡುತ್ತೆ, ಆಮೇಲೆ ಹಾಗೆ ತುಂಬ ದುಃಖ ಕೊಡುತ್ತೆ ಅಂತ ಹೇಳಿದ್ನೋ ಇಲ್ಲೋ? ಅದೇ ಆದದ್ದು. ಈಗ ದುಃಖ ಕೊಡುವಂಥ ಮಗು ಈ ಸತ್ತಿತು, ದುಃಖ ಕೊಟ್ಟಿತು. ನಾನು ಆಗ ಮೊದಲೇ ಹೇಳಿದ್ದೆ ಅಂಥ ಸಂತಾನ ನಿನಗಾಗುವುದು ಅಂತ ಹೇಳಿದ್ದೆ ನಾನು. ಇಲ್ಲ, ನೀವು ಏನಾದರೂ ಮಾಡಿ ಆ ಮಗುವನ್ನು ಮತ್ತೆ ನನಗೆ ಕೊಡಬೇಕು. ಆವಾಗ ಅಂಗಿರಸರು ಹೇಳ್ತಾರೆ, ನಾರದರು ಇರ್ತಾರೆ ಅಲ್ಲಿ, ಅವರು ಹೇಳ್ತಾರೆ, ನೋಡೋಣ, ಇವಾಗ ನಿನಗೆ ಆ ಮಗು ಬೇಕು ಅಂತ, ಆ ಮಗುವಿಗೆ ಈ ದೇಹದಲ್ಲಿ ಇರಬೇಕು ಅಂತ ನಿನ್ನ ಅಪೇಕ್ಷೆ. ಆ ಮಗುವಿಗೆ ಅಪೇಕ್ಷೆ ಉಂಟೋ ಇಲ್ಲೋ ಕೇಳಬೇಕಲ್ಲ, ಆ ಜೀವವನ್ನು ಕರೆದು ಕೇಳೋಣ, ಅದರ ಅಪೇಕ್ಷೆ ಕೇಳೋಣ. ನೀವು ಒಂದು ಏಕಪಕ್ಷೀಯವಾಗಿ ನಿರ್ಧಾರ ಮಾಡಲಿಕ್ಕೆ ಆಗುವುದಿಲ್ಲ, ಆ ದೇಹದಲ್ಲಿದ್ದಂಥ ಜೀವವನ್ನು ಕರೆದು ಕೇಳ್ತೀನಿ ನಾನು, ಅದೇನು ಹೇಳುತ್ತೆ ಕೇಳು ಅಂತ. ಅಪ್ಪ, ನಿನ್ನ ತಂದೆ ಹೇಳ್ತಾ ಇದ್ದಾನೆ ನೀನು ಸ್ವಲ್ಪ ಕಾಲ ಈ ದೇಹದಲ್ಲಿ ಬಂದು ಇರಬೇಕಂತೆ, ಯಾಕೆ ಈ ದೇಹ ಬಿಟ್ಟು ಹೋಗ್ತಾ ಇದ್ದೀಯ ಅಂತ. ಅದಕ್ಕೆ ಆ ಮಗು ಹೇಳುತ್ತೆ, ಕಸ್ಮಿನ್ ಜನ್ಮನ್ಯಮಿ ಬ್ರಹ್ಮನ್ ಪಿತರೋ ಮಾತರೋ ಭವನ್. ಹೌದಾ, ನನ್ನ ಅಪ್ಪ ಹೇಳ್ತಾ ಇದ್ದಾನ? ಯಾರು ನನ್ನ ಅಪ್ಪ, ಯಾವ ಅಪ್ಪ? ಯಾಕೆಂದರೆ ನಾನು ಈ ಮೊದಲು ಸಾವಿರಾರು ಬಾರಿ ಹುಟ್ಟಿ ಬಂದಿದ್ದೆ, ಒಂದೊಂದು ಜನ್ಮದಲ್ಲೇ ಒಬ್ಬೊಬ್ಬರು ನಿನ್ನಪ್ಪ ನಿನ್ನಪ್ಪ ನಾನು ಅಂತ ಹೇಳ್ತಾ ಬಂದಿದ್ದಾರೆ. ಯಾರು ನನ್ನ ಖಾಯಮ್ಮಪ್ಪ ಅಂತ ಕೇಳ್ತಾನೆ ಅವ. ಈ ದೇಹದಲ್ಲಿ ಇದ್ದಾಗ ಇವರು ಅಪ್ಪ ಅಪ್ಪ ಅಂದರು, ಇದಕ್ಕಿಂತ ಹಿಂದೆ ಬೇರೆ ದೇಹದಲ್ಲಿ ಯಾವಾಗ ಬೇರೊಬ್ಬ ಅಪ್ಪ ಇದ್ದ, ಯಾವ ಅಪ್ಪನ ಮಾತು ಕೇಳಬೇಕು ನಾನು? ನನಗೆ ಖಾಯಮ್ಮಾದ ಅಪ್ಪ ಯಾರೂ ಇಲ್ಲ, ಒಂದೊಂದು ದೇಹದಲ್ಲೇ ಒಬ್ಬೊಬ್ಬರು ನಾನೇ ನಿನ್ನಪ್ಪ ನಾನೇ ನಿನ್ನಮ್ಮ ಅಂತ ಹೇಳಿ ಹಾರಾಡಿದರು. ಈಗ ಇವನು ಹೇಳ್ತಾ ಇದ್ದಾನೆ, ಅವನು ನನ್ನ ಅಪ್ಪ ಅಲ್ಲ, ಅವನು ಯಾವುದರ ಅಪ್ಪ ಗೊತ್ತೋ, ನನಗೆ ದೇಹ ಬಂತಲ್ಲ ಒಂದು, ಆ ದೇಹ ಅವನಿಂದ ಬಂದದ್ದು, ಅವನ ರೇತಸ್ಸಿನಿಂದ ಅವನ ಹೆಂಡತಿಯ ಗರ್ಭದಲ್ಲಿ ಬೆಳೆದದ್ದು, ಆ ದೇಹ ಅವನ ಪ್ರೊಡಕ್ಷನ್ನು, ಅವನು ನನ್ನ ಅಪ್ಪ ಅಲ್ಲ, ನಾನು ಇದ್ದ ಆ ದೇಹದ ಅಪ್ಪ. ಅವನು ಯಾರ ಅಪ್ಪನೋ, ಅವನ ಮಗು ಯಾವುದೋ ಅದನ್ನು ಅಲ್ಲೇ ಬಿಟ್ಟು ಬಂದಿದ್ದೇನೆ ನಾನು, ಅದನ್ನು ಹೊತ್ಕೊಂಡು ಹೋಗಲಿಲ್ಲ, ಅದನ್ನು ಮುದ್ದಾಡಲಿ ಅವನು. ನಾನು ಅವನ ಮಗನಲ್ಲ, ಯಾಕೆಂದರೆ ಅವನು ಹುಟ್ಟೋ ಮುಂಚೆಯೂ ನಾನಿದ್ದೆ,
ಆ ಅಪ್ಪ ಅಮ್ಮ ಅಲ್ಲ, ಅದಕ್ಕೆ ಸಾವಿರಾರು ಮಂದಿ ಅಪ್ಪ ಅಮ್ಮಂದರೆಲ್ಲ ಆಗಿ ಹೋದರು, ಇನ್ನು ಮುಂದೆ ಸಾವಿರಾರು ಮಂದಿ ಅಪ್ಪ ಅಮ್ಮಂದ್ರೆ ನಾನೇ ಅಪ್ಪ ನಾನೇ ಅಮ್ಮ ಅಂತ ಹೇಳೋರು ಆಗಿ ಹೋಗ್ತಾರೆ. ಇವು ಯಾರಿಗೂ ಸಿಕ್ಕದೆ ನಾನು ನನ್ನಷ್ಟಕ್ಕೇ ಇದ್ದೇನೆ ಹಕ್ಕಿಯಂತೆ. ಅವರ ಅಪ್ಪ ಅವರು ಯಾವುದಕ್ಕೆ ಅಪ್ಪ? ಅವರು ಸೃಷ್ಟಿ ಮಾಡಿದ ದೇಹ, ಆ ದೇಹದ ಅಪ್ಪ. ಅವರ ದೇಹವನ್ನು ಅಲ್ಲೇ ಬಿಟ್ಟು ಬಂದಿದ್ದೇನೆ ನಾನು, ಅದನ್ನು ಎತ್ತಿ ಮುದ್ದಾಡಲಿ, ಯಾಕೆ ಕೂಗುದು ಯಾಕಂತೆ? ಅವರ ಮಗು ಉಂಟಲ್ಲಿ, ನಾನು ಅವರ ಮಗುವಲ್ಲ. ನಾನು ಆನಂದವಾಗಿ ಆಕಾಶದಲ್ಲಿ ಸುಖವಾಗಿ ಸಂಚರಿಸ್ತಾ ಇರುವಾಗ ಮತ್ತೆ ಈ ಪಂಜರದೊಳಗೆ ಬಾ ಅಂತ ಕರಿಬೇಡಿ ನನ್ನನ್ನು ಅಂತ ಮಗು ಹೇಳಿತಂತೆ. ಆಮೇಲೆ ಅರ್ಥ ಆಯ್ತೇನಯ್ಯ, ನೋಡು ನಿನ್ನ ಮಗು ಏನು ಹೇಳ್ತಾ ಇದೆ ಅಂತ ಕೇಳು, ನೀನು ಯಾವ ಅಪ್ಪ ಅಂತ ಕೇಳ್ತಾ ಇದೆ ನೋಡಿ. ಹಿಂದಿನ ಕಾಲದ ದೇಹದ ಒಳಗೆ ಇರುವಾಗ ಭಾಳ ಬೇಜಾರಾಗುತ್ತೆ, ಇಲ್ಲ ಅಪ್ಪನನ್ನು ಬೈತಾರೆ ಮಕ್ಕಳು. ಇವತ್ತಿನ ಕಾಲದಲ್ಲಿ ಮಕ್ಕಳು ಬುದ್ಧಿ ಹಾಳಾಗಿದೆ, ಅಪ್ಪನ ಎದನಿರ್ತಾರೆ ಅಂತ. ಅವ್ರು ನಿಜವಾದ ಫಿಲಾಸಫಿ ಪ್ರಕಾರ ಮಾತಾಡಿದರು, ಯಾರು ಅಪ್ಪ ಯಾರು ಅಮ್ಮ ಅಂತ ಕೇಳ್ತಾರೆ. ಅಪ್ಪ ಯಾರು ಅಮ್ಮ ಯಾರು ಅಂತ ಆವಾಗ ಅವನಿಗೆ ಜ್ಞಾನೋದಯವಾಗಿ ವಿರಕ್ತಿಯಿಂದ ಭಗವಂತನನ್ನು ತಪಸ್ಸು ಮಾಡಿ ಅವನು ವಿದ್ಯಾಧರ ಪದವಿಯನ್ನು ಪಡೆದ, ಗಂಧರ್ವನಾದ. ಆದರೆ ಎಲ್ಲೋ ಅಕಸ್ಮಾತ್ ಆಗಿ ಶಿವಪಾರ್ವತಿಯರನ್ನು ಒಮ್ಮೆ ನೋಡಿದಾಗ, ಶಿವಪಾರ್ವತಿಯರು ಒಬ್ಬರನ್ನು ಒಬ್ಬರು ಅಪ್ಪಿಕೊಂಡು ಕುಳಿತಿದ್ರಂತೆ. ಇವನು ನಕ್ಕು ಬಿಟ್ಟಂತೆ, ಇಂಥ ದೇವಾದಿ ದೇವತೆಗಳಿಗೂ ಏನು ಸ್ತ್ರೀಮೋಹ ಅಪ್ಪ ಅಂತ ಮನಸ್ಸಿನಲ್ಲಿ ಭಾವನೆ ಬಂತಂತೆ. ಆ ಭಾವನೆಯಿಂದಾಗಿ ಅವನಿಗೆ ಈ ವೃತ್ರ ಜನ್ಮ ಅಸುರ ಜನ್ಮ ಬಂತು. ಆದರೆ ಮಹಾಪುಣ್ಯಜೀವಿಯವನು ಅವನಿಗೆ, ಅದರಿಂದಲೇ ಇಂದ್ರನ ಕೈಯಿಂದ ಸಂಹಾರಗೊಂಡಾಗ ನಾವು ಭಗವಂತನ ನಾಟಕದ ಪಾತ್ರಧಾರಿಗಳು, ನನ್ನ ಪಾತ್ರವನ್ನು ನಾನು ನಿರ್ವಹಿಸ್ತೇನೆ, ನಾನು ಸಾಯೋ ಆಟ ಆಡ್ತೇನೆ, ನೀನು ಕೊಲ್ಲೋ ಆಟ ಆಡು ಅಂತಂದ. ಹೀಗೆ ವೃತ್ರಾಸುರನ ಕಥೆಯನ್ನು ಬಹಳ ರೋಚಕವಾಗಿ ಆ ಜನ್ಮಾಂತರದ ಅನುಸಂಧಾನವನ್ನು ವೃತ್ರಾಸುರನ ಕಥೆಯ ಮೂಲಕ ಪ್ರಾಯಶ್ಚಿತ್ತ ಪಾಪಗಳ ಬಗೆಯನ್ನು ಮನುಷ್ಯ ಹೇಗೆ ಪಾಪ ಪಶ್ಚಾತ್ತಾಪದಿಂದ ತೊಳೆದುಕೊಳ್ಳಬೇಕು ಅನ್ನತಕ್ಕಂಥದ್ದನ್ನು ಅಜಾಮಿಳನ ಕಥೆಯ ಮೂಲಕ, ಹೀಗೆ ಅನೇಕ ತಾತ್ವಿಕ ಪ್ರಮೇಯಗಳನ್ನು ಕಥೆಯ ಮೂಲಕ ನಮ್ಮ ಮುಂದೆ ಇಟ್ಟು ಭಾಗವತ ಮುಂದುವರಿಯುತ್ತೆ. ನಾವು ಈಗ ಮುಂದೆ ಮತ್ಸ್ಯ ಕೂರ್ಮ ಅಷ್ಟು ನೋಡಿಬಿಟ್ರೆ, ವರಾಹ ನರಸಿಂಹ ವಾಮನ ಇದು ಮೂರು ಆಗಿದೆ. ಮತ್ಸ್ಯ ಕೂರ್ಮ ನೋಡಿಬಿಟ್ರೆ ಮೊದಲನೆಯ ಐದು ಅವತಾರಗಳು ಮುಗಿತಾವೆ. ಎಂಟನೆಯ ಸ್ಕಂಧದಲ್ಲಿ ಅದು ಎರಡೂ ಬಂದಿದೆ, ಮತ್ಸ್ಯಾವತಾರ ಮತ್ತು ಕೂರ್ಮಾವತಾರ. ಮತ್ಸ್ಯಾವತಾರ ಆದದ್ದು ನಾವು ಹತ್ತು ಅವತಾರಗಳಲ್ಲಿ ಮೊದಲು ಮತ್ಸ್ಯಾವತಾರ ಅಂತ. ಕಾರಣ ಏನು ಅಂತಂದರೆ, ಈ ವೈವಸ್ವತ ಮನ್ವಂತರ ಪ್ರಾರಂಭ ಆಗುವ ಮುಂಚೆ, ಚಾಕ್ಷುಷ ಮನ್ವಂತರ ಮುಗಿದು ವೈವಸ್ವರ ಮನ್ವಂತರ ಪ್ರಾರಂಭ ಆಗುವ ಮುಂಚೆ ಚಾಕ್ಷುಷ ಮನ್ವಂತರದ ಪ್ರಳಯ ಇದೆಯಲ್ಲ, ಆ ಚಾಕ್ಷುಷಾಂತರ ಸಂಪ್ಲವೇ ಆ ಪ್ರಳಯ ಕಾಲದಲ್ಲಿ ವೈವಸ್ವತ ಮನ್ವಂತರದ ಸನ್ನಾಹ. ಮನು ವೈವಸ್ವತ ಮನುವನ್ನು ಉದ್ಧಾರ ಮಾಡಿದಂಥ ರೂಪ, ಮತ್ತು ಆ ವೇದವನ್ನು ಅಪಹಾರ ಮಾಡಿದ ಅಸುರನನ್ನು ನಾಶ ಮಾಡಿ ಮತ್ತೆ ಮರಳಿ ವೇದವನ್ನು ತಂದು ಬ್ರಹ್ಮನಿಗೆ ಕೊಟ್ಟ ರೂಪ ಮತ್ಸ್ಯ ರೂಪ ಅಂತ ಹೇಳ್ತಾರೆ. ಪ್ರಳಯ ಪಯೋಧಿ ಜಲೇ ಧೃತವಾನಸಿ ವೇದಂ ವಿಹಿತ ವಹಿತ್ರ ಚರಿತ್ರ ಮಖೇದಂ ಅಂತ ಜಯದೇವ ಹೇಳ್ತಾನೆ. ಆದರೆ ಕೆಲವರಿಗೆ ಈ ಸಂಶಯ, ವೇದವನ್ನು ಅಸುರ ಬ್ರಹ್ಮದೇವರ ಬಾಯಿಯಿಂದ ಕೆಳಕ್ಕೆ ಬಿತ್ತಂತೆ ವೇದ, ಅದನ್ನು ಅಸುರ ಅಪಹಾರ ಮಾಡಿದ, ಆ ಅಪಹಾರ ಮಾಡಿದ ವೇದವನ್ನು ಮತ್ತೆ ಮತ್ಸ್ಯರೂಪದಿಂದ ಮರಳಿ ತಂದ. ಈ ವೇದವನ್ನು ಅಪಹಾರ ಮಾಡೋದು ಅಂದರೆ ಎಂಥದ್ದು? ವೇದವನ್ನು ಅಪಹಾರ ಮಾಡೋದು ಅಂದರೆ ವೇದದ ಪುಸ್ತಕವನ್ನು ಅಪಹಾರ ಮಾಡೋದು, ವೇದದ ಜ್ಞಾನವನ್ನು ಅಪಹಾರ ಮಾಡೋದು, ವೇದದ ಶಬ್ದವನ್ನು ಅಪಹಾರ ಮಾಡೋದು. ಎಂಥದ್ದು ಅಪಹಾರ ಮಾಡೋದು ಅಂದರೆ? ಬ್ರಹ್ಮದೇವರ ಬಾಯಿಯಿಂದ ಕೆಳಕ್ಕೆ ಬಿತ್ತು ಅದರಿಂದ ಪುಸ್ತಕ ಇರಲಿಕ್ಕಿಲ್ಲ. ಯಾಕೆಂದರೆ ಬ್ರಹ್ಮದೇವರು ವೇದ ಓದುವುದಂದರೆ ಪುಸ್ತಕವನ್ನೇ ನುಂಗುವುದ? ಗೆದ್ದಲ್ನ ಹಾಗೆ ಅದಿರಲಿಕ್ಕಿಲ್ಲ. ಹಾಗಾದ್ರೆ ಇದರ ಪುಸ್ತಕ ತಿನ್ನು, ವೇದ ಓದುವುದು ಅಂದರೆ ವೇದ ಪುಸ್ತಕವನ್ನು ಬಾಯಿಯೊಳಗೆ ಹಾಕ್ಕೊಳ್ಳೋದಲ್ಲ, ಬ್ರಹ್ಮದೇವರ ಬಾಯಿಯಿಂದ ಕೆಳಕ್ಕೆ ಬಿದ್ದ ವೇದ. ಹಾಗಾದರೆ ಪುಸ್ತಕ ಅಲ್ಲ. ಆದರೆ ಪುಸ್ತಕ ಎಲ್ಲೇ ಅವರು ತಾಡವಾರೆ ಬರೆದಿಟ್ಟಿದ್ರು ಅದನ್ನು ಅಪಹಾರ ಮಾಡಿದ್ರು ಅಂತ ಹೇಳಿದರೆ ಆಗುವುದಿಲ್ಲ. ಹಾಗಾದರೆ ಶಬ್ದಗಳು, ಶಬ್ದಗಳನ್ನು ಬಾಯಿಯಿಂದ ಬಿಡೋದು ಶಬ್ದ, ಜ್ಞಾನ ಅದು ಬೀಳೋದಿಲ್ಲ ಕೆಳಗೆ. ವೇದದ ಜ್ಞಾನ ಅಪಹಾರ ಆಗುವುದಿಲ್ಲ, ವೇದದ ಪುಸ್ತಕ ಅಪಹಾರ ಆಗಲಿಲ್ಲ, ಶಬ್ದ ಅಪಹಾರ ಮಾಡಲಿಕ್ಕೆ ಬರೋದಿಲ್ಲ. ಈಗ ನನ್ನ ಬಾಯಿಂದ ಬಿದ್ದದನ್ನು ನೀವು ಕದೀಲಿಕ್ಕಾಗತ್ತಾ? ನೀವು ಕಿವಿಗೆ ಹಾಕ್ಕೊಳ್ಬೋದು ಅಷ್ಟೇ, ಬಹಳ ಅಂದರೆ ಕಿವಿಗೆ ಹಾಕ್ಕೊಳ್ಳೋದೇ ಇರ್ಬೋದು, ವ್ಯರ್ಥ ಮಾಡ್ಬೋದು, ಕದಿಯೋದು ಹೇಗೆ? ಆದ್ದರಿಂದ ವೇದ ಬ್ರಹ್ಮನ ಬಾಯಿಯಿಂದ ಬಿದ್ದ ವೇದವನ್ನು ಅಸುರ ಕದ್ದುಕೊಳ್ಳುವುದು ಅಸಂಗತ, ಅದನ್ನು ಮತ್ತೆ ಅವನಿಂದ ಇವನು ಕೊಂದು ತರುವುದು ಅಸಾಧ್ಯ. ಇದು ಅರ್ಥ ಇಲ್ಲದ ಕಥೆ ಅಲ್ವಾ? ಇದು ಬಹಳ ಅರ್ಥ ಇರುವ ಕಥೆ, ಅರ್ಥವಾಗುವ ತನಕ ಅರ್ಥವಿಲ್ಲದ ಕಥೆ, ಅರ್ಥವಾದ ಮೇಲೆ ಬಹಳ ಅನ್ವರ್ಥವಾದ ಕಥೆ. ಎಲ್ಲ ಪುರಾಣದ ಕಥೆಗಳು ಹಾಗೆಯೇ. ಇಲ್ಲಿ ವೇದ ಅಪಹಾರ ಅಂತಂದರೆ ಎರಡು ವಿಧವಾದ ವೇದಾಪಹಾರವನ್ನು ಹೇಳ್ತಾರೆ ಶಾಸ್ತ್ರಕಾರರು. ವೇದಾಪಹಾರ ಅಂದರೆ ವೇದದ ಜ್ಞಾನ ಪ್ರಸಾರವಾಗದಂತೆ ಅದನ್ನು ತಡೆದು ವೇದದ ಪರಂಪರೆಯನ್ನು ನಾಶ ಮಾಡುವುದು ಒಂದು ವೇದಾಪಹಾರ.
ಅದು ಒಂದು ಮುಖ. ಇಲ್ಲಿ ನಡೆದದ್ದು ಅದಲ್ಲ, ಇದು ವೇದವನ್ನು ಅಪಹಾರ ಮಾಡಿದ್ದು. ವೇದದ ಜ್ಞಾನದ ಪ್ರಸಾರವನ್ನು ತಡೆದು ವೇದ ಅಪಹಾರ ಮಾಡುವಂಥದ್ದು ಒಂದುಂಟು. ಅದು ಮುಂದೆ ಆದಾಗ ಅದರ ನಿರಾಸಕ್ಕೋಸ್ಕರ ಮತ್ತೆ ವೇದೋದ್ಧಾರಕ್ಕೋಸ್ಕರ ವೇದವ್ಯಾಸಾದ್ಯ ಅವತಾರಗಳು. ಮತ್ಸ್ಯಾವತಾರ ಹಾಗಲ್ಲ, ವೇದವೇ ಅಪಹಾರವಾದ. ವೇದವೇ ಅಪಹಾರ ಆಗೋದು ಅಂದರೆ ಏನು? ವೇದಾಭಿಮಾನಿ ದೇವತೆಗಳ ಅಪಹಾರ. ವೇದಾಭಿಮಾನಿ ದೇವತೆಗಳನ್ನು ಅವನು ಅಪಹಾರ ಮಾಡಿದ. ಎಲ್ಲ ಕಡೆ ಅಷ್ಟೇ ಅಭಿಮಾನಿ ವ್ಯಪದೇಶಸ್ತು ಅಂತ ವೇದದ ವೇದವನ್ನು ಅಪಹಾರ ಮಾಡಿದ ಅಂದರೆ ವೇದದ ಪುಸ್ತಕ ಅಪಹಾರ ಮಾಡುವುದಲ್ಲ, ವೇದಾಭಿಮಾನಿಗಳನ್ನು ಅಪಹಾರ ಮಾಡಿದರು. ಅಸುರರು ದೇವತೆಗಳನ್ನು ನಿಗ್ರಹ ಮಾಡಿದರು, ಆ ದೇವತೆಗಳನ್ನು ಬಿಡಿಸಿ ವೇದ ಧರ್ಮಕ್ಕೆ ನಿಯಾಮಕತ್ವ ಅವರಿಗೆ ಕೊಟ್ಟು ಅಸುರ ಶಕ್ತಿಯಿಂದ ವೇದವನ್ನು ತಪ್ಪಿಸಿದರು. ಇದು ಮತ್ಸ್ಯಾವತಾರದ ಕಥೆ. ಈ ಮತ್ಸ್ಯಾವತಾರ ಆದದ್ದೇ ಒಂದು ವಿಚಿತ್ರ. ಹೇಗೆ ವರಾಹ ಮೂಗಿನಿಂದ ಚಿಕ್ಕದಾಗಿ ಬಿದ್ದು ದೊಡ್ಡದಾಗಿ ದೊಡ್ಡದಾಗಿ ದೊಡ್ಡ ರೂಪದಿಂದ ಭೂಮಿಯನ್ನು ತನ್ನ ಕೊರೆದಾಡಿಯಿಂದ ಎತ್ತಿ ಹಿಡಿಯುವಷ್ಟು ಭೂವ್ಯೋಮಗಳಲ್ಲಿ ತುಂಬಿದ ರೂಪವಾಗಿ ಋಷಿಗಳಿಗೆ ಕಂಡನೋ, ಹಾಗೆ ಈ ಮತ್ಸ್ಯನು ಕೂಡ ವೈವಸ್ವತ ಮನು, ಅವನ ಹೆಸರು ಶ್ರಾದ್ದೇವ ಅಂತ. ಅವನು ಅರ್ಘ್ಯ ಕೊಡಲಿಕ್ಕೆ ಅಂತ ಹೀಗೆ ಕೈಯಲ್ಲಿ ನೀರು ಹಿಡ್ಕೊಂಡಿದ್ದಾಗ ಒಂದು ಪುಟ್ಟ ಮೀನು ಅವನ ಕೈಯಲ್ಲಿ ಕಾಣಿಸಿತಂತೆ. ಆ ಪುಟ್ಟ ಮೀನು ಮೀನು ಅಯ್ಯೋ ಪಾಪ ಮೀನು ಅಂತ ಹೇಳಿದ. ಅವನು ಕೆಳಕ್ಕೆ ಬಿಟ್ಟ ಪಾತ್ರೆಗೆ, ಪಾತ್ರೆಗೆ ಬಿಟ್ಟರೆ ಆ ಪಾತ್ರೆಯೆಲ್ಲ ತುಂಬಿಕೊಂಡಿತು. ಪಾತ್ರೆಯಿಂದ ಬಾವಿಗೆ ಬಿಟ್ಟ, ಬಾವಿಯಲ್ಲೆಲ್ಲ ತುಂಬಲಿಕ್ಕೆ ಹತ್ತಿದ್ದು. ಅಲ್ಲಿಂದ ಹೊಳೆಗೆ ಬಿಟ್ಟ, ಹೊಳೆಗೆ ಬಿಟ್ಟು ಹೊಳೆ ತುಂಬಿತು, ಕಡೆಗೆ ನದಿ ಸಮುದ್ರಕ್ಕೆ ಬಿಟ್ಟ. ಅದು ಎಲ್ಲಿದ್ದ ಬಿಟ್ಟರೆ ಅಲ್ಲೇ ದೊಡ್ಡದಾಗ್ತಾ ಅವನ ಕಣ್ಮುಂದೆ ಬೆಳೆದು 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 ಅದು ಸಮುದ್ರವನ್ನೆಲ್ಲ ವ್ಯಾಪಿಸುವ ಮಹಾಮತ್ಸ್ಯವಾಯಿತು. ಮತ್ಸ್ಯಕ ರೂಪ ಲಯೋದ ವಿಹಾರಿನ್, ಪ್ರಳಯ ಸಮುದ್ರದಲ್ಲಿ ವಿಹಾರ ಮಾಡುವಷ್ಟು ದೊಡ್ಡ ಆ ಮೀನಾಯಿತು. ಹೀಗೆ ಕೈಯಲ್ಲಿ ಪುಟ್ಟ ಮೀನಾಗಿದ್ದದ್ದು ತತವಾಗಿ ಪಾತ್ರೆಯಲ್ಲಿ, ಅಲ್ಲಿಂದ ತತವಾಗಿ ನದಿಯಲ್ಲಿ, ಅಲ್ಲಿಂದ ತತವಾಗಿ ಸಮುದ್ರದಲ್ಲಿ ವಿತತವಾಗಿ ತತವಾಗಿ ತತವಾಗಿ ಬೆಳೆದ ರೂಪ. ಆದ್ದರಿಂದ ಗಾಯತ್ರಿ ಅದನ್ನು ತತ್ ಅಂತ ಕರೆಯುತ್ತೆ. ಮೀನಾವತಾರವನ್ನು ತತ್ ತತ್ ಅಂದರೆ ತತ ವಿಸ್ತಾರಗೊಂಡು ವಿಸ್ತಾರಗೊಂಡು ಪೂರ್ತಿ ಭಾಗವತದಲ್ಲಿ ಹೇಳಿದ ಕಥೆ ಆ ತತ್ ಅನ್ನುವುದರ ತತಿ ವಿಸ್ತಾರ. ಅದು ಸಣ್ಣ ರೂಪದಿಂದ ಬಿದ್ದು ವಿಸ್ತಾರಗೊಂಡು ವಿಸ್ತಾರಗೊಂಡು ಬೆಳೆದ ಮತ್ಸ್ಯಾವತಾರ. ಹೀಗೆ ಮೂಲಭೂತವಾಗಿ ವೈವಸ್ವತ ಮನ್ವಂತರದಲ್ಲಿ ವೇದಾಭಿಮಾನ ದೇವತೆಗಳು ವೇದೋದ್ಧಾರ ಮಾಡುವುದಕ್ಕೆ ಪೂರಕವಾಗಿ ಮತ್ಸ್ಯಾವತಾರದಲ್ಲಿ ವೇದೋದ್ಧಾರವಾಯಿತು. ಅದರ ಅನಂತರ ಕೂರ್ಮಾವತಾರ. ಇದು ಎರಡು ಬಾರಿ ಆಗಿದೆ ಅಂತ ನಾನು ಹೇಳಿದೆ. ಒಂದು ರೈವತ ಮನ್ವಂತರದಲ್ಲಿ, ಅದರ ನಂತರ ಒಂದು ಈ ವೈವಸ್ವತ ಮನ್ವಂತರದಲ್ಲಿ. ಸಮುದ್ರ ಮಥನ, ಅಮೃತಕ್ಕೋಸ್ಕರ ಸಮುದ್ರ ಮಥನ. ಸಮುದ್ರ ಮಥನ ಮಾಡಿದಾಗ ಮಂದರ ಕೆಳಕ್ಕೆ ಕುಸಿಯದಂತೆ ಕೂರ್ಮರೂಪದಿಂದ ಅದನ್ನು ಎತ್ತಿ ಹಿಡಿದದ್ದು. ಆಮೇಲೆ ಮಂದರದ ಮಥನದಿಂದ ಅಜಿತನಾಮಕನಾದಂಥ ಆ ಮನ್ವಂತರದ ಚಾಕ್ಷುಷ ಮನ್ವಂತರದ ಅಧಿಪತಿಯಾದ ಅಜಿತನಾಮಕ, ಅಲ್ಲಿ ಎಷ್ಟು ರೂಪ ಒಂದೇ ಸಂದರ್ಭದಲ್ಲಿ ನಾಲ್ಕು ಅಜಿತನಾಮಕ ಭಗವಂತ ಸಮುದ್ರದ ಮಥನದಲ್ಲಿ ದೇವತೆಗಳೊಡನೆ ಸೇರಿದ್ದಾನೆ. ಅಡಿಯಲ್ಲಿ ಕೂರ್ಮರೂಪದಿಂದ ಇದ್ದಾನೆ. ಆಮೇಲೆ ಮಥನದ ಕಾಲದಲ್ಲಿ ಅಮೃತದ ಕುಂಭ ಹಿಡಿದು ಧನ್ವಂತರಿ ರೂಪದಿಂದ ಬಂದಿದ್ದಾನೆ. ಆಮೇಲೆ ಅಸುರರಿಗೆ ಮೋಹಗೊಳಿಸುವುದಕ್ಕೋಸ್ಕರ ಮೋಹಿನಿ ರೂಪದಿಂದ ಅಮೃತವನ್ನು ಹಂಚಿದ್ದಾನೆ. ಒಂದೇ ಕ್ರಿಯೆಯಲ್ಲಿ ನಾಲ್ಕು ರೂಪಗಳಿವೆ. ಮುಖ್ಯವಾಗಿ ಕೂರ್ಮ, ಧನ್ವಂತರಿ, ಮೋಹಿನಿ ಮೂರು ರೂಪಗಳಿವೆ. ಆದರೆ ಹತ್ತು ಅವತಾರಗಳಲ್ಲಿ ಧನ್ವಂತರಿ ಮೋಹಿನಿಯನ್ನು ಸೇರಿಸುವುದಿಲ್ಲ. ಒಂದು ಘಟನೆಯಲ್ಲಿ ಎಷ್ಟು ರೂಪಗಳಿದ್ದರೆ ಅಲ್ಲಿ ಮುಖ್ಯವಾದ ರೂಪವನ್ನು ಮಾತ್ರ ಹತ್ತು ಅವತಾರದಲ್ಲಿ ಪರಿಗಣನೆ ಮಾಡಿದ್ದಾರೆ. ಏಕಕಾಲಿಕವಾದ ಅನೇಕ ರೂಪಗಳಿದ್ದರೆ ಒಂದು ರೂಪವನ್ನು ಮಾತ್ರ ಪರಿಗಣನೆ ಮಾಡುವುದು. ಇಲ್ಲೂ ಅಷ್ಟೇ, ದ್ವಾಪರ ಯುಗದಲ್ಲಿ ಕೃಷ್ಣಾವತಾರ, ವ್ಯಾಸಾವತಾರ ಎರಡು ರೂಪಗಳಿದೆ, ಅದರಲ್ಲಿ ಕೃಷ್ಣಾವತಾರವನ್ನು ಮಾತ್ರ ತಗೊಂಡ್ರು. ಹಾಗೆ ಅಲ್ಲಿ ಕೂರ್ಮ, ಧನ್ವಂತರಿ, ಮೋಹಿನಿ ಮೂರು ರೂಪಗಳಿವೆ, ಅದರಲ್ಲಿ ಕೂರ್ಮರೂಪವನ್ನು ಮಾತ್ರ ತಗೊಂಡ್ರು. ಏಕಕಾಲಿಕವಾದ ಅನೇಕ ಅವತಾರಗಳಿದ್ದರೆ ಅದರಲ್ಲಿ ಒಂದನ್ನು ಮಾತ್ರ ಹತ್ತರಲ್ಲಿ ಪರಿಗಣಿಸ್ತಾರೆ. ಇಲ್ಲದೇ ಇದ್ದರೆ ವೈವಸ್ವತ ಮನ್ವಂತರದ ಅವತಾರಗಳನ್ನು ಪರಿಗಣಿಸುವಾಗ ಧನ್ವಂತರಿ ಮತ್ತು ಮೋಹಿನಿ ಎರಡು ಸೇರಿತು, ವ್ಯಾಸ ಒಬ್ಬರು ಸೇರಿದರೆ ಹದಿಮೂರು ಅವತಾರ, ದಶಾವತಾರ ಅಲ್ಲ ತ್ರಯೋದಶ ಅವತಾರ ಆಗಬೇಕಾಗಿತ್ತು. ಅದು ಏಕಕಾಲಿಕವಾದ ಅವತಾರಗಳಲ್ಲಿ ಒಂದನ್ನು ಮಾತ್ರ ಗ್ರಹಣ ಮಾಡುವಂಥ. ಹಾಗೆ ಹತ್ತು ಅವತಾರಗಳು ವೈವಸ್ವತ ಮನ್ವಂತರದ್ದು. ಸ್ವಯಂಭೂ ಮನ್ವಂತರದ್ದು ವೃಷಭಾವತಾರ, ದತ್ತಾತ್ರೇಯ ಅವತಾರ, ನರನಾರಾಯಣ ಅವತಾರ, ಇದನ್ನೆಲ್ಲ ನಾವು ನೋಡಿದೆವು. ಕೂರ್ಮಾವತಾರದಲ್ಲಿ ಈ ಸಮುದ್ರ ಮಥನ, ಸಮುದ್ರ ಮಥನದಿಂದ ವಿಷ ಬರುವುದು, ಮಂದರ, ಮಂದರ ಪರ್ವತದಿಂದ ಸಮುದ್ರವನ್ನು ಕಡೆಯೋದು, ಕಡೆದಾಗ ದೇವತೆಗಳು ದಾನವರು ಎರಡು ಕಡೆಯಲ್ಲಿ ವಾಸುಕಿಯನ್ನು ಹಗ್ಗವಾಗಿ ಮಾಡಿ ಕಡೆಯೋದು, ಅದರಿಂದ ಕಡೆದಾಗ ಮೊದಲು ವಿಷ ಬರೋದು, ಕೊನೆಗೆ ಅಮೃತ ಬರೋದು. ಇದಿಷ್ಟು ಬರಲಿಕ್ಕೆ ಆ ಮಂದರ ಕುಸಿಯದಂತೆ ಅಡಿಯಲ್ಲಿ ಕೂರ್ಮರೂಪಿಯಾದ ಭಗವಂತ ಅದನ್ನು ಎತ್ತಿ ಹಿಡಿಯೋದು. ಇದಿಷ್ಟು ನಮಗೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ಬೇಕಾದಂಥ ಒಂದು ಆಧ್ಯಾತ್ಮಿಕ ಕಥೆ ಇದೆ. ಇದು ಇದರ ಆಧ್ಯಾತ್ಮಿಕ ಮುಖ ಏನು, ಇದು ನಾವು ತಿಳ್ಕೊಳ್ಬೇಕಾದ. ಪುರಂದ್ರದಾಸರು ಒಂದು ಸುಪ್ರಭಾತ, ತಿರುಪತಿಯ ಒಂದು ಸುಪ್ರಭಾತ, ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ಅನ್ನತಕ್ಕಂಥ ಒಂದು ಪದ್ಯದಲ್ಲಿ ಇದನ್ನು ಹೇಳ್ತಾರೆ. ಅವರು ಏನು ಹೇಳ್ತಾರೆ ಅವರು ಅಂದರೆ, ಏಳು ಸಮುದ್ರ ಮಥನವ ಮಾಡು ಅಂತ. ಅದೇ ಅಂಥದ್ದು ಕಥೆ,
ರೈವತ ಮನ್ವಂತರದಲ್ಲಿ ಸಮುದ್ರ ಮಥನ ಆಗಿದೆ, ವೈವಸ್ವದ ಮನ್ವಂತರದ್ದು ಸಮುದ್ರ ಮಥನ ಆಗಿದೆ. ಇನ್ನು ಸಮುದ್ರ ಮಥನವ ಮಾಡು ಅಂದರೆ ಯಾರು ಎಲ್ಲಿ ಮಾಡೋದು? ಏಳು ಸಮುದ್ರ ಮಥನವ ಮಾಡು. ಸಮುದ್ರ ಮಥನ ಮಾಡಲಿಕ್ಕಿಲ್ಲೇ ಇಲ್ಲ, ಆಗಿ ಹೋಗಿದೆ. ಅವರು ಹೇಳೋದು ಸಮುದ್ರ ಮಥನದ ಅಧ್ಯಾತ್ಮದ ಅರ್ಥ, ಒಳಗಿನಿಂದ ಸಾಧಕನ ಅಂತರಂಗದಲ್ಲಿ ಸಮುದ್ರ ಮಥನವ ಮಾಡು. ಅದಕ್ಕೆ ಅವರು ಏಳು ಸಮುದ್ರ ಮಥನವ ಮಾಡು, ಎಷ್ಟು ಏಳು ಸಮುದ್ರ ಮಥನವ ಮಾಡು ಅಂತ. ಒಳಗಿನಿಂದ ನಮ್ಮ ದೇಹದಲ್ಲಿ ಸಾಧನೆ ಮಾಡತಕ್ಕಂಥ ಸಾಧಕನಿಗೆ ದೇರ್ ಆರ್ ಸೆವೆನ್ ಓಷನ್ಸ್, ದ್ಯಾಟ್ ಈಸ್ ಸೆವೆನ್ ಸ್ಪಿರಿಚುವಲ್ ಸೆಂಟರ್ಸ್ ಇನ್ ಅವರ್ ಬಾಡಿ. ಅದನ್ನೇ ಏಳು ಸಮುದ್ರಗಳು ಅಂತ ಅನ್ನೋದು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ. ಇವು ಏಳು ಸಮುದ್ರಗಳು, ಏಳು ಪರ್ವತಗಳು, ಏಳು ಸ್ಪಿರಿಚುವಲ್ ಅಧ್ಯಾತ್ಮ ಕೇಂದ್ರಗಳು, ಸಾಧನೆಯ ಶಕ್ತಿ ಕೇಂದ್ರಗಳು. ಆದ್ದರಿಂದ ನಮ್ಮ ಒಳಗೆ ಈ ಶಕ್ತಿ ಕೇಂದ್ರಗಳು ಜಾಗೃತವಾಗಿ ಮೂಲಾಧಾರದಿಂದ ಸಹಸ್ರಾರದ ತನಕ ಅಧ್ಯಾತ್ಮ ಶಕ್ತಿ ಮೇಲಕ್ಕೆ ಹರಿಯಬೇಕು. ಮೂಲಾಧಾರ ಅದು ಕುಂಡಲಿನಿ, ಯಾವಾಗಲೂ ಹೀಗೆ ಕೆಳಕ್ಕೆ ಹಾವು ತಲೆಯಡಿಗಿಟ್ಟು ಮಲಗಿದಂತೆ ಅಧೋಮುಖವಾಗಿರತಕ್ಕಂಥ ಮೂಲಾಧಾರ. ಅಧೋಮುಖವಾಗಿದ್ದರೆ ಅದರ ಪ್ರವಾಹ, ಅದರ ಎನರ್ಜಿ ಕೆಳಮುಖವಾಗಿ ಹರಿಯುತ್ತೆ, ಟುವರ್ಡ್ಸ್ ಸೆಕ್ಸ್. ಅದನ್ನು ಮೇಲ್ಮುಖವಾಗಿ ಮಾಡಿದಾಗ ಅದು ಸ್ಪಿರಿಚುವಲಿಸಮ್, ಅಧ್ಯಾತ್ಮದ ಕಡೆಗೆ ಅದರ ಪ್ರವಾಹ, ಶಕ್ತಿ ಪ್ರವಾಹ ಊರ್ಧ್ವಮುಖವಾಗಬೇಕು. ಅದು ಸಹಸ್ರಾರದಲ್ಲಿ ಸಾವಿರ ಹೆಡೆಯ ಹಾವಾಗಿ ಹೆಡೆಯರಳಿ ನಿಲ್ಲಬೇಕು ಆ ಶಕ್ತಿ. ಅದಕ್ಕೋಸ್ಕರ ಸಮುದ್ರ ಮಥನ. ಈ ಸಮುದ್ರ ಮಥನ ಅಂತಂದರೆ ಇದು ತಮಾಷೆ ಅಂತಂದರೆ, ಕೃಷ್ಣ ಕಾಳಿಯ ಮಥನವನ್ನು ಮಾಡಿದ್ದರಲ್ಲಿಯೂ ಈ ಅರ್ಥ ಇದೆ. ಕೃಷ್ಣ ಕಾಳಿಯ ಮಥನವನ್ನು ಶತೈಕ ಮೂರ್ಧನಿ ಮೂರ್ಧನಃ ಅಂತ ಒಂದು ಕಡೆ, ನೂರ ಒಂದು ಹೆಡೆಯ ಹಾವು ಅಂತ ಒಂದು ಕಡೆ ಪಾಠದಲ್ಲಿ ಆ ಪಾಠಾಂತರಗಳಿವೆ. ನೂರ ಒಂದು ಹೆಡೆಯ ಹಾವಿನ ಮೇಲೆ ಭಗವಂತ ಕುಳಿತು ಆಡಿದ ಅಂತ, ಹಾವಿನ ಹೆಡೆಯ ಮೇಲೆ ಆಡಿದ. ಎಷ್ಟು ಹೆಡೆ ಇದೆ? ನೂರ ಒಂದು ಹೆಡೆಯ ಹಾವಿನ ಮೇಲೆ ಅಂತ. ನೂರ ಒಂದು ಹೆಡೆ ಅನ್ನುವುದು ಇದು ಅಧ್ಯಾತ್ಮದ ಒಂದು ಧ್ವನಿ. ಯಾಕೆಂದರೆ ಶತಂಚೈಕಾಚ ಹೃದಯಸ್ಯ ರಾಡ್ಯ, ನಮ್ಮಲ್ಲಿ ದೇಹದಲ್ಲಿ ಇರತಕ್ಕಂಥ ನೂರ ಒಂದು ನಾಡಿಗಳು, ಆ ನಾಡಿಗಳ ಶಿರಸ್ಸಿನಲ್ಲಿ ಭಗವಂತ ನಿಂತು ಕುಡಿದರೆ ಅಲ್ಲಿಗೆ ಜನ್ಮ ಸಾರ್ಥಕ. ಆ ಕಾಳಿಯ ನಮ್ಮ ನಾಡಿಗಳು ಅದು ದುಷ್ಟ ವಿಷಯಗಳ ಕಡೆಗೆ ಹರಿಯದಂತೆ ದಮನ ಮಾಡಿ ಭಗವಂತ ಅಲ್ಲಿ ನಾಟ್ಯವಾಡಿದರೆ ಅದಕ್ಕಿಂತ ಮೇಲಿನ ಸಾಧನೆಯೇ ಜನ್ಮದಲ್ಲಿ ಬೇರೊಂದಿಲ್ಲ. ಹಾಗೆಯೇ ಇಲ್ಲಿ ನಮ್ಮ ಹೃದಯದ ಸಪ್ತ ಸಮುದ್ರಗಳ ಹೃದಯ ಸಮುದ್ರ, ಹೃದಯ ಸಮುದ್ರದಲ್ಲಿ ಭಗವಂತ ಹೃದಯ ಸಮುದ್ರ ಕಡೆದಾಗ ಅದು ಹೃದಯ ಬೆಣ್ಣೆಯ ಸಮುದ್ರ, ಇದು ಇದು ಹಾಲಿನ ಸಮುದ್ರ, ತುಪ್ಪದ ಸಮುದ್ರ ಅಂತೆಲ್ಲ ಇದಕ್ಕೆ ಹೇಳೋದು. ಹೃದಯ ಸಮುದ್ರವನ್ನು, ಆ ಹಾಲಿನ ಸಮುದ್ರವನ್ನು ಕಡೆದಾಗ ಅದರಲ್ಲಿ ಈ ಹೃದಯದ ಸಮುದ್ರದ ಮಥನ ಮಾಡಲಿಕ್ಕೆ ಮಂದರ ಬೇಕು. ಮಂದರ ಅಂದರೆ ಮನಸ್ಸೇ, ಮನೋಮಂದರ ಅಂತ. ಮನಸ್ಸು ಅನ್ನುವ ಮಂದರ ಪರ್ವತದಿಂದ ನಾವು ಅಧ್ಯಾತ್ಮದ ಸಮುದ್ರವನ್ನು ಕಡೆಯಬೇಕು. ಮನಸ್ಸು ಅದು ಮಂದರ, ಅದು ನಿಜವಾಗಿ ಬಹಳ ನಿಧಾನವಾಗಿ ಪಕ್ಕ ನೀವು ಕಡೆದ್ರೆ ಬೆಣ್ಣೆ ಬರುವಂಥ, ಅದರ ಮಂದತ್ವ ಸ್ವಭಾವಕ್ಕೋಸ್ಕರ ಅದಕ್ಕೆ ಮಂದರ ಅಂತಲೇ ಅಂತಾರೆ. ಈ ಮಂದ ಸ್ವಭಾವದ ಮನಸ್ಸು ಅನ್ನುವ ಮಂದರ ಪರ್ವತದಿಂದ ನಮ್ಮ ದೇಹದಲ್ಲಿ ಇರತಕ್ಕಂಥ ಸುಷುಮ್ನ ನಾಡಿ ಅನ್ನತಕ್ಕಂಥದ್ದು, ಅದು ಸರ್ಪೆಂಟ್ ಪವರ್ ಅಂತಲೇ ಹೇಳೋದು. ಆ ಹಾವನ್ನು ಹಗ್ಗವಾಗಿ ಮಾಡಿ ಮಂದರ ಪರ್ವತ, ಮನಸ್ಸೆಂಬ ಮಂದರ ಪರ್ವತವನ್ನು ಶಾಸ್ತ್ರ ಜಲಧಿಗೆ ಹಾಕಿ ಮಥನ ಮಾಡಬೇಕು. ಅದು ನಮ್ಮ ಮನಸ್ಸು ಕುಸಿಯದಂತೆ ಮನೋಧೀಶನಾದ ಭಗವಂತ ಅಡಿಯಲ್ಲಿ ಬೆನ್ನು ಕೊಟ್ಟು ನಿಲ್ಲಿಸಬೇಕು. ಇಲ್ಲದೇ ಇದ್ದರೆ ಮನಸ್ಸು ಆ ಕೆಲಸವನ್ನು ಮಾಡಲಾರದು. ಅಡಿಯಲ್ಲಿ ಭಗವಂತ ಬೆನ್ನು ಕೊಟ್ಟು ಮಥನ ಮಾಡಿದರೆ ಮೊದಲು ಬರುವುದೆಂಥದ್ದು? ವಿಷವೇ. ನೀವು ಶಾಸ್ತ್ರವನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದರೆ ಮೊಟ್ಟ ಮೊದಲು ಶಾಸ್ತ್ರಗಳ ಬಗ್ಗೆ ವಿಶ್ವಾಸ ಬರುವುದಲ್ಲ, ಒಂದೊಂದರಲ್ಲಿ ಒಂದೊಂದು ಥರ ಇದೆ, ಯಾವುದು ನಂಬುವುದು ಯಾವುದು ಬಿಡೋದೋ ಗೊತ್ತಾಗಿಲ್ಲ, ಸುಮ್ಮನೆ ಇದ್ರ ಸುದ್ದಿ ಬೇಡ ಅಂತ. ಆ ಪುರಾಣದಲ್ಲಿ ಹೀಗಿದೆ, ಈ ಪುರಾಣದಲ್ಲಿ ಹೀಗಿದೆ, ಒಂದಕ್ಕೊಂದು ವಿರುದ್ಧ, ಇದನ್ನು ಹೇಗೆ ಕೂಡಿಸೋದು? ಎಲ್ಲ ಬರೀ ಅಡುಗು ರಜ್ಜಿ ಕಥೆಗಳು ಅಂತ. ಅವಿಶ್ವಾಸ ಎನ್ನುವ ವಿಷ ಮೊದಲು ಬರುವುದು. ಆ ವಿಷವನ್ನು ನಾವು ನುಂಗಿ ಮತ್ತೂ ದಾರ್ಢ್ಯದಿಂದ ಮಥನ ಮಾಡಿದರೆ ನಿಜವಾದ ಯಥಾರ್ಥ ಜ್ಞಾನದ ಅಮೃತ ಬರುತ್ತೆ. ಇಲ್ಲದೇ ಇದ್ದರೆ ವಿಷವೇ, ವಿಷ ಕುಡಿದು ಅರ್ಧದಲ್ಲಿ ಬಿಡುವವರೇ ಹೆಚ್ಚು ಜನ. ಆ ವಿಷವನ್ನು ನುಂಗಿ ಅದರ ಆಚೆಗೆ ಅದನ್ನು ನುಂಗಬೇಕಾದವರು ಯಾರು? ರುದ್ರದೇವರು, ಮನೋಭಿಮಾನಿಗಳೇ. ಮನಸ್ಸು ಆ ಮನೋಭಿಮಾನಿಗಳ ವಿಷಪಾನ ಅಂದರೆ ನಮ್ಮ ಮನಸ್ಸು ಆ ವಿಷವನ್ನು ತಡೆದು ಅದರ ಆಚೆಗೆ ಇರುವ ಸತ್ಯದ ಅಮೃತವನ್ನು ಕುಡಿಯುವಷ್ಟು ಗಟ್ಟಿಯಾದಾಗ ಅದಕ್ಕೆ ಯಾರು ಬೇಕು? ಮನೋಭಿಮಾನಿಗಳಾದ ರುದ್ರದೇವರ ಅನುಗ್ರಹ ಬೇಕು, ಅದಕ್ಕೆ ಅವರೇ ವಿಷ ಕೊಡೋದು ಅವರಲ್ಲಿ. ಆಮೇಲೆ ಬರೇ ರುದ್ರದೇವರು ಕೊಡೋದಿಲ್ಲ ಅದನ್ನು, ರುದ್ರದೇವರು ಆಮೇಲೆ ಪ್ರಾಣದೇವರು. ಯದ್ರುದ್ರೇಣ ಪಿಬತ್ಸಹ ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಪಿಬತ್ಸಹ ಅಂತ ಹೇಳುತ್ತೆ ಋಗ್ವೇದ. ಪ್ರಾಣತತ್ವದ ಅನುಗ್ರಹ, ಶಿವತತ್ವದ ಅನುಗ್ರಹ. ಯಾಕಂದರೆ ಚಿತ್ತಾಭಿಮಾನಿ ಪ್ರಾಣ, ಅಹಂಕಾರ ಮನಸ್ಸುಗಳ ಅಭಿಮಾನಿ ರುದ್ರ, ಇವರಿಬ್ಬರು ಆ ವಿಷವನ್ನು ಕದ ಗಟ್ಟಿಯಾಗಿ
ನಿಗ್ರಹ ಮಾಡಿದರು ಅಂದರೆ ಮನಸ್ಸು ದೃಢವಾಗಿ ಶಾಸ್ತ್ರದಲ್ಲಿ ಆಳಕ್ಕೆ ಇಳಿದು ಚಿಂತನೆ ಮಾಡಿತು ಅಂತಂದರೆ ಕೊನೆಗೆ ತತ್ವಜ್ಞಾನದ ಹಾಲು ಅಮೃತ ಬರುತ್ತೆ. ಅದೂ ಕೂಡ ಭಗವಂತನೇ ತಂದುಕೊಡಬೇಕು. ಬರುವುದೆಂದರೆ ಏನು? ಅದಕ್ಕೂ ಪ್ರತಿಯೊಂದು ಕ್ರಿಯೆ ನಾವು ಮನಸ್ಸಿನಿಂದ ಮಥನ ಮಾಡಬೇಕಾದ್ರೆ ಮನಸ್ಸಿಗೆ ಆಧಾರವಾಗಿ ಭಗವಂತ ನಿಲ್ಲಬೇಕು. ಆಮೇಲೆ ತತ್ವಜ್ಞಾನ ಬರಬೇಕು ಅಂದರೆ ಭಗವಂತನೇ ಅಮೃತ ಕಲಶ ಹಿಡಿದು ತರಬೇಕು. ನಾವಾಗಿ ಅದನ್ನು ತರುವಂತಹ ಶಕ್ತಿ ನಮಗಿಲ್ಲ, ಅವನೇ ತಂದು ಕೊಡಬೇಕು. ತಂದು ಕೊಟ್ಟ ಮೇಲೆ ಕೂಡ ತತ್ವಜ್ಞಾನ ಬಂದ ಮೇಲೆ ಕೂಡ ಎಷ್ಟೋ ಸರ್ತಿ ತತ್ವಜ್ಞಾನ ಅನ್ನೋದು ಮನುಷ್ಯನನ್ನು ದಾರಿ ತಪ್ಪಿಸುವುದುಂಟು. ಅದೇ ಮೋಹಿನಿ. ತತ್ವಜ್ಞಾನ ಬಂದು ಭ್ರಾಂತಿಗೆ ಒಳಗಾಗುವುದುಂಟು, ಜ್ಞಾನಿಗಳೂ ಕೂಡ ಮೋಹಕ್ಕೊಳಗಾಗುವುದುಂಟು. ಅದರಿಂದ ಪಾರಾಗುವ ಕೊನೆಯ ಮಜಲು ಮೋಹಿನಿ ರೂಪವನ್ನು ಹೇಳುತ್ತೆ. ಹೀಗೆ ತತ್ವಜ್ಞಾನದ ಸಾಧನೆಯ ಮಜಲುಗಳನ್ನು ನಮ್ಮ ಅಧ್ಯಾತ್ಮಕ್ಕೆ ಅನ್ವಯವಾಗುವಂತೆ ಹೇಳತಕ್ಕಂಥ ಒಂದು ಅಪೂರ್ವ ಕಥೆ ಸಮುದ್ರ ಮಥನದ ಕಥೆ. ಇದರಲ್ಲಿ ಕೂರ್ಮ ಅದೇ ಸವಿತುಹು, ಗಾಯತ್ರಿಯಲ್ಲಿ ಕೂರ್ಮ ರೂಪವನ್ನು ಹೇಳತಕ್ಕಂಥ ಶಬ್ದ ಗಾಯತ್ರಿ ಭಾಷ್ಯ ರೂಪೋಸೌ. ಈಗ ತತ್ಸವಿತುಹು ವರೇಣ್ಯಂ ಭರ್ಗೋ ದೇವಸ್ಯ ಅಲ್ಲಿವರೆಗೂ ಬಂತೀಗ ನಾವು. ಸವಿತುಹು ಕೂರ್ಮರೂಪ, ಅದು ಏನು? ಅದು ಸೂತೆ ಇತಿ ಸವಿತ, ಯಾವುದನ್ನು? ಅಮೃತಂ ಸೂತೆ. ಸಮುದ್ರ ಮಥನದಿಂದ ಅಮೃತದ ಪ್ರಸವಕ್ಕೆ ಕಾರಣವಾಗಿರತಕ್ಕಂಥ ರೂಪ, ಆದ್ದರಿಂದ ಅದನ್ನು ಸವಿತೃ ಅಂತ ಕರೀತಾರೆ. ಕೂರ್ಮರೂಪವನ್ನು ಪ್ರಸವ, ಅಮೃತದ ಪ್ರಸವ. ಹೀಗೆ ಮೊದಲ ಐದು ಶಬ್ದಗಳಿಂದ ತತ್ ಸವಿತುಹು ವರೇಣ್ಯಂ ಭರ್ಗ ದೇವಸ್ಯ, ಮೊದಲ ಐದು ಶಬ್ದಗಳಿಂದ ಭಗವಂತನ ಮೊದಲ ಐದು ಅವತಾರಗಳನ್ನು ನಾವು ಕಂಡಾಯಿತು. ಅಲ್ಲಿಂದ ಮುಂದೆ ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಇದರಲ್ಲಿ ಬುದ್ಧನನ್ನು ನಾವು ನೋಡಿ ಆಯಿತು. ಈಗ ವೃಷಭ ಮತ್ತು ಬುದ್ಧ, ಜೈನ ಬೌದ್ಧಿಕನ್ನೇಬಿಟ್ಟು ಬುದ್ಧ ರೂಪವನ್ನು ಗಾಯತ್ರಿಯಲ್ಲಿ ಹೇಳಿದ್ದಾರೆ. ಧಿಯೋ ಯೋ ನಃ ಪ್ರಚೋದಯಾತ್, ಒಂಬತ್ತನೆಯ ಶಬ್ದ ನಃ. ನಃ ಅಂದರೆ ಯಾರು ಎಲ್ಲವನ್ನು ನಾ ಸರ್ವಂ ಶೂನ್ಯಂ, ಯಾವುದೂ ಇಲ್ಲ ಅಂತ ಅರ್ಥ ಬರುವ ಹಾಗೆ ಹೇಳಿದನೋ ಅವನು ನಃ. ನೀವು ಇವತ್ತು ಡಿಕ್ಷನರಿ ತೆಗೆದು ನೋಡಿ ನಃ ಅಂತ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ. ಇಟ್ ಈಸ್ ಆನ್ ಎಪಿಥೆಟ್ ಆಫ್ ಬುದ್ಧ ಅಂತ ಕೋಶಗಳಲ್ಲಿ. ನಃ ಅನ್ನೋದು ಬುದ್ಧನ ಹೆಸರುಗಳಲ್ಲಿ ಪ್ರಸಿದ್ಧವಾದ ಹೆಸರುಗಳಲ್ಲಿ ಒಂದು. ಯಾಕೆ ಅಂದರೆ ಯಾವುದೂ ಇಲ್ಲ, ಎಲ್ಲ ಶೂನ್ಯ ಅಂತ ತೋರುವಂತೆ ಹೇಳಿದವನು ಅಂತ. ನಃ ಅನ್ನೋದು ಬುದ್ಧನ ಹೆಸರು, ಕೋಶಸಿದ್ಧವಾದ ಬುದ್ಧನ ಹೆಸರು. ಈಗ ಎಷ್ಟು ಸ್ವಚ್ಛವಾಗಿ ದಶಾವತಾರಗಳನ್ನು ಗಾಯತ್ರಿ ಹೇಳುತ್ತೆ ನೋಡಿ. ಅದನ್ನು ನಃ ಅಲ್ಲಲ್ಲಿ ಅಲ್ಲಲ್ಲಿ ಹಂಚಿ ನೋಡಿದ್ದನ್ನು ನಾವು. ಈಗ ಅದರ ನಂತರ ವೈವಸ್ವತ ಮನ್ವಂತರ, ಸ್ವಯಂಭೂ ಮನ್ವಂತರದ ವಂಶಾವಳಿಯನ್ನು ನೋಡಿದೆವು. ಆ ವಂಶಾವಳಿಯಲ್ಲಿ ಹೇಗೆ ಅವತಾರಗಳಾದವು ಅನ್ನುವುದನ್ನು ನೋಡಿದೆವು. ಇದರ ನಂತರ ಮುಂದೆ ಬರತಕ್ಕ ಐದು ಅವತಾರಗಳಿವೆಯಲ್ಲ, ಇವು ವೈವಸ್ವತ ಮನ್ವಂತರದ ವೈವಸ್ವತ ಮನುವಿನ ವಂಶಾವಳಿಯಲ್ಲಿ ಬರಬೇಕೆ. ಅದು ಹೇಗೆ ಬಂತು ಅನ್ನುವುದನ್ನು ನೋಡೋಣ. ಈ ವೈವಸ್ವತ ಮನ್ವಂತರದ ಮೂಲ ಪುರುಷ ಯಾರು? ಬ್ರಹ್ಮನ ಪುತ್ರ ಮರೀಚಿ, ಮರೀಚಿಯ ಮಗ ಕಾಶ್ಯಪ. ಕಾಶ್ಯಪನಿಂದ ಅದಿತಿಯಲ್ಲಿ 12 ಮಕ್ಕಳು ಹುಟ್ಟಿದ್ರು. ಅವರ ಆದಿತ್ಯರು ಒಂದು ವಿವಸ್ವಾನ್, ಇಷ್ಟು ವಿಷಯ ನಾವು ಮೊನ್ನೆ ನೋಡಿದ್ದೇವೆ. ವಿವಸ್ವಾನ್ ಅರ್ಯಮ ಪೂಷಾ ತ್ವಷ್ಟಾಥ ಸವಿತಾ ಭಗ ಧಾತಾ ವಿಧಾತ ವರುಣ ಮಿತ್ರ ಶಕ್ರ ಉರುಕ್ರಮ. ಅದರಲ್ಲಿ ಮೊದಲನೆಯವನು ವಿವಸ್ವಾನ್ ಅಂದರೆ ಸೂರ್ಯ. ಈ ಸೂರ್ಯನ ಮಗನೇ ಸ್ವಯಂಭೂ ಮನ್ವಂತರ ವೈವಸ್ವತ ಮನ್ವಂತರದ ಆದಿಪುರುಷ. ಅವನು ಸೂರ್ಯನ ಮಗನಾದ್ದರಿಂದ ಅವನಿಗೆ ವೈವಸ್ವತ ಮನು ಅಂತ ಹೆಸರು. ಅವನಿಗೆ ಇನ್ನೊಂದು ಹೆಸರು ಶ್ರಾದ್ದೇವ ಅಂತ. ಅವನ ಬೊಗಸೆಯಲ್ಲೇ ಭಗವಂತ ಮತ್ಸ್ಯರೂಪದಿಂದ ಕಂಡದ್ದು. ಅವನಿಂದಲೇ ಈ ದಶಾವತಾರಗಳ ಕಥೆ ಪ್ರಾರಂಭವಾಯಿತು. ಅವರ ವಂಶದಲ್ಲಿ ಅವತಾರವಾದ ರೂಪಗಳು ಪರಶುರಾಮನಿಂದ ಪ್ರಾರಂಭವಾಗುತ್ತೆ. ಈ ಎರಡು ಮುಖಗಳನ್ನ 10 ಅವತಾರಗಳಲ್ಲಿ ಮೊದಲ 5 ಅವತಾರಗಳಿವೆಯಲ್ಲ, ಇವು ಭೂಲೋಕದಲ್ಲಿ ಮನುಷ್ಯರ ಕಣ್ಣಿಗೆ ಕಾಣಿಸಿದ ಅವತಾರಗಳಲ್ಲ. ಇದು ಜ್ಞಾನಿಗಳ ಜ್ಞಾನದೃಷ್ಟಿಗೆ ಗೋಚರವಾಗಿರತಕ್ಕಂಥ ಅವತಾರಗಳು. ಪರಶುರಾಮನಿಂದ ಅನಂತರದ ರೂಪಗಳು ಭೂಮಿಯಲ್ಲಿ ಮನುಷ್ಯರ ಜೊತೆಗೆ ಓಡಾಡಿ ಎಲ್ಲರಿಗೂ ಕಾಣಿಸಿಕೊಂಡ ರೂಪಗಳು. ಮೊದಲನೇ 5 ರೂಪಗಳು ಕಾನ್ಸೆಪ್ಚುವಲ್, ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ. ಈ ರೂಪಗಳು ಭೂಮಿಯಲ್ಲಿ ಕಾಣಿಸಿಕೊಂಡ ರೂಪಗಳಲ್ಲ, ದೇವತೆಗಳಿಗೆ ಕಾಣಿಸಿಕೊಂಡ ರೂಪಗಳು, ಜ್ಞಾನಿಗಳ ಧ್ಯಾನದಲ್ಲಿ ಗೋಚರವಾದ ರೂಪಗಳು. ಪರಶುರಾಮನಿಂದ ಭೂಮಿಯಲ್ಲಿ ಗೋಚರವಾದ ರೂಪಗಳು, ಅದು ವೈವಸ್ವತ ಮನುವಿನ ವಂಶದಲ್ಲಿ ಹುಟ್ಟಿದ ರೂಪಗಳು ಇವು. ಆಯಿತು, ವೈವಸ್ವತ ಮನು ಅವನು ಸೂರ್ಯಪುತ್ರನಾದ ವೈವಸ್ವತಮನು ಈ ಮನ್ವಂತರದ ಅಧಿಪತಿಯಾದ ವೈವಸ್ವತ ಮನುವಿಗೆ ಮೊದಲು ಒಬ್ಬಳು ಮಗಳು ಹುಟ್ಟಿದಳು. ಮಗ ಹುಟ್ಟಬೇಕು ಅಂತ ಅವನು ಯಜ್ಞ ಮಾಡಿದ. ಆ ಯಜ್ಞಕ್ಕೆ ಆಹುತಿ ಕೊಡುವಾಗ ಪುರೋಹಿತರು ಅವರ ಮನೋದೋಷದಿಂದ, ಅವರ ಮನಸ್ಸಿನಲ್ಲಿ ಗಂಡು ಅನ್ನೋ ಯೋಚನೆ ಬರುವ ಬದಲು ಹೆಣ್ಣಿನ ಯೋಚನೆ ಬಂದದ್ದರಿಂದ ಹೆಣ್ಣು ಮಗು ಹುಟ್ಟಿತು. ಮೊದಲು ಹುಟ್ಟಿದ್ದು ಹೆಣ್ಣು ಮಗು, ಅದಕ್ಕೆ ಹೆಸರು ಇಳಾ ಅಂತ. ಇವನು ಒಂದೇನು ಯಜಮಾನಿ ಬರಬೇಕು, ಆಹುತಿ ಹಾಕುವಾಗ ಯಜಮಾನರ ಜೊತೆಗೆ ಯಜಮಾನಿ ಬರಲಿ ಅಂತ ಹೇಳಿದರೆ ಆಕೆ ಬರುವಾಗ ವಿಳಂಬ ಮಾಡಿದಂತೆ, ಸಿಟ್ಟಿನಿಂದ ಇವರು ಆಹುತಿ ಕೊಟ್ಟುಬಿಟ್ರು.
ಹಾಗಾಗಿ ಹೆಣ್ಣು ಹುಟ್ಟಿತು ಗಂಡು ಹುಟ್ಟಬೇಕಿತ್ತಲ್ಲ ಅಂದಾಗ ವಸಿಷ್ಠರು ಹೇಳ್ತಾರೆ ನಾನು ಭಗವಂತನನ್ನು ಪ್ರಾರ್ಥಿಸಿ ನಿನ್ನ ಈ ಮಗುವನ್ನು ಗಂಡು ಮಾಡ್ತೇನೆ ಇದು ನೀವು ಪೇಪರುಗಳಲ್ಲಿ ಕೇಳಿದ್ದುಂಟು ಹುಟ್ಟುವಾಗ ಹೆಣ್ಣಾಗಿ ಆಮೇಲೆ ಗಂಡಾದದ್ದು ಅಥವಾ ಗಂಡಾಗಿ ಆಮೇಲೆ ಹೆಣ್ಣಾದದ್ದು ಬಹಳ ವಿರಳವಾಗಿ ಇಂಥ ಲಿಂಗ ಪರಿವರ್ತನೆಯಾದಂಥದ್ದು ಕಾಣ್ತೇವೆ ಪುರಾಣದಲ್ಲಿ ದಾಖಲೆಯಾದ ಮೊಟ್ಟ ಮೊದಲ ಲಿಂಗ ಪರಿವರ್ತನೆಯ ಕಥೆ ಇದು ಈ ಹುಡುಗಿ ಹುಟ್ಟುವಾಗ ಇಳಾ ಆಗಿ ಹುಟ್ಟಿದ್ದನ್ನು ವಸಿಷ್ಠರು ಪ್ರಾರ್ಥನೆ ಮಾಡಿ ಅದನ್ನು ಗಂಡಾಗುವಂತೆ ಮಾಡಿದರು ಅವನು ಸುದ್ಯುಮ್ನ ಅಂತ ಹೆಸರನ್ನ ಗಂಡಾದ ಆದರೆ ಇದನ್ನು ಮುಂದಿನ ಬೆಳವಣಿಗೆ ಬಹಳ ವಿಚಿತ್ರವಾಗಿದೆ ಒಮ್ಮೆ ಮೇರು ಪರ್ವತದ ಒಂದು ಉದ್ಯಾನಕ್ಕೆ ಅವನು ಕುದುರೆ ಸಹಿತವಾಗಿ ಹೋಗಿದ್ದಂತೆ ಅಲ್ಲಿ ಒಂದು ಉದ್ಯಾನ ಇತ್ತು ಅದು ಶಿವಪಾರ್ವತಿಯರು ವಿಹಾರ ಮಾಡತಕ್ಕಂಥ ರಹಸ್ಯವಾದ ತಪೋಭೂಮಿ ಅಲ್ಲಿ ಪಾರ್ವತಿ ಒಂದು ಮಾತು ಆಡಿದ್ಲಂತೆ ಈ ತಪೋಭೂಮಿಗೆ ಯಾರು ಪ್ರವೇಶ ಮಾಡಿದರು ಯಾಕೆಂದರೆ ಸ್ತ್ರೀಯರು ಸ್ವಚ್ಛಂದವಾಗಿ ಇಲ್ಲಿ ಓಡಾಡುವ ಜಾಗ ದೇವತಾ ಸ್ತ್ರೀಯರು ಯಾರೇ ಈ ತಪೋವನಕ್ಕೆ ಪ್ರವೇಶ ಮಾಡಿದರು ಈ ತಪೋವನಕ್ಕೆ ಪ್ರವೇಶ ಮಾಡಿದ ತಕ್ಷಣ ಆತ ಆಕೆ ಆಗಲಿ ಅಂತ ಎಲ್ಲ ಪುಲ್ಲಿಂಗಗಳು ಇಲ್ಲಿ ಬಂದ ತಕ್ಷಣ ಸ್ತ್ರೀಲಿಂಗ ಆಗಬೇಕು ಅಂತ ಹಾಗೆ ಪಾರ್ವತಿಯ ಇಚ್ಛೆ ಆ ರೀತಿ ಮಾತು ಇತ್ತು ಇವನಿಗೆ ಗೊತ್ತಿಲ್ಲದೆ ಆ ತಪೋವನಕ್ಕೆ ಪ್ರವೇಶ ಮಾಡಿದ ಹುಟ್ಟುವಾಗ ಹೆಣ್ಣಾಗಿದ್ದವ ಆಮೇಲೆ ಋಷಿಗಳು ಏನೋ ಮೇಕಪ್ ಮಾಡಿ ಗಂಡು ಮಾಡಿದರು ಆಮೇಲೆ ಪುನಃ ಅಲ್ಲಿಗೆ ಹೋದ ಅವನು ಅಲ್ಲಿಗೆ ಹೋದದ್ದೇ ತಕ್ಷಣ ಹೆಣ್ಣಾಗಿಬಿಟ್ಟ ಅವನು ಮಾತ್ರ ಅಲ್ಲ ಅವನ ಕುದುರೆ ಕೂಡ ಯಾಕೆಂದರೆ ಇಲ್ಲಿಗೆ ಬಂದ ಪುಲ್ಲಿಂಗವೆಲ್ಲ ಸ್ತ್ರೀಲಿಂಗ ಅವನು ಕುದುರೆ ಮೇಲೆ ಹೋಗಿದ್ದ ಆ ಕುದುರೆಯೂ ಹೆಣ್ಣು ಕುದುರೆ ಆಯಿತು ಇವನು ಹೆಣ್ಣಾಗಿಬಿಟ್ಟ ಪುನಃ ವಸಿಷ್ಠರು ಪ್ರಾರ್ಥನೆ ಮಾಡಿದ್ದಕ್ಕೆ ಅತ್ಯಂತ ವಿಚಿತ್ರವಾದಂಥ ಒಂದು ಆತ ಒಂದು ವರ್ಷ ಕಾಲದಲ್ಲಿ ಒಂದು ತಿಂಗಳು ಗಂಡು ಒಂದು ತಿಂಗಳು ಹೆಣ್ಣಾಗಿರುವಂತೆ ಆಮೇಲೆ ಭಗವಂತ ಅನುಗ್ರಹಿಸಿದ ಅನ್ನುವ ಮಾತು ಬರುತ್ತೆ ಹಾಗಾಗಿ ಅವನಿಗೆ ಅವನ ಪರಂಪರೆ ಬೆಳೆಯಲಿಲ್ಲ ಆದರೆ ಬೆಳೆದಿದೆ ಏನಾಯಿತು ಅವನು ಹೆಣ್ಣಾಗಿ ಇದ್ದ ಅಲ್ಲ ಆ ಉದ್ಯಾನದಲ್ಲಿ ಮೇರು ಪರ್ವತದ ಉದ್ಯಾನದಲ್ಲಿ ಅವನು ಹೆಣ್ಣಾಗಿದ್ದಾಗ ಚಂದ್ರಪುತ್ರನಾಗಿರತಕ್ಕಂಥ ಬುಧ ಅಲ್ಲಿಗೆ ಬಂದು ಈ ಹುಡುಗಿಯನ್ನು ನೋಡಿ ಮೋಹಿಸಿದ ಚಂದ್ರಪುತ್ರನಾದ ಬುಧನಿಂದ ಆ ಹೆಣ್ಣಿನಲ್ಲಿ ಒಂದು ಮಗು ಹುಟ್ಟಿತು ಅದೇ ಚಂದ್ರವಂಶ ಈ ವೈವಸ್ವತಮನ್ವಂತರದ ಚಂದ್ರವಂಶದ ಮೊದಲ ರಾಜ ಪುರೂರವಸ್ ಶಶಾಂಕ ಪುತ್ರಾದ ಭವತ್ ಪುರೂರವಾಹ ಇದು ಚಂದ್ರವಂಶದ ಬೆಳವಣಿಗೆ ಅದು ಸೂರ್ಯ ವೈವಸ್ವತ ಮನುವಿನ ಮಗಳನ್ನು ಚಂದ್ರನ ಮಗನಾದ ಬುಧ ಮೋಹಿಸಿ ಹುಟ್ಟಿದ ಮೊದಲ ಮಗನಿಂದ ಬೆಳೆದು ಬಂದ ವಂಶ ಅದರಿಂದ ವೈವಸ್ವತ ಮನ್ವಂತರದ ಚಂದ್ರವಂಶ ನಾವು ಕ್ಷತ್ರಿಯರಲ್ಲಿ ಸೂರ್ಯವಂಶ ಚಂದ್ರವಂಶ ಅಂತ ಹೇಳ್ತೇವೆ ಆ ಚಂದ್ರವಂಶ ಅನ್ನುವುದು ಬುಧನಿಂದ ಪ್ರಾರಂಭ ಆದ ಶಶಾಂಕ ಪುತ್ರಾತ್ ವೈವಸ್ವತ ಮನುವಿನ ಮಗಳಲ್ಲಿ ಇಳೆಯಲ್ಲಿ ಚಂದ್ರನ ಮಗನಾದ ಬುಧನಿಂದ ಹುಟ್ಟಿದ ಮೊದಲ ರಾಜ ವೈವಸ್ವತ ಮನ್ವಂತರದ ಚಂದ್ರವಂಶದ ಮೊದಲ ರಾಜ ಪುರೂರವಸ್ ಅವನ ಮಗ ಆಯುಷ್ ಆಯುಸ್ಸಿನ ಮಗ ನಹುಷ ನಹುಷನ ಮಗ ಯಯಾತಿ ತಸ್ಯಾಯುರ್ ಆಯೋರ್ ನಹುಷೋ ಯಯಾತಿ ತಸ್ಯಾಸ ಪತ್ನಿ ಯುಗಳಂ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತಾಹ ಪುರೂರವಸ್ಸನ ಮಗ ಆಯು ಆಯುನ ಮಗ ನಹುಷ ನಹುಷನ ಮಗ ಯಯಾತಿ ಯಯಾತಿಗೆ ಇಬ್ಬರು ಹೆಂಡಂದಿರು ದೇವಯಾನಿ ಶರ್ಮಿಷ್ಠ ಅಂತ ಐದು ಜನ ಮಕ್ಕಳು ದೇವಯಾನಿಯಲ್ಲಿ ಇಬ್ಬರು ಶರ್ಮಿಷ್ಠೆಯಲ್ಲಿ ಮೂವರು ಯದುಂಚ ದುರ್ವಶುಂಚವ ದೇವಯಾನಿ ವ್ಯಜಾಯತ ದೃಕ್ಷಿಂಚ ಅನುಂಚ ಪೂರುಂಚ ಶರ್ಮಿಷ್ಠ ವರ್ಷ ಪರ್ವಣಿ ಯದು ಮತ್ತು ತುರ್ವಶು ಅಂತ ಇಬ್ಬರು ದೇವಯಾನಿಯ ಮಕ್ಕಳು ಆ ಯದು ಮತ್ತು ತುರ್ವಶು ಈ ಇಬ್ಬರಲ್ಲಿ ಮೊದಲನೆಯವನಾದ ಯದುವಿನಿಂದಲೇ ಯಾದವ ವಂಶ ಬೆಳೆದು ಬಂತು ಆ ವಂಶದಲ್ಲಿ ಕೃಷ್ಣಾವತಾರವಾಯಿತು ಎರಡನೆಯ ಶರ್ಮಿಷ್ಠೆಯ ಮಕ್ಕಳಲ್ಲಿ ದೃಹ್ಯುಂಚ ಅನುಂಚ ಪೂರುಂಚ ಮೂರು ಜನ ಕೊನೆಯವನು ಪೂರು ಆ ಪೂರುವಿನಿಂದಲೇ ಬೆಳೆದು ಬಂದ ವಂಶ ಪೌರವ ವಂಶ ಆ ಪೌರವ ವಂಶದಲ್ಲೇ ಮುಂದೆ ದುಷ್ಯಂತ ಅಲ್ಲ ಬಹಳ ಜನ ಇವತ್ತು ಎಲ್ಲರೂ ಬರೆಯುವುದು ದುಷ್ಯಂತ ಅಂತ ದೂ ಬರೆದು ವಿಸರ್ಗ ಬರೆದು ವಿಸರ್ಗ ಬರೆಯುವುದಿಲ್ಲ ದೂ ಬರೆದು ಶಾ ಬರೆದು ಯಾ ಬರೆದು ಸೊನ್ನೆ ಬರೆದು ತಾ ಬರೀತಾರೆ ಇದು ತಪ್ಪು ಶಬ್ದ ದುಹು ದೂ ಬರೆದು ವಿಸರ್ಗ ಬರೆದು ಶಾ ಬರೆದು ಸೊನ್ನೆ ಬರೆದು ತಾ ಬರೀಬೇಕು ಕರೆಕ್ಟ್ ಅಂದರೆ ಹೀಗೆ ಅದು ಎಲ್ಲ ಸಂಸ್ಕೃತ ಪಂಡಿತರು ಎಲ್ಲ ಕನ್ನಡ ಪಂಡಿತರು ಒಟ್ಟಿಗೆ ತಪ್ಪು ಬರೀತಾ ಇದ್ದಾರೆ ದುಷ್ಯಂತ ಅಂತ ಶಬ್ದ ಅಂದರೆ ದುಷ್ಟಾನಾಂ ದುಃಖಂ ಸಂತನೋತೀತಿ ದುಷ್ಯಂತ ಅವನ ಹೆಸರು ದುಷ್ಯಂತ ಅಲ್ಲ ಅವನ ಮಗ ಬಹಳ ಖ್ಯಾತನಾದ ರಾಜ ಭರತ ಚಕ್ರವರ್ತಿ ಆ ದುಷ್ಯಂತ ಶಕುಂತಳೆಯರ ಪ್ರಣಯ ಅದರಿಂದ ಹುಟ್ಟಿದ್ದು ಈ ಕಥೆಯೆಲ್ಲ ನಿಮ್ಗೆ ಗೊತ್ತಿದೆ ದುಷ್ಯಂತನ ಮಗ ಭರತನಿಂದ ಈಗ ಋಷಭದೇವನ ಮಗ ಭರತನಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು ದುಷ್ಯಂತನ ಮಗ ಭರತನಿಂದ ಆ ಪೂರ್ವ ವಂಶಕ್ಕೆ ಭಾರತ ವಂಶ ಅಂತ ಹೆಸರು ಬಂತು ಅದರಿಂದಲೇ ಈ ಭಾರತದ ಕಥೆ ಮಹಾಭಾರತ ಭರತವಂಶದ ರಾಜರ ಕಥೆ ಅಂತ ಹೇಳಿ ಬರಲಿಕ್ಕೆ ಕಾರಣಭೂತವಾಗಿರತಕ್ಕ ವಂಶದ ಹಾಗಾಗಿ ಪೂರುವಿನಿಂದ ಬೆಳೆದು ಬಂದ ವಂಶಕ್ಕೆ
ಮತ್ತೊಮ್ಮೆ ಅದಕ್ಕೆ ಹೊಸ ಹೆಸರು ಕೊಟ್ಟವ, ವಂಶಕ್ಕೆ ಹೆಸರು ಕೊಟ್ಟವ ಭರತ, ಅಂಥ ಮನೆತನಕ್ಕೆ ಹೊಸ ಹೆಸರು ಕೊಟ್ಟವ. ಅದರ ನಂತರ ಆ ಮನೆತನದಲ್ಲಿ ಮತ್ತೆ ಮತ್ತೊಬ್ಬ ಖ್ಯಾತನಾದ ರಾಜ ಆದವ ಕುರು ಅನ್ನುವವನು. ಅದರಿಂದ ಭರತ ವಂಶಕ್ಕೆ ಕುರುವಂಶ ಅಂತ ಹೆಸರು ಬಂತು. ಅಷ್ಟೇ ಅಲ್ಲ, ಅವನು ನಿರ್ಮಿಸಿದ ಪ್ರದೇಶಕ್ಕೆ ಕುರುಕ್ಷೇತ್ರ ಅನ್ನತಕ್ಕಂಥ ಹೆಸರು ಬಂತು. ಆ ವಂಶದಲ್ಲಿ ಪಾಂಡವರು ಆದ. ಹೀಗೆ ಯಯಾತಿಯ ಮೊದಲ ಹೆಂಡತಿಯ ಅಥವಾ ಅಧಿಕೃತ ಹೆಂಡತಿಯ, ಯಾಕೆಂದರೆ ನಿಜವಾಗಿ ಮದುವೆಯಾದದ್ದು ದೇವಯಾನಿಯನ್ನು, ಶರ್ಮಿಷ್ಠೆಯನ್ನು ಪ್ರೀತಿಸಿದ ಆ ಮೊದಲ ಹೆಂಡತಿಯ ಮೊದಲ ಮಗನಿಂದ ಯಾದವ ವಂಶ, ಎರಡನೆಯ ಹೆಂಡತಿಯ ಕೊನೆಯ ಮಗನಿಂದ ಪೌರವ ವಂಶ, ಈ ಎರಡು ವಂಶಗಳ ಪ್ರತಿನಿಧಿಗಳಾಗಿಯೇ ಮುಂದೆ ಯಾದವ ವಂಶ ಪೌರವಂಶದಲ್ಲಿ ಕೃಷ್ಣಾವತಾರ ಮತ್ತು ಪಾಂಡವರ ಕಥೆ ಬೆಳೆದು ಬರುವಂಥದ್ದು. ಇದು ಚಂದ್ರವಂಶದ ಬಗೆಯಾದರೆ ಸೂರ್ಯವಂಶದಲ್ಲಿ ರಾಮಾವತಾರ, ಚಂದ್ರವಂಶದಲ್ಲೇ ಇನ್ನೊಂದು ಕವಲಿನಲ್ಲಿ ಪರಶುರಾಮ ಅವತಾರ ಆದದ್ದು. ಸೂರ್ಯವಂಶದ ಇವನ ಒಬ್ಬಳು ಹೆಣ್ಣು ಮಗಳಾದ ಮೇಲೆ ವೈವಸ್ವತ ಮನು ಮತ್ತೊಮ್ಮೆ 10 ಮಕ್ಕಳನ್ನು ಪಡೀತಾನೆ. ಆ 10 ಮಕ್ಕಳಲ್ಲಿ ಒಂದು ಕವಲಿನಲ್ಲಿ ರಘುವಂಶ, ಇನ್ನೊಂದು ಕವಲಿನಲ್ಲಿ ವಿಕುಕ್ಷಿ ನಿಮಿದಂಡಕಾಹ ಅಂತ. ಅವನ 10 ಪರಂಪರೆಯಲ್ಲಿ ಅವನ ಮತ್ತೆ ಬರ ವಿಕುಕ್ಷಿ ಅನ್ನೋ ಪರಂಪರೆಯಲ್ಲಿ ರಾಮಚಂದ್ರ ರಘುವಂಶವಾಗಿ ಬೆಳೆಯುತ್ತೆ, ನಿಮಿ ಪರಂಪರೆಯಲ್ಲಿ ಜನಕವಂಶವಾಗಿ ಬೆಳೆಯುತ್ತೆ, ಮತ್ತೊಂದು ಪರಂಪರೆ ದಂಡಕ ಅನ್ನುವ ರಾಜ, ಅವನು ಮಾತ್ರ ದಂಡ, ಯಾಕೆಂದರೆ ಅವನಿಂದ ಪ್ರಸಿದ್ಧವಾಗಿದ್ದದ್ದು ರಾಜ್ಯ ಅಲ್ಲ, ದಂಡಕಾರಣ್ಯ. ಅವನ ರಾಜ್ಯ ನಾಶವಾಗಿ ಅದು ಕಗ್ಗಾಡಾಯಿತು, ಅದು ಇವತ್ತಿಗೂ ಕಾಡಿಲ್ಲದೇ ಇದ್ದರೂ ಸಂಧ್ಯಾವಂದನೆಯಲ್ಲಿ ದಂಡಕಾರಣ್ಯ ಉಳಿದು ಬಿಟ್ಟಿದೆ. ಆ ರಾಜ ಅವನ ವಂಶ ನಿರ್ವಂಶವಾಯಿತು, ಅವನ ರಾಜ್ಯ ಕಾಡಾಯಿತು, ಅದರಿಂದ ದಂಡಕ ಅದು ದಂಡವಾಗಿ ಹೋಯಿತು. ಅವನ ಪರಂಪರೆ ನಿಮಿ ಮತ್ತು ವಿಕುಕ್ಷಿ ಇವರಿಬ್ಬರ ಪರಂಪರೆಯಲ್ಲೇ ರಘುವಂಶ ಜನಕವಂಶ ಬೆಳೆದು ಬಂದು ಆ ಒಂದು ಪರಂಪರೆಯಲ್ಲಿ ಸೀತೆ, ಇನ್ನೊಂದು ಪರಂಪರೆಯಲ್ಲಿ ರಾಮಚಂದ್ರ ಬಂದದ್ದು. ಇದು ಕ್ಷತ್ರಿಯರ ಸೂರ್ಯವಂಶ. ಅಂದರೆ ವೈವಸ್ವತ ಮನುವಿನ 10 ಜನ ಮಕ್ಕಳಲ್ಲಿ ಮೊದಲನೆಯವ ಇಕ್ಷ್ವಾಕು. ಇಕ್ಷ್ವಾಕುವಿನ ಅವರ ಉಳಿದ ಮಕ್ಕಳದ್ದು ಕಥೆ ಭಾಗವತದಲ್ಲಿದೆ, ಎಲ್ಲ 10 ಜನ ಮಕ್ಕಳ ಕಥೆಯೂ ಇದೆ. ನಾವು ಮೊದಲನೆಯವನದ್ದು ಮಾತ್ರ ನೋಡೋಣ. ಇಕ್ಷ್ವಾಕುವಿಗೆ 100 ಜನ ಮಕ್ಕಳು, ತಸ್ಯ ಪುತ್ರ ಶತಂ ಜ್ಯೇಷ್ಠಾ ವಿಕುಕ್ಷಿ ನಿಮಿದಂಡಕಾ ಅಂತ. ಆ ವಿಕುಕ್ಷಿ ನಿಮಿದಂಡಕ ಅನ್ನೋ ಇಕ್ಷ್ವಾಕುವಿನ 100 ಜನ ಮಕ್ಕಳಲ್ಲಿ ಮೊದಲನವರು. ಆ ಇಬ್ಬರಲ್ಲಿ ರಘುವಂಶ ಮತ್ತು ಜನಕವಂಶ ಬೆಳೆದು ಬಂತು. ಹೀಗೆ ರಾಮಾಯಣದ ಕಥೆ ರಾಮವಂಶ ಒಂದು, ರಘುವಂಶ ಒಂದು, ಸೂರ್ಯವಂಶವಾಗಿ ಬೆಳೆದು ಬಂತು. ಆ ರಘುವಂಶದ ರಾಜರು ಇದ್ದರು, ಮಹಾಭಾರತ ಯುದ್ಧದಲ್ಲಿ ಬೃಹದ್ರಥ ಅನ್ನುವನು ಆ ರಘುವಂಶದ ರಾಜ ಇದ್ದ. ಹೀಗೆ ಒಂದು ಸೂರ್ಯವಂಶ, ಒಂದು ಚಂದ್ರವಂಶ, ಎರಡು ವಂಶಗಳ ರಾಜಮನೆತನ ಇಲ್ಲಿ ಬೆಳೆದು ಬಂದು ಆ ಚಂದ್ರವಂಶದ ಒಂದು ಕವಲಿನಲ್ಲಿ ಆಯುಸ್ಸು ಅಲ್ಲ, ಪುರೂರವಸ್ಸನ ಮಗ ಆಯುಸ್ಸು ಅಲ್ಲ, ಆಯುಸ್ಸಿನ ಪರಂಪರೆಯಲ್ಲಿ ಬಂದವರು ಪಾಂಡವರು. ಆ ಆಯುಸ್ಸಿನ ತಮ್ಮ ಒಬ್ಬ ವಿಜಯ ಅಂತಿದ್ದ, ಅವನ ಪರಂಪರೆಯಲ್ಲಿ ಬೆಳೆದು ಬಂದಂತಹ ಕ್ಷತ್ರಿಯರಲ್ಲಿ ಕುಶನಾಭ, ಇದೆಲ್ಲ ಹೀಗೆ ಬೆಳೆದು ಬಂದು ವಿಶ್ವಾಮಿತ್ರ, ಪರಶುರಾಮ. ಪರಶುರಾಮ ಅವತಾರ ಆ ಚಂದ್ರವಂಶದ ಪರಂಪರೆಯಲ್ಲಿ ಆಗಿರತಕ್ಕಂಥದ್ದು. ಆದರೆ ಅದು ಋಷಿ ಪರಂಪರೆ, ಕ್ಷತ್ರಿಯ ಪರಂಪರೆಯ ಮಿಶ್ರಣದಿಂದ ಆಗಿರತಕ್ಕಂಥದ್ದು. ಪರಶುರಾಮ ಅವತಾರದ ಮಹತ್ವ ಏನು? ಏನಂದರೆ ಅವ್ರಿಗೆ ಏನು, ಕೆಲವರಿಗೆ ಪರಶುರಾಮ ಎಂಥದ್ದು ಮಾಡಿದ, ಅವನು ತಾಯಿಯ ತಲೆ ಕಡಿದ, ಆಮೇಲೆ 21 ಬಾರಿ ರಾಜರ ತಲೆ ಕಡಿದ. ತಲೆ ಕಡಿಯೋದು ಬಿಟ್ಟರೆ ಅವನು ಬೇರೆ ಪ್ರೋಗ್ರಾಮ್ ಏನಿತ್ತೆ? ನೀವು ದೊಡ್ಡ ಅವತಾರ ಅಂತೀರಿ, ಅವನು ಏನು ಮಹಾಕಾರ್ಯ ಮಾಡಿದ್ದಾನೆ ಅಂತ ಒಂದು ವಿಷಯ. ಪರಶುರಾಮ ಅವತಾರದಲ್ಲಿ ಅದು ಒಂದು ಯುಗದಲ್ಲಿ ತನ್ನ ಕೆಲಸ ಮುಗಿಸಿದ ಅವತಾರ ಅಲ್ಲ, ಬಹಳ ಮಹತ್ವದ ಅವತಾರ. ಪರಶುರಾಮ ಅವತಾರ ಆಗಿ ಆಮೇಲೆ ರಾಮಾವತಾರ ಆಗುವಾಗಲೂ ಪರಶುರಾಮ ಇದ್ದ, ಆಮೇಲೆ ಕೃಷ್ಣಾವತಾರ ಆಗುವಾಗಲೂ ಪರಶುರಾಮ ಇದ್ದ. ಕೃಷ್ಣ ರಾಜಸಭೆಯಲ್ಲಿ ದುರ್ಯೋಧನನಿಗೆ ಬುದ್ಧಿವಾದ ಹೇಳಿ ಶಾಂತಿ ಸಂದೇಶ ಹೇಳಲಿಕ್ಕೆ ಹೋಗುವಾಗ ಪರಶುರಾಮ ಇದ್ದ ಅಲ್ಲಿ. ಧರ್ಮರಾಜ ರಾಜಸೂಯ ಯಾಗ ಮಾಡುವಾಗ ಪರಶುರಾಮ ಇದ್ದ ಅಲ್ಲಿ. ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಸಂದೇಶ ಹೇಳುವಾಗ ಅಲ್ಲೆಲ್ಲ ಪರಶುರಾಮಾದಿಗಳು ಬಂದು ಕೂತು ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಹೀಗೆ ಯುಗ ಯುಗಗಳಲ್ಲಿ ಪರದೆಯ ಹಿಂದೆ ನಿಂತು ಕೃಪ ಪರಶುರಾಮಶ್ಚ ಸಪ್ತೈತೇ ಸ್ಥಿರ ಜೀವಿನಃ. ಎಲ್ಲ ಅವತಾರ, ರಾಮಾವತಾರ ಸಮಾಪ್ತಿಯಾಯಿತು, ಅಂತರ್ಧಾನವಾದ ಅವನ ಮೂಲ ರೂಪಕ್ಕೆ ಸೇರಿದ, ಕೃಷ್ಣಾವತಾರವನ್ನು ಅವಸಾನ ಮುಗಿಸಿ ಕೃಷ್ಣ ಮೂಲ ರೂಪಕ್ಕೆ ಸೇರಿದ ಪರಶುರಾಮ, ಇವತ್ತಿಗೂ ಕೂಡ ಭೂಮಿಯಲ್ಲಿ ಇದ್ದು ಆ ಅವತಾರ ಕಾರ್ಯವನ್ನು ಮುಂದರಿಸ್ತಾ ಇರುವ ಮಹಾವತಾರ ಅದು. ಒಂದು ಅಲ್ಲಿ ದುಷ್ಟಕ್ಷತ್ರಿಯರ ಸಂಹಾರ ಮಾಡಿದ್ದಾಯಿತು 21 ಬಾರಿ. ಆ ದುಷ್ಟಕ್ಷತ್ರಿಯರ ಸಂಹಾರ ಮಾತ್ರ ಮಾಡಿ ಒಳ್ಳೆಯವರನ್ನು ಉಳಿಸಿದ, ತಮಾಷೆ ಇದೆ ಒಂದು. ಈ ಎಲ್ಲ ಸಂಹಾರ ಮಾಡಿದ ಮೇಲೆ ರಘುವಂಶದ ರಾಜರೇ ಹಾಗೆ ಉಳಿದರು ಅಂತ. ರಾಮನಿಗಿಂತ ಮೊದಲು ಒಬ್ಬ ಅಶ್ಮಕ ಅಂತ ರಾಜ ಆ ಮನೆತನದಲ್ಲಿ ರಘುವಂಶದಲ್ಲಿ, ಆ ರಾಜನನ್ನು ಕೊಲ್ಲಬೇಕು ಅಂತ ಹೋಗಿದ್ದಂತೆ ಪರಶುರಾಮ. ಎಲ್ಲಿ ಯಾರು ರಘುವಂಶದ ರಾಜರಿದ್ದಾರೆ ಎಲ್ಲ ಮುಗಿಸಿಬಿಡ್ತೇನೆ ಅಂತ ಹೋದಾಗ
ಆ ಅಶ್ಮಕ ರಾಜ ಹೆದರಿಕೊಂಡು ಅಂತಃಪುರದಲ್ಲಿ ಸುತ್ತ ಹೆಣ್ಮಕ್ಕಳನ್ನು ನಿಲ್ಲಿಸಿ ಅವರ ಅಡಿಯಲ್ಲಿ ಅಡಿಗೆ ಕೂತಂತೆ. ಇವನು ನೋಡುವ ಎಲ್ಲ ಹೆಂಗಸರು ಹೊರಟು ಹೋಗ್ಬಿಟ್ಟ, ಹೊರಟು ಹೋದ್ಮೇಲೆ ಎದ್ದು ನಿಂತ ಇವ, ಇವನು ಉಳ್ಕೊಂಡ. ಆ ಪರಂಪರೆಯಲ್ಲೇ ಬಂದವ ದಶರಥ. ಆ ಅಶ್ಮಕ ರಾಜನಿಗೆ ಆಮೇಲೆ ಹೆಸರು ಏನು ಗೊತ್ತೋ, ಪುರಾಣಕಾರರು ಹೇಳ್ತಾರೆ ನಾರಿ ಕವಚ ಅಂತ. ಹೆಂಗಸರಿಂದ ರಕ್ಷಿಸಲ್ಪಟ್ಟವ ಅಂದರೆ ಸುತ್ತ ಹೆಂಗಸರು ನಿಂತು ರಕ್ಷಣೆ ಮಾಡಿದ್ದು. ಎಲ್ಲ ಹೆಂಗಸರೇ ಅಂತ ಪರಶುರಾಮ ಬಿಟ್ಟು ಹೋಗಿ ಉಳಿದವ, ಅವನು ನಾರಿ ಕವಚ ರಾಜ ಅಂತ ಅವನ ಹೆಸರು. ಅವನಿಂದ ಮತ್ತೆ ಬೆಳೆದು ಕಟ್ವಾಂಗ, ಅಜ, ದಶರಥ, ದಿಲೀಪ, ಈ ಪರಂಪರೆಯಲ್ಲಿ ರಾಮಚಂದ್ರನ ಅವತಾರವಾಯಿತು. ಪರಶುರಾಮ ಆಮೇಲೆ ಅಲ್ಲಿಗೆ ನಿಲ್ಲಿಸಲಿಲ್ಲ, ದುಷ್ಟಕ್ಷತ್ರಿಯನ್ನು ಸಂಹಾರ ಮಾಡಿ ಒಳ್ಳೆಯವರನ್ನು ಬಿಟ್ಟ, ದೇಶದಲ್ಲಿ ಧಾರ್ಮಿಕತೆ ಬೆಳೆಯುವಂತೆ ಮಾಡಿದ. ಆಮೇಲೆ ತಾನು ಸ್ವತಃ ಕೊಲ್ಲಲಿಲ್ಲ, ಅಲ್ಲಿ ಹಿಂದೆ ತ್ರೇತಾಯುಗದಲ್ಲಿ ತಾನು ಸ್ವತಃ ಕೊಂದರೆ ಮುಂದೆ ನೋಡಿ ಪಾಂಡವರ ಕಾಲದಲ್ಲಿ ಅವನು ಎಂಥ ಮಹಾಕಾರ್ಯ ಮಾಡಿದ್ದಾನೆ. ಮಹಾಭಾರತ ಯುದ್ಧದ ಹಿನ್ನೆಲೆಯಲ್ಲಿ ಎಲ್ಲರಿಗೆ ತರಬೇತಿ ಮಾಡಿ ಹೊಡೆದಾಡಿಕೊಂಡು ಸಾಯಿರಿ ಮಕ್ಕಳರ ಅಂತ ಹಿಂಬದಿಯಿಂದ ಕೂತು ಭೀಷ್ಮಾಚಾರ್ಯರಿಗೆ ಕಲಿಸಿಕೊಟ್ಟವ ಶಾಸ್ತ್ರ ಶಸ್ತ್ರ ಸಮಸ್ತ ವೇದಶಾಸ್ತ್ರವನ್ನು ಭೀಷ್ಮಾಚಾರ್ಯರಿಗೆ ಉಪದೇಶ ಮಾಡಿದ್ದು ಪರಶುರಾಮ. ಸಮಸ್ತ ಶಸ್ತ್ರಾಭ್ಯಾಸ ದ್ರೋಣಾಚಾರ್ಯರಿಗೆ, ಕರ್ಣನಿಗೆ, ಅಂದರೆ ಅಲ್ಲಿ ಯಾರು ಮುಖ್ಯ ವ್ಯಕ್ತಿಗಳೋ ಅಲ್ಲಿ ಮುಂದೆ ಈ ಪಾಂಡವರಿಗೆ ಎಲ್ಲ ಬಂದದ್ದು ದ್ರೋಣಾಚಾರ್ಯನಲ್ಲೇ. ಮುಂದೆ ಅಲ್ಲಿ ಹೊಡೆದಾಡಿಕೊಂಡ ಮಹಾವೀರರು ಯಾರಿದ್ದಾರೆ ಅವರೆಲ್ಲರಿಗೂ ಹಿಂಬದಿಯಿಂದ ಟ್ರೈನಿಂಗ್ ಮಾಡಿ ಕಳಿಸುವುದು ಇವನು. ಹೀಗೆ ದುಷ್ಟ ಸಂಹಾರದ ಯುಗ ಯುಗದಲ್ಲಿ ನಡೆಯುವ ದುಷ್ಟ ಸಂಹಾರದ ಹಿಂದೆ ಸಂಹಾರಕ ಶಕ್ತಿಯಾಗಿ ನಿಂತ ಮಹಾವತಾರ. ಅನೇಕ ಮಂದಿಗೆ ಪರಶುರಾಮನ ಮಹತ್ವವೇ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಜ್ಞಾನ ಕಾರ್ಯದಲ್ಲೂ ಮಹಾ ದೊಡ್ಡದು. ಅಜ್ಞಾನದ ದುಷ್ಟಶಕ್ತಿಯ ನಿರಾಸದ ಮೂಲಕ ಸಾತ್ವಿಕದ ಉನ್ಮೇಷಕ್ಕೆ ಜ್ಞಾನ ಭೀಷ್ಮಾದಿಗಳಿಗೆ ಜ್ಞಾನದಾನ ಮಾಡಿ ಮುಂದೆ ಭೀಷ್ಮರೇ ತಾನೇ ಧರ್ಮರಾಜನಿಗೆ ಉಪದೇಶ ಮಾಡುವುದು. ಇಡೀ ಜ್ಞಾನ ಭೀಷ್ಮನಂಥ ಜ್ಞಾನಿ ನಾಳೆ ಸತ್ತು ಹೋದರೆ ಜ್ಞಾನದ ಸೂರ್ಯ ಮುಳುಗುತ್ತಾನೆ, ಅವನಿಂದ ಉಪದೇಶ ಪಡೆಯಂತ ಕೃಷ್ಣ ಒತ್ತಾಯ ಮಾಡಿ ಕರ್ಕೊಂಡು ಹೋದದ್ದು. ಆ ಭೀಷ್ಮಾಚಾರ್ಯ ಉಪದೇಶ ಪಡೆದದ್ದು ಯಾರಿಂದ? ಜ್ಞಾನದ ಸೂರ್ಯವನ್ನು ಪಡೆದದ್ದು ಯಾರಿಂದ? ಪರಶುರಾಮನಿಂದ. ಪರಶುರಾಮನಿಂದ ಪಡೆದ ವಿದ್ಯೆಯನ್ನು ಭೀಷ್ಮನಿಂದ ಧರ್ಮರಾಜನಿಗೆ ಹೇಳಿಸಿ ಕೃಷ್ಣ ತಾನು ಕೂತು ತಾನೇ ಕೇಳಿಕೊಂಡು ಅವನಿಗೆ ಕೇಳಿಸಿ ಆ ಜ್ಞಾನ ಉಳಿಯುವಂತೆ ಮಾಡಿದ. ಹೀಗೆ ಜಗತ್ತಿಗೆ ದೊಡ್ಡ ಜ್ಞಾನ ಅಸ್ತ್ರ ಶಾಸ್ತ್ರ ಶಸ್ತ್ರ ಎರಡನ್ನೂ ಜಗತ್ತಿಗೆ ಕೊಟ್ಟು ಜಗತ್ತಿನ ಧರ್ಮವನ್ನು ರಕ್ಷಣೆ ಮಾಡಿದಂಥ ಮಹಾರೂಪ. ಆದ್ದರಿಂದಲೇ ಆ ರೂಪವನ್ನು ಧೀಮಹಿ ಅಂತ ಹೇಳ್ತದೆ. ಧೀಮಹಿ ಅಂದರೆ ಏನು? ಪರಶುರಾಮನನ್ನು ಗಾಯತ್ರಿ ಏನು ಹೇಳುತ್ತೆ? ಧೀಮಹಿ ಅಂತ. ಧೀಮಹಿ ಅಂದರೆ ಧೀಯಿಂದ ಮಹಿತವಾದ ರೂಪ. ಜ್ಞಾನದ ಮಹಾಜ್ಞಾನಾವತಾರ. ಅಷ್ಟೇ ಅಲ್ಲ, ಮಹೀಂ ಧಿನೋತಿ, ಭೂಮಿಗೆ ದುಷ್ಟ ಸಂಹಾರದ ಮೂಲಕ ಸಂತಸ ಕೊಟ್ಟ ರೂಪ. ಆದ್ದರಿಂದ ಪರಶುರಾಮ ರೂಪವನ್ನು ಗಾಯತ್ರಿಯಲ್ಲಿ ಧೀಮಹಿ ಅಂತ ಕರೀತಾರೆ. ಅದರ ನಂತರ ರಾಮಾವತಾರ. ರಾಮಾವತಾರದ ಬಗ್ಗೆ ಭಾಗವತ ಬಹಳ ವಿಸ್ತಾರವಾದ ರಾಮನ ಕಥೆನೆ. ಯಾಕೆಂದರೆ ರಾಮಾವತಾರದ ವಿಸ್ತಾರವಾದ ವರ್ಣನೆಗೋಸ್ಕರ ರಾಮಾಯಣ ಇದೆ, ಮೂಲ ರಾಮಾಯಣ ಇದೆ ಸಂಕ್ಷಿಪ್ತವಾಗಿ. ಆದರೆ ಒಂದು ಮಾತು ಹೇಳ್ತಾರೆ, ಭಗವಂತ ಸೀತೆಯನ್ನು ಕಳ್ಕೊಂಡು ಗೋಳೋ ಅಂತ ಹತ್ತು, ಕಾಡು ಕಾಡುಗಳನ್ನು ಅಲೆದು ನನ್ನ ಸೀತೆಯನ್ನು ಕಂಡಿರಾ, ಜಿಂಕೆಗಳೇ ನಿಮ್ಮ ಕಣ್ಣಿನಂತೆ ಕಂಡಿರುವ ನನ್ನ ಸೀತೆಯನ್ನು ಕಂಡಿರಾ, ನವಿಲುಗಳೇ ಸಿಂಹವೇ ನಿಮ್ಮ ಕಟಿಯಂತೆ ಕಟಿಯಿರುವ ನನ್ನ ಸೀತೆಯನ್ನು ಕಂಡಿರಾ ಅಂತ ಕೂಗಿ ತಿರುಗಿದ ಯಾಕೆ ಅಂದರೆ, ಅದು ಭಗವಂತ ನಿಜವಾಗಿ ಸೀತೆಯನ್ನು ಕಳ್ಕೊಂಡದ್ದೂ ಇಲ್ಲ, ಕಳ್ಕೊಂಡದ್ದಕ್ಕೋಸ್ಕರ ಗೋಳಾಡಿದ್ದೂ ಇಲ್ಲ. ಸ್ತ್ರೀ ಸಂಗಿನಾಂ ಇತಿ ರತಿಂ ಪ್ರಥಯಂಶ್ಚಚಾರ. ಮನುಷ್ಯ ಸ್ತ್ರೀ ವ್ಯಾಮೋಹದಿಂದ ಎಷ್ಟು ದುಃಖಕ್ಕೆ ಒಳಗಾಗುತ್ತಾನೆ ಅನ್ನುವ ಒಂದು ನಾಟಕವನ್ನು ಆಡಿ ತೋರಿಸಿದ. ಅವನು ದುಃಖಾತೀತನಾಗಿ ನಿಂತು ಈ ದುಃಖದ ನಾಟಕವನ್ನಾಡಿ ತೋರಿಸಿದ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮುಂದೆ ಕೃಷ್ಣಾವತಾರದ ಕಥೆಯನ್ನು ಬಹಳ ವಿಸ್ತಾರವಾಗಿ ರಾಮ ಅದು ಗಾಯತ್ರಿಯಲ್ಲಿ ಬರತಕ್ಕಂಥ ಶಬ್ದ ರಾಮಾವತಾರಕ್ಕೆ ಸಂಬಂಧಪಟ್ಟದ್ದು. ಧಿಯಃ ಕೃಷ್ಣಾವತಾರಕ್ಕೆ, ಯಹ ಕಲಿಕೆಗೆ ಪ್ರಚೋದಯಾತ. ಮೂರು ಶಬ್ದಗಳು ಈಗ ನಮ್ಮ ಮುಂದೆ ಉಳಿದಿರುವುದು, ಉಳಿದದ್ದೆಲ್ಲ ನೋಡಿ ಆಯಿತು ನಾವು. ಧಿಯಃ, ಯಹ ಅಂದರೆ ಯಂ, ಯಕಾರ ಅನ್ನೋದು ವಾಯುಬೀಜ, ಯಂ ಅಂದರೆ ವಾಯುಬೀಜ ಅಂದರೆ ವಾಯು ಅಂದರೆ ಹನುಮಂತ. ಅವನನ್ನು ಧಿನೋತಿ, ಹನುಮಂತನಿಗೆ ಸಂತೋಷ ಕೊಟ್ಟ ರೂಪ ಅದು ಧಿಯಃ, ರಾಮರೂಪ. ಆಮೇಲೆ ಕೃಷ್ಣ, ಅವನು ಯಹ, ಯಹ ಅಂದರೆ ಅವನು ಜ್ಞಾನಾವತಾರ ಅಂತಂದುಬಿಟ್ರು, ದೊಡ್ಡ ಜ್ಞಾನಾವತಾರ. ಆ ಜ್ಞಾನದ ಆವಿಷ್ಕಾರ ಕೃಷ್ಣರೂಪದಲ್ಲಿ ಆದಷ್ಟು ಸಮಸ್ತ ವೇದಶಾಸ್ತ್ರಗಳ ಸಾರಭೂತವಾಗಿರತಕ್ಕ ಭಗವದ್ಗೀತೆಯನ್ನು ಜಗತ್ತಿಗೆ ಕೊಟ್ಟು, ಸಮಸ್ತ ವೇದಗಳು ಇಡೀ ವೇದ ವಾಂಗ್ಮಯದಲ್ಲಿ ಹೇಳತಕ್ಕ ಎಲ್ಲ ಶಾಸ್ತ್ರದ ಸಮಸ್ತ ರಹಸ್ಯಗಳನ್ನು ಕೂಡ 700 ಶ್ಲೋಕಗಳಲ್ಲಿ ತುಂಬಿ ಏನು ಭಗವದ್ಗೀತೆಯನ್ನು ವೇದವ್ಯಾಸರು ರಚಿಸಿದರು, ಅದಕ್ಕೆ ಮೂಲವಾಗಿರತಕ್ಕಂಥ ಜ್ಞಾನದ ಧಾರೆಯನ್ನು ಕೊಟ್ಟವ. ದುಗ್ಧ ಗೋಪಾಲ ನಂದನ ಸರ್ವೋಪನಿಷದೋ ಗಾವಃ, ಅದು ಜ್ಞಾನದ ಮೂರ್ತಿ. ಅದನ್ನು ಯಹ ಅಂದರು, ಯಾ ಗತೌ ಏ ಗತ್ಯರ್ಥ ತೇ, ಜ್ಞಾನಸ್ವರೂಪವಾಗಿರತಕ್ಕಂಥದ್ದು. ಅದನ್ನು ಗಾಯತ್ರಿಯಲ್ಲಿ ಒಂದೇ ಅಕ್ಷರದಿಂದ ಕೃಷ್ಣನನ್ನು ಯಹ ಅಂತಾರೆ.
ಅವನು ಯಹ ಅನ್ನುವುದು ಅವನ ಹೆಸರಿನ ಕೊನೆಯ ಅಕ್ಷರವೂ ಹೌದು, ಸತ್ಯ ಸತ್ಯಂ ಪರಂ ಧಿ. ಅದು ಯುದ್ಧದ ಸಮಯದಲ್ಲಿ ಹೇಳಿದ್ದು. ಅವಾಗೆಲ್ಲ ತಲೆಬಿಸಿ ಟೆನ್ಷನ್ ಇತ್ತು, ಅದೆಲ್ಲ ಮರೆತು ಹೋಯಿತು. ಆಗ ನಮ್ಮ ಹತ್ರ ಟೇಪ್ ರೆಕಾರ್ಡರು ಇರಲಿಲ್ಲ, ಅದನ್ನು ಕ್ಯಾಸೆಟ್ಟು ಮಾಡಲಿಲ್ಲ ನಾನು, ಪೂರ ಮರೆತು ಹೋಗಿದೆ. ಈಗ ನೀನು ಇನ್ನೊಮ್ಮೆ ಹೇಳು ಅಂತ ನೋಡಿ ಎಷ್ಟು ಅನಾಯಾಸವಾಗಿ ಹೇಳ್ತಾನೆ ಅರ್ಜುನ, ಅದೆಲ್ಲ ಮರೆತು ಹೋಗಿದೆ ಇನ್ನೊಮ್ಮೆ ಹೇಳು. ಆವಾಗ ಕೃಷ್ಣ ಹೇಳ್ತಾರೆ ಬಹಳ ತಮಾಷೆಗೆ ಹೇಳ್ತಾರೆ, ಓಹೋ ಅದು ಯುದ್ಧದ ಟೆನ್ಷನ್ನಲ್ಲೇ ನಾನು ಹೇಳಿದ್ದು, ನನಗೂ ಮರೆತು ಹೋಗಿದೆ ಅಂತಾನೆ. ನಿನಗೆ ಮಾತು ಮರೆತು ಹೋಗುದೆ, ನಾವು ಮರೆಯುವಾರ್ದ, ನನಗೂ ಮರೆತು ಹೋಗಿದೆ ಅದು, ನನಗೀಗ ನೆನಪಿಲ್ಲ ಏನು ಹೇಳಿದ್ದೇನೆ ಅಂತ. ನಿನ್ನಂಥ ಮರೆಗುಳಿ ಶಿಷ್ಯನಿಗೆ ಹೇಳಿದ ತಪ್ಪು ನನ್ನದು, ನಿನಗೆ ಹೇಳಬಾರದಿತ್ತು. ನಾನು ಎಂಥ ದೊಡ್ಡ ಜ್ಞಾನ ಪರಂಪರೆಯನ್ನು ಕಳ್ಕೊಂಡೇ ಅಲ್ಲ, ನಿನ್ನಂಥ ದಡ್ಡನಿಗೆ ನಾನು ಹೇಳಬಾರದಿತ್ತು. ಮರೆತು ಹೋಯ್ತು ಹೇಳ್ತೀಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ, ಇನ್ನೊಮ್ಮೆ ಹೇಳೋಲ್ಲ ನಾನು ಹೇಳಲಿಕ್ಕೆ, ನನಗೆ ಮರೆತು ಹೋಗಿದೆ ಅಂತ. ದೊಡ್ಡ ನಾಟಕ ಆಡಿಬಿಟ್ಟು, ನನಗೆ ನೆನಪಿದ್ದು, ನಿನಗೆ ಮರೆತು ಹೋದ್ರೆ ನನಗೆ ಮರೆಯೋದಿಲ್ಲ, ನನಗೂ ಮರೆತು ಹೋಗಿದೆ ನೆನಪಿಲ್ಲ ಅಂತ ಹೇಳಿ ಒಂದಿಷ್ಟು ಬೈದು ಆಮೇಲೆ ಹೇಳ್ತಾರೆ. ಹೇಳಿದಾಗ ಈ ಗೀತೆಯನ್ನೇ ಹೇಳೋದಿಲ್ಲ, ಬೇರೆ ಥರ ಹೇಳ್ತಾರೆ. ಈ ವಿಷಯ ಒಟ್ಟು ರಹಸ್ಯ ಒಂದೇ ಆದರೂ ಹೇಳುವ ರೀತಿ ಬೇರೆ, ಮತ್ತೊಂದು ರೀತಿಯಿಂದ ಗೀತೆಯ ಉಪದೇಶ ಮಾಡ್ತಾನೆ. ಆಮೇಲೆ ನಿಮಗೆ ಗೊತ್ತಿದೆ ಕೃಷ್ಣನಿಗೆ ಸುಮಾರು 80 ವರ್ಷ ವಯಸ್ಸು, 75-80 ವರ್ಷ ನಡೀತಾ, 80 ವರ್ಷ ವಯಸ್ಸಿನಲ್ಲಿ ಒಂದು ಘಟನೆ ನಡೆಯಿತು. ಋಷಿಗಳೆಲ್ಲ ದ್ವಾರಕೆಗೆ ಬರ್ತಾರೆ. ದ್ವಾರಕೆಯಲ್ಲಿ ಅವನು ಪುರವನ್ನು ನಿರ್ಮಿಸಿ ಈ ಜರಾಸಂಧನ ಕಾಟವನ್ನು ತಪ್ಪಿಸುವುದಕ್ಕೋಸ್ಕರ ಮಥುರೆಯಿಂದ ದ್ವಾರಕೆಗೆ ಯಾದವರನ್ನೆಲ್ಲ ಸಮುದ್ರ ತೀರದಲ್ಲಿ ನಗರ ನಿರ್ಮಾಣ ಮಾಡಿ ಕರೆದುಕೊಂಡು ಹೋದ. ಆ ದ್ವಾರಕೆಯಲ್ಲಿ ಕೃಷ್ಣನಿದ್ದಾಗ ಒಮ್ಮೆ ಋಷಿಗಳೆಲ್ಲ ಬಂದಾಗ ನೋಡಿ, ಎಂಥ ಜ್ಞಾನಿಗಳಿಗೂ ಒಮ್ಮೊಮ್ಮೆ ತಲೆ ಕೆಟ್ಟು ಹೋಗೋದುಂಟು. ಈ ಕೃಷ್ಣನ ಮಕ್ಕಳೇ ಎಲ್ಲ ಸೇರಿ ಕೃಷ್ಣನ ಜಾಂಬವತಿಯ ಮಗನಾದ ಸಾಂಬನಿಗೆ ಸೀರೆ ಉಡಿಸಿ, ಈ ಹುಡುಗಿಗೆ ಗಂಡು ಮಗು ಹುಟ್ಟುತ್ತೋ ಹೆಣ್ಣು ಮಗು ಹುಟ್ಟುತ್ತೋ ಹೇಳ್ರಿ ಋಷಿಗಳೇ ಅಂತ ಕೇಳಿದರು. ಈ ಕಥೆಯೆಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದು, ನಾನು ಕಥೆಯನ್ನು ಹೆಚ್ಚು ಒತ್ತು ಕೊಡುವುದಿಲ್ಲ, ಅದರ ಮುಂದಿನ ಬೆಳವಣಿಗೆಗೋಸ್ಕರ ಅಷ್ಟೇ ನಾನು ಕಥೆಯನ್ನು ಹೇಳೋದು. ಆವಾಗ ಈ ಮಗು ಕಬ್ಬಿಣದ ಸರಳನ್ನು ಹೆರುತ್ತೆ ಅಂತ ಹೇಳಿದರು. ಅದರ ಪರಿಣಾಮವಾಗಿ ಸಾಂಬನಿಂದ ಒಂದು ಕಬ್ಬಿಣದ ಸರಳು ಹುಟ್ಟಿತು. ಅದನ್ನು ಪುಡಿ ಪುಡಿ ಮಾಡಿ, ಚೂರು ಚೂರು ಮಾಡಿ, ಅದರ ಚೂರು ಲವಲೇಶವೂ ಉಳಿಯದಂತೆ ಕುಟ್ಟಿ ಚೂರ್ಣ ಮಾಡಿ ಸಮುದ್ರಕ್ಕೆ ಎಸೆದರೆ ಅದರ ಒಂದು ತುಂಡು ಉಳಿಯಿತು. ಆ ಒಂದು ತುಂಡು ಉಳಿದದ್ದು ಅದು ಸಮುದ್ರದಲ್ಲಿ ತೇಲಿ ಬಂದಾಗ ಆ ತುಂಡನ್ನು ತನ್ನ ಬಾಣಕ್ಕೆ ಸೇರಿಸಿಕೊಂಡು ಬಾಣ ಮಾಡಿದ ಜರ ಅನ್ನತಕ್ಕಂಥ ಒಬ್ಬ ಬೇಡ, ಮತ್ತು ಉಳಿದಂಥ ಆ ತುಂಡುಗಳು ಸಮುದ್ರ ತೀರಕ್ಕೆ ಬಂದು ಅದೇ ಹುಲ್ಲಾಗಿ ಬೆಳೆದು ಆ ಮುಂಜ ಒಂದು ರೀತಿಯ ಬಹಳ ಹೊಡೆದ. ಅದು ಸಮುದ್ರದಲ್ಲಿ ಈಗಲೂ ಕಾಣುತ್ತೆ, ಅದಕ್ಕೆ ಅದು ಚೂಪಿ ಎಷ್ಟು ಚೂಪಿದೆ ಅಂದರೆ ಅದರ ಗಡ್ಡಿಂದ ಅವನು ಚುಚ್ಚಿದ್ರೆ ಅವನ ಹೊಟ್ಟೆಯಲ್ಲಿ ಈಚೆಯಿಂದ ಚುಚ್ಚಿದ್ರೆ ಆಚೆಯಿಂದ ಬರ್ಬೋದು. ಅಷ್ಟು ಶಾರ್ಪ್ ಆಗಿರ್ತಕ್ಕ ಮುಳ್ಳಿನ, ಗಟ್ಟಿ ಮುಳ್ಳಿನ ಒಂದು ಜಾತಿಯ ಹುಲ್ಲು ಸಮುದ್ರ ತೀರದಲ್ಲಿ ಈಗಲೂ ಬೆಳೆಯುತ್ತೆ, ಅಂತಹ ಹುಲ್ಲಾಗಿ ಬೆಳೆಯಿತು. ಹೀಗೆ ಇದ್ದ ಸಮಯದಲ್ಲಿ ಕೃಷ್ಣ ಉದ್ಧವನನ್ನು ಕರೆದು ಒಂದು ಮಾತು ಹೇಳ್ತಾನೆ. ಈಗ ಋಷಿಗಳ ಶಾಪ ಆಗಿದೆಯಲ್ಲ, ಅದು 26 ವರ್ಷಗಳ ಮೇಲೆ ಫಲಿಸುತ್ತೆ. 26 ವರ್ಷಗಳ ಮೇಲೆ ಅಂದರೆ ಈಗ ಕೃಷ್ಣನಿಗೆ ಸುಮಾರು 80 ವರ್ಷ ವಯಸ್ಸಿನಲ್ಲಿ ಕೃಷ್ಣ ಹೇಳಿದ ಮಾತಿದು. ಮುಂದೆ ಕೃಷ್ಣ ಈ ಭೂಮಿಯಲ್ಲಿ 106.5 ವರ್ಷಗಳ ಕಾಲ ಇದ್ದ. 26 ವರ್ಷಗಳ ಮೇಲೆ ಯಾದವರೆಲ್ಲ ಹೊಡೆದಾಡಿಕೊಂಡು ಸಾಯ್ತಾರೆ. ನನಗೆ ಅದರಿಂದ ಏನೂ ದುಃಖ ಇಲ್ಲ. ಎಷ್ಟು ವಿಚಿತ್ರ ಗೊತ್ತೋ, ಕೃಷ್ಣ ನಿಂತುಕೊಂಡು ನೋಡ್ತಾ ಇದ್ದ. ಪ್ರದ್ಯುಮ್ನನ್ನ, ಅನಿರುದ್ಧ, ಸಾತ್ಯಕಿ ಅವರು ಇವರೆಲ್ಲ ಕೃಷ್ಣನ ಮಕ್ಕಳು, ಅತ್ಯಂತ ಆತ್ಮೀಯರಾದ ಮಂದಿ, ಒಬ್ಬರಿಗೊಬ್ಬರು ಹೊಡೆದು ಕೃಷ್ಣನ ಕಣ್ಮುಂದೆ ಕೃಷ್ಣನ ಮಗನನ್ನ, ಕೃಷ್ಣನ ಮೊಮ್ಮಗನನ್ನ ಕಡಿದು ಕೊಂದಾಗ ಇವನು ಸಾಕ್ಷಿಯಾಗಿ ನಿಂತು ನೋಡಿದ್ದ. ತಡೆಯಲೇ ಇಲ್ಲ ಕೃಷ್ಣ, ಯಾಕೆಂದರೆ ಅವನಿಗೆ ಹುಟ್ಟುವವರು ಹುಟ್ಟುವುದು ಯಾವ ಕಾಲಕ್ಕೆ ಹುಟ್ಟಬೇಕು ಯಾವ ಕಾಲಕ್ಕೆ ಹುಟ್ಟುವುದು ಎಷ್ಟು ಅಗತ್ಯವೋ, ಸಾಯುವವರು ಸಾಯಬೇಕಾದ ಕಾಲದಲ್ಲಿ ಸಾಯುವುದು ಅಷ್ಟೇ ಅಗತ್ಯವಾದ ವಿಷಯ ಅವನಿಗೆ, ಅದು ತಲೆಬಿಸಿಯಾಗುವ ವಿಷಯವೇ ಅಲ್ಲ. ಅವರು ಬಂದ ಕೆಲಸ ಮುಗಿಯಿತು, ಸಾಯಬೇಕು, ಸಾಯಲಿ ಮಕ್ಕಳ್ರಿ ಅಂತ ಕೂತುಬಿಟ್ಟಿದೆ. ಅದು ಎಷ್ಟು ವಿಚಿತ್ರ, ಗಾಂಧಾರಿ ಶಾಪ ಕೊಟ್ಟಳು ಕೃಷ್ಣನಿಗೆ, ನೀನು ನನ್ನ ಮಕ್ಕಳನ್ನೆಲ್ಲ ಸಾಯಿಸಿದಿ, ನೀನು ಮನಸ್ಸು ಮಾಡಿದ್ರೆ ಯುದ್ಧವಾಗದಂತೆ ಮಾಡಬಹುದಿತ್ತು, ನಿನ್ನಿಂದಾಗಿ ಯುದ್ಧವಾಯಿತು, ನಿನ್ನಿಂದಾಗಿ ಪಾಂಡವರಿಂದಾಗಿ ಅಲ್ಲ, ಭೀಮನಿಂದಾಗಿ ಅಲ್ಲ, ನಿನ್ನಿಂದಾಗಿ ನನ್ನ 100 ಜನ ಮಕ್ಕಳು ಸತ್ತರು, ನನ್ನ ವಂಶ ನಿರ್ವಂಶ ಮಾಡಿದೆ, ನನ್ನ ಸೊಸೆಯರನ್ನೆಲ್ಲ ವಿಧವೆಯರನ್ನಾಗಿ ಮಾಡಿದೆ, ನನ್ನ ಕಣ್ಮುಂದೆ ವಿಧವೆ ಸೊಸೆಯರನ್ನು ಕಂಡು ಬದುಕುವ ದುಃಖ ನನಗೆ ಕೊಟ್ಟೆ, ನಿನ್ನ ವಂಶವು ನಿರ್ವಂಶವಾಗಿ ಹೋಗಲಿ ಅಂತ ಗಾಂಧಾರಿ ಶಾಪ ಕೊಟ್ಟಾಗ ಗಟ್ಟಿಯಾಗಿ ನಕ್ಕವನು ಕೃಷ್ಣ. ತಾಯಿ ಎಂಥ ಒಳ್ಳೆಯ ಆಶೀರ್ವಾದ ಮಾಡಿದಿ, ಎಲ್ಲ ಶಾಪ ಕೊಟ್ಟರೆ ಆಶೀರ್ವಾದ ಅಂತಾನಲ್ಲ ಇವನು ಅಂದರೆ, ಹೌದು ತಾಯಿ,
ಯಾದವರು ಹುಟ್ಟಿದ್ದಾಯಿತು, ಅವರು ಹುಟ್ಟಿ ಮಾಡಬೇಕಾದ್ದು ಮಾಡಿದ್ದಾಯಿತು, ಇನ್ನವರು ಅವರ ಕಥೆ ಏನು, ಮುಂದೆ ವ್ಯವಸ್ಥೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. ಒಳ್ಳೆ ವ್ಯವಸ್ಥೆ ಮಾಡಿದೆ, ಸಂತೋಷವಾಯಿತು ಅಂತ ಬಹಳ ಸಂತೋಷದಿಂದ ಪತಿವ್ರತೆಯ ಆಶೀರ್ವಾದ ಅಂತ ಹೇಳಿ ಹೊರಟ ವಂದಮ ಕೃಷ್ಣ. ಯಾವ ಘಟನೆಗೂ ಅವನು ತಲೆ ಕೆಡಿಸಿಕೊಂಡದ್ದಿಲ್ಲ, ಅವನ ಮುಖದಲ್ಲಿ ಮಂದಹಾಸ ಮಾಸಿದ್ದಿಲ್ಲ. ಅಂಥ ಕೃಷ್ಣ 26 ವರ್ಷಗಳ ಮೊದಲು ಉದ್ಧವನನ್ನು ಕರೆದ. ನೋಡಪ್ಪ, ಈ ಜನ ಕುಡಿದು ಹೊಡೆದಾಡಿಕೊಂಡು ಸಾಯ್ತಾರೆ, ಅದು ಅವರ ಪ್ರಾರಬ್ಧ, ಅದು ಹಾಗೆ ನಡೆಯಲೇಬೇಕು, ನಾನು ತಡೆಯೋದಿಲ್ಲ, ನಾನು ಹೊರಟು ಹೋಗ್ತೇನೆ, ಆ ಶಾಪ ನನಗೂ ನಡೆಯುವಂತೆ ಮಾಡಿ ಆ ಚೂರು ಜರ ಅನ್ನೋ ವ್ಯಾಧನ ಬಾಣದಲ್ಲಿ ಆ ಕಬ್ಬಿಣದ ಚೂರು ಬರುವಂತೆ ಮಾಡಿದ್ದೇನೆ, ಅದನ್ನು ತಾಗಿಸಿಕೊಂಡು ನಾನು ಅವತಾರ ಸಮಾಪ್ತಿ ಮಾಡ್ತೇನೆ. ಆದರೆ ನಾಶವಾಗದೆ ಉಳಿಯಬೇಕಾದ್ದು ಏನು ಗೊತ್ತೋ, ಯಾರೂ ಉಳಿಯಬೇಕಾದ್ದಿಲ್ಲ, ಈ ಭೂಮಿಗೆ ಬಂದವರೆಲ್ಲ ಹೋಗಬೇಕು ಒಂದಲ್ಲ ಒಂದು ದಿವಸ. ಸಾಯುವುದು ಚಿಂತೆಯ ಸಂಗತಿಯಲ್ಲ, ಆದರೆ ಜ್ಞಾನದ ಪರಂಪರೆ ಸಾಯುವುದು ದುಃಖದ ಸಂಗತಿ. ಜ್ಞಾನವನ್ನು ಉಳಿಸಿ ನಾವು ನಮ್ಮ ಜ್ಞಾನ ಪರಂಪರೆಯನ್ನು ನಮ್ಮ ಮುಂದಿನ ತಲೆಮಾರಿಗೆ ಕೊಟ್ಟು ನಾವು ಹೋಗಬೇಕು. ನಾವು ಇರಲಿಕ್ಕೆ ಬಂದವರಲ್ಲ, ಆದರೆ ಯಾವುದನ್ನೋ ಕೊಡಲಿಕ್ಕೆ ಬಂದವರು, ಅದನ್ನು ಕೊಡದೇ ಹೋಗಬಾರದು. ಈ ಮಂದಿ ಹೊಡೆದಾಡಿಕೊಂಡು ಸಾಯೋ ಮುಂಚೆ ಅಧ್ಯಾತ್ಮದ ಜ್ಞಾನದ ಸಾರವನ್ನು ನಿನಗೆ ಉಪದೇಶ ಮಾಡ್ತೇನೆ, ನೀನು ಇಲ್ಲಿ ಇರಬೇಡ, ನೀನು ಹೊರಟು ಹೋಗು, ಬದರಿಗೆ ಹೋಗು, ಬದರಿಯಲ್ಲಿ ನಿಂತು ಆ ಜ್ಞಾನ ಸಂದೇಶವನ್ನು ಪ್ರಸಾರ ಮಾಡು, ಇದು ಜನಾಂಗಕ್ಕೆ, ಈ ಮುಂದಿನ ಭಾರತದ ಜನಾಂಗಕ್ಕೆ ಮುಟ್ಟುವಂತೆ ಮಾಡುವಂತ ಕೃಷ್ಣನ ಅವತಾರದ ಉದ್ದೇಶ ನೋಡಿ. ಹೀಗೆ ಉದ್ಧವನಿಗೆ ಆ ಜ್ಞಾನದ ಉಪದೇಶ ಕೊಟ್ಟದ್ದೇ ಉದ್ಧವ ಗೀತ. ಹೀಗೆ ಉದ್ಧವನನ್ನು ಕಳಿಸಿ ಆಮೇಲೆ ಪುನಃ ಉದ್ಧವ ಮರಳಿ ಬಂದಿದ್ದಾನೆ. ಅನೇಕ ಬಾರಿ ಕೃಷ್ಣನ ಜೊತೆಗಿರುವುದು ಅಂದರೆ ಅವನಿಗೆ ಬಹಳ ಇಷ್ಟ. ಈ ರೀತಿಯಾಗಿ ಕೃಷ್ಣ ಜ್ಞಾನ ಪ್ರಸಾರವನ್ನು ಮಾಡಿಕೊಂಡು ಇದ್ದಾಗ ಒಮ್ಮೆ ದೇವತೆಗಳು ಬಂದರಂತೆ. ಬಂದು ಪ್ರಾರ್ಥನೆ ಮಾಡಿದರು, ಯದುವಂಶೇವತೀರ್ಣಸ್ಯ ಭವತಃ ಪುರುಷೋತ್ತಮ ಶರಚ್ಛತಂ ವ್ಯತೀಯಾಯ ಪಂಚವಿಂಶಾಧಿಕಂ ಪ್ರಭೋ. ಬಂದು ಹೇಳ್ತಾರೆ, ಕೃಷ್ಣ ನೀನು ಇನ್ನೂ ಭೂಮಿಯಲ್ಲಿ ಇದ್ದು ಮಾಡಬೇಕಾದ್ದು ಏನು ಉಳಿದಿಲ್ಲ, ಯಾವ ಕಾರಣಕ್ಕೋಸ್ಕರ ನೀನು ಭೂಮಿಗೆ ಅವತರಿಸಿ ಬಂದೆಯೋ ಆ ಕಾರ್ಯ ಮುಗಿಯಿತು, ನೀನು ಇನ್ನು ಮರಳಿ ನಮ್ಮ ದೇವಲೋಕಕ್ಕೆ ಬರಬೇಕು. ಯಾಕೆಂದರೆ ಯದುವಂಶೇಯವತೀರ್ಣಸ್ಯ ಭವತಃ ಪುರುಷೋತ್ತಮ ಶರಚ್ಛತಂ ವ್ಯತೀಯಾಯ ಪಂಚವಿಂಶಾಧಿಕಂ ಪ್ರಭು. ನೀನು ಯದುವಂಶದಲ್ಲಿ ಅವತರಿಸಿ 100 ವರ್ಷಗಳು ಮತ್ತು 25 ಆಯಿತು. ಅಂದರೆ ಇದನ್ನೆಲ್ಲ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ, 125 ವರ್ಷ ಆಯಿತು ಅಂತ. ಕೃಷ್ಣ ಭೂಮಿ ಇದ್ಯಾವು ಇನ್ನೂ ಅವತಾರ ಸಮಾಪ್ತಿ ಮಾಡಲಿಲ್ಲ, ದೇವತೆಗಳ ಒಂದು ಪ್ರಾರ್ಥನೆ ಮಾಡುವಾಗ ಶರಚ್ಛತಂ ವ್ಯತೀಯಾಯ ಪಂಚವಿಂಶಾಧಿಕಂ ಪ್ರಭೋ, ನೀನು ಭೂಮಿಗೆ ಬಂದು 100 ವರ್ಷ ಮತ್ತು 25 ವರ್ಷ ಅಂತಿಲ್ಲ ಅಲ್ಲಿ, ಆದರೆ ನೋಡುವಾಗ ಮತ್ತೆ 25 ವರ್ಷದ ಒಟ್ಟಿಗೆ ಹೇಳಿದ್ರೆ ಮತ್ತೆ ಎಂತದ್ದು 25 ದಿನ ಯಾರಾದ್ರೂ ಹೇಳ್ತಾರಾ, 100 ವರ್ಷ ಮತ್ತು 25 ಆಯಿತು. 100 ವರ್ಷ ಮತ್ತು 25 ಅಂದ್ರೆ ಏನು, 125 ವರ್ಷ ಆಯಿತು ಅಂತ ಎಲ್ಲ ವ್ಯಾಖ್ಯಾನಕಾರರು ಅದು ಸಾಮಾನ್ಯವಾಗಿ ಅರ್ಥ ಮಾಡ್ತಾರೆ. ನೀವೀಗ ಕನ್ನಡ ಅನುವಾದ ಭಾಗವತದ ಕನ್ನಡ ಅನುವಾದ ಯಾರಾದರೂ ಮಾಡಿದ್ದು ನೋಡಿದರೆ ಅದ್ರ ಹಾಗೆ ಇರುತ್ತೆ, ಕೃಷ್ಣ ನೀನು ಭೂಮಿಯಲ್ಲಿ ಅವತರಿಸಿ 125 ವರ್ಷಗಳಾದವು ಅಂತಿರುತ್ತೆ. ಆದರೆ ಕೃಷ್ಣ ಭೂಮಿಯಲ್ಲಿ 125 ವರ್ಷ ಇರಲಿಲ್ಲವಲ್ಲ. ಕೃಷ್ಣ ಈ ಭೂಮಿಯನ್ನು ತ್ಯಾಗ ಮಾಡಿ ಹೊರಟು ಹೋದ ಕೂಡಲೇ ಪಾಂಡವರು ಹೊರಟು ಹೋಗಿದ್ದಾರೆ. ಪಾಂಡವರಿಗೆ ಮಹಾಭಾರತ ಯುದ್ಧ ನಡೆದಾಗ ಧರ್ಮರಾಜನಿಗೆ 72 ವರ್ಷ, ಭೀಮಸೇನನಿಗೆ 71 ವರ್ಷ, ಅರ್ಜುನನಿಗೆ 70 ವರ್ಷ, ನಕುಲ ಸಹದೇವರಿಗೆ 69 ವರ್ಷ, ಆಮೇಲೆ 36 ವರ್ಷಗಳ ಕಾಲ ರಾಜ್ಯಭಾರ ಮಾಡಿತ್ತು. ಹಾಗಾದರೆ 72, 36, 108 ವರ್ಷ ಧರ್ಮರಾಜ ಇದ್ದದ್ದು. ಧರ್ಮರಾಜನಿಗಿಂತ ಭೀಮನಿಗಿಂತ ಕೃಷ್ಣ ಚಿಕ್ಕವ ವಯಸ್ಸಿನಲ್ಲಿ, ಅರ್ಜುನನಿಗಿಂತ 6 ತಿಂಗಳು ದೊಡ್ಡವ. ಹಾಗಾದರೆ ಧರ್ಮರಾಜ ಇದ್ದದ್ದು 108 ವರ್ಷ. ಧರ್ಮರಾಜ ಭೂಮಿಯನ್ನು ತ್ಯಾಗ ಮಾಡಿ ಉತ್ತರಾಪಥಕ್ಕೆ ಹೋಗುವ ಮುಂಚೆ ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ್ದಾನೆ. ಧರ್ಮರಾಜನಿಗಿಂತ 1.5 ವರ್ಷ ಚಿಕ್ಕವ ಕೃಷ್ಣ. ಹಾಗಾದರೆ ಕೃಷ್ಣ 125 ವರ್ಷ ಇರೋದು ಹಾಗೆ, ಧರ್ಮರಾಜ ಇದ್ದದ್ದು 128 ವರ್ಷ, ಅದಕ್ಕಿಂತ ಮೊದಲು ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ್ದಾನೆ, ಅವ್ರು 125 ವರ್ಷ ಇರೋದು ಹಾಗೆ, 108 ವರ್ಷಕ್ಕಿಂತ ಕಮ್ಮಿ ಇರಬೇಕಲ್ಲ. ಇದು ಅದೇ ಪುರಾಣದವರಿಗೆ ಲೆಕ್ಕ ಗೊತ್ತಿಲ್ಲರಿ, ಒಂದೊಂದು ಕಡೆ ಒಂದೊಂದು ಗಣಿತ ಗೊತ್ತಿದ್ರೆ ಅವರು ಪುರಾಣ ಯಾಕೆ ಬರೀತಿದ್ರು ಅಂತಾರೆ ಕೆಲವರು. ಅದು ಲೆಕ್ಕ ಮಾಡಲಿಕ್ಕೆ ಗೊತ್ತಿಲ್ಲದೆ ಇದ್ದವ್ರು ಲೆಕ್ಕ ಮಾಡಿದರೆ ಹಾಗೆ ಆಗೋದು. ಅಲ್ಲಿ ಏನಿದೆ, 100 ವರ್ಷ ಮತ್ತು 25 ಲೆಕ್ಕ ಗೊತ್ತಿದ್ದ ಆಚಾರ್ಯರು ಇದಕ್ಕೆ ಭಾಷ್ಯ ಬರೀತಾರೆ, ವತ್ಸರಾಣಾಂ ಶತಂಚೈವ ಋತೂನಾಂ ಪಂಚವಿಂಶಕಂ. 100 ವರ್ಷ ಮತ್ತು 25 ಋತುಗಳು ಅಂತ, ಅಂದರೆ 1 ವರ್ಷಕ್ಕೆ 6 ಋತುಗಳು, 6×4=24 ಮತ್ತು 2 ತಿಂಗಳು, 104 ವರ್ಷ 2 ತಿಂಗಳಾಯಿತು ಅಷ್ಟೇ ಅರ್ಥ, 125 ವರ್ಷ ಅಲ್ಲ. ನೋಡಿ ಅರ್ಥ ಮಾಡಬೇಕು, ವಿರೋಧ ಇಲ್ಲದೆ ಶಾಸ್ತ್ರಗಳಿಗೆ ಅರ್ಥ ಹೇಗೆ ಮಾಡಬೇಕು ಅಂತ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿ ತೋರಿಸಿದ ಆಚಾರ್ಯರು ಶ್ರೀಮದಾಚಾರ್ಯರು. 104 ವರ್ಷ 2 ತಿಂಗಳು ಅಂತ ಅರ್ಥ ಬರೆದ್ರು ಅವರು, ಈಗ ಯಾವ ವಿರೋಧವೂ ಇಲ್ಲ. ಆಮೇಲೆ 2 ವರ್ಷ 4 ತಿಂಗಳು ಭೂಮಿಯಲ್ಲಿ ಕೃಷ್ಣ ಇದ್ದ ಅಂದರೆ 106.5 ವರ್ಷ,
ಈ ಸರಿ ಆಯಿತು. 108 ವರ್ಷಕ್ಕೆ ಧರ್ಮರಾಜ ಹೋದದ್ದು, 107ಕ್ಕೆ ಭೀಮಸೇನ, 106ವರೆ ಕೃಷ್ಣ, 106 ಅರ್ಜುನ. ಅರ್ಜುನನೊಬ್ಬನೇ 106 ವರ್ಷ ಬದುಕಿದ್ದು. ಹೀಗೆ ಪ್ರಾರ್ಥನೆ ಮಾಡಿದಾಗ 104 ವರ್ಷ 2 ತಿಂಗಳು ಕೃಷ್ಣನಿಗೆ, ಆಮೇಲೆ 2 ವರ್ಷ 4 ತಿಂಗಳು ಕೃಷ್ಣ ಭೂಮಿಯಲ್ಲಿ ಇದ್ದ. ಅರ್ಥಾತ್ ಕೃಷ್ಣ ಭೂಮಿಯಲ್ಲಿ ಇದ್ದ ಕಾಲ 106 ವರ್ಷ 6 ತಿಂಗಳು. ಆದರೆ ಭಾಗವತದಲ್ಲಿ ಏನಿದೆ, ಶರಚ್ಛತಂ ವ್ಯತೀಯಾಯ ಪಂಚವಿಂಶಾಧಿಕಂ ಪ್ರಭೋ, 100 ವರ್ಷಗಳು ಕಳೆದವು ಮತ್ತು 25 ಕಳೆಯಿತು. ಏನು ಅಂತ ಹೇಳಲಿಲ್ಲ, ವರ್ಷ ಅಲ್ಲ ಋತುಗಳು. ಆದ್ದರಿಂದ 100 ವರ್ಷ 25 ಅಂದರೆ 4 ವರ್ಷ 2 ತಿಂಗಳು, 104 ವರ್ಷ 2 ತಿಂಗಳು. ದೇವತೆಗಳು ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಮತ್ತೆ 2 ವರ್ಷ 4 ತಿಂಗಳು ಕೃಷ್ಣ ಭೂಮಿಯಲ್ಲಿದ್ದ. ಅರ್ಥಾತ್ 104 ವರ್ಷ 2 ತಿಂಗಳು ಕೂಡಿಸು 2 ವರ್ಷ 4 ತಿಂಗಳು ಅಂದರೆ 106ವರೆ ವರ್ಷ ಸರಿಯಾಗಿ ಕೃಷ್ಣ ಭೂಮಿಯಲ್ಲಿದ್ದದ್ದು. ಅವನಕ್ಕಿಂತ 6 ತಿಂಗಳು ಚಿಕ್ಕವ ಅರ್ಜುನ, ಅವನು 106 ವರ್ಷ ಇದ್ದವ. ನಕುಲ ಸಹದೇವರು 105 ವರ್ಷ ಭೂಮಿಯಲ್ಲಿದ್ದವರು. ಭೀಮಸೇನ 107, ಧರ್ಮರಾಜ 108 ವರ್ಷ ಸರಿಯಾಗಿ. ಹೀಗೆ ಭಗವಂತನ ಅವತಾರ ಸಮಾಪ್ತಿಯ ಭಾಗವನ್ನು ಭಾಗವತದಲ್ಲಿ ಮೇಲುನೋಟಕ್ಕೆ ಅರ್ಥವಾಗದೆ ಇದೆ ಮೊದಲು ಬರುವ ವಿಷ. 100 ಮತ್ತು 25 ಅಂದರೆ 125 ವರ್ಷ ಅಂತ ಅರ್ಥ ಆಗೋದುಂಟಲ್ವ, ಇದು ವಿಷ. ಆಮೇಲೆ ಮತ್ತಷ್ಟು ಮಥನ ಮಾಡಿದಾಗ 100 ವರ್ಷ ಮತ್ತು 25 ಋತುಗಳು ಅನ್ನೋದು, ಮತ್ತು ಕಡೆದಾಗ ಬರುವ ಸಮುದ್ರ ಮಥನ ಮಾಡುವವರು ಅಮೃತ. ಹೀಗೆ ಮೊದಲು ವಿಷಪಾನ, ಆಮೇಲೆ ಅಮೃತಪಾನಕ್ಕೆ ಭಾಗವತದಲ್ಲೇ ಸಾಕಷ್ಟು ದೃಷ್ಟಾಂತಗಳಿವೆ. ಇಂಥ ಅನೇಕ ಪ್ರಸಂಗಗಳಿವೆ. ಮೊದಲು ಕೃಷ್ಣ ತಾನು ದೇಹತ್ಯಾಗ ಮಾಡುವ ಮುಂಚೆ ಅರ್ಜುನನಿಗೆ ಹೇಳಿ ಕಳಿಸಿದ. ಅರ್ಜುನನಿಗೆ ಹೇಳಿ ಕಳಿಸಿ ಅಲ್ಲಿಂದ 1 ವಾರದೊಳಗೆ ಬಂದಿದ್ದಾನೆ ಅವ. ಆದರೆ ಭಾರತದಲ್ಲಿ ಹೇಳ್ತಾರೆ 6 ತಿಂಗಳು ಕಳೆಯಿತು, ಆದರೂ ಅರ್ಜುನ ಬರದೇ ಇದ್ದಾಗ ಧರ್ಮರಾಜ ಚಿಂತಾಕ್ರಾಂತನಾದ. ಷಣ್ಮಾಸಾಸ್ತು ವ್ಯತೀತಾಹ, 6 ತಿಂಗಳು ಹೋಗಲೇ ಇಲ್ಲ, 6 ದಿವಸ ಅಲ್ಲಿದ್ದದ್ದವನು. ಯಾಕೆಂದರೆ 1 ವಾರದೊಳಗೆ ಸಮುದ್ರ ಇದನ್ನು ಮುಳುಗಿಸುತ್ತೆ ಅಂತ ಹೇಳಿದ್ದಾನೆ ಕೃಷ್ಣ. 6 ದಿವಸದೊಳಗೆ ಎಲ್ಲ ಹೊರಟು ಬಂದಿದ್ದಾನೆ. ಭಾಗವತ ಹೇಳುತ್ತೆ 6 ತಿಂಗಳು ಕಳೆದರೂ ಅರ್ಜುನ ಬರದೇ ಇದ್ದದ್ದು ನೋಡಿ ಧರ್ಮರಾಜ ಚಿಂತಾಕ್ರಾಂತನಾದ. ನೋಡಿ ಇದು ವಿಷ. ಇದನ್ನು ಅಮೃತವಾಗಿ ಪರಿವರ್ತಿಸುವುದು ಹೇಗೆ? ಅಹಸ್ತು ಮಾಸ ಶಬ್ದೋಕ್ತಂ ಯತ್ರ ಚಿಂತಾಯಿತಂ ವ್ರಜೇತ್. 6 ತಿಂಗಳು ಕಳೆದದ್ದಲ್ಲ, ಕಳೆದದ್ದು 6ನೇ ದಿವಸ. ಆದರೆ ಧರ್ಮರಾಜನಿಗೆ ಚಿಂತೆಯಲ್ಲಿ 6 ದಿನ 6 ತಿಂಗಳಂತೆ ಕಂಡಿತು. ನಮಗೂ ಆಗುತ್ತಲ್ಲ, ಜೋರು ಯಾವುದು ಟೆನ್ಷನ್ನಲ್ಲಿದ್ದಾಗ ಪ್ರತಿ ಸೆಕೆಂಡಿಗೆ ಗಂಟೆ ನೋಡು, ವಾಚ್ ನೋಡು, ಎಷ್ಟು ನಿಮಿಷ ಆಯಿತು. ನಿಮಿಷ ಆಗಿರೋದು 5 ಸೆಕೆಂಡು ಆಗಿರೋದಿಲ್ಲ. ಹಾಗೆ ನಮಗೆ ನಿರೀಕ್ಷೆಯಲ್ಲಿದ್ದಾಗ ಪ್ರತಿ ಕ್ಷಣ ದೀರ್ಘವಾಗಿ ಕಾಣುತ್ತೆ. 6 ದಿವಸ 6 ತಿಂಗಳಂತೆ ಕಂಡಿತು. 6 ತಿಂಗಳಾಯಿತು, 6 ದಿನ ಇನ್ನೂ ಬರಲಿಲ್ಲ ಅನ್ನುವ ಕಲ್ಪನೆ ಅವರಿಗೆ. ಆದದ್ದು 6ನೇ ದಿವಸ. ಇದು ಅಮೃತ. ಹೀಗೆ ಭಾರತ ಭಾಗವತ ಪುರಾಣಗಳಲ್ಲಿ ಮೇಲುನೋಟಕ್ಕೆ ಅಥವಾ ಕನ್ನಡ ಅನುವಾದದಲ್ಲಿ ಓದಿದರೆ ಬರೇ ವಿಷ ಸಿಗುತ್ತೆ. ಅದನ್ನು ಮನನ ಮಾಡಿ ಮಥನ ಮಾಡಿದವರ ಬಾಯಲ್ಲಿ ಕೇಳಿದರೆ ಅಮೃತ ಸಿಗುತ್ತೆ. ಉದ್ಧವ ಹೀಗೆ ಉಪದೇಶ ಮಾಡಿರತಕ್ಕಂಥ, ಉದ್ಧವನಿಗೆ ಉಪದೇಶ ಮಾಡಿರತಕ್ಕಂಥ ಅಂಶದಲ್ಲಿ ಭಗವಂತನ ಆರಾಧನೆಯನ್ನು ಎಲ್ಲಿ ಮಾಡಬೇಕು ಅನ್ನುವ ಒಂದು ಸುಂದರವಾದ ಭಾಗವನ್ನು ಏಕಾದಶ ಸ್ಕಂಧದಲ್ಲಿ ಬಂದಿರತಕ್ಕಂಥದ್ದನ್ನು ನೋಡೋಣ. ಇಡೀ ಉದ್ಧವನ ಗೀತೆಯಲ್ಲಿ ನಾನು 1-2 ಶ್ಲೋಕಗಳನ್ನು ಮಾತ್ರ ಉಲ್ಲೇಖ ಮಾಡ್ತಾ ಇದ್ದೇನೆ. ಬಹಳ ದೊಡ್ಡ ಗೀತೆ ಅದು, ಭಗವದ್ಗೀತೆಗಿಂತ ಹೆಚ್ಚು ಶ್ಲೋಕಗಳು, 1200 ಚಿಲ್ಲರೆ ಶ್ಲೋಕಗಳಿರತಕ್ಕಂಥ ಉದ್ಧವ ಗೀತೆಯಲ್ಲಿ ಭಗವಂತನನ್ನು ಯಾವ ಪ್ರತೀಕದಲ್ಲಿ ನಾವು ಆರಾಧಿಸಬೇಕು ಮತ್ತು ಹೇಗೆ ಆರಾಧಿಸಬೇಕು ಅನ್ನುವಂಥದ್ದು ಎಲ್ಲರಿಗೂ ಉಪಯೋಗ ಬೀಳುವಂತಹ ಒಂದು. ಸೂರ್ಯೋ ಅಗ್ನಿಃ ಬ್ರಾಹ್ಮಣಾಃ ಗಾವಃ ವೈಷ್ಣವಃ ಖಂ ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರ ಪೂಜಾಪದಾನಿ ಮೇ. ಎಲ್ಲಿ ಪೂಜೆ ಮಾಡಬೇಕು ಅಂದರೆ ಭಗವಂತನನ್ನು. ಕೃಷ್ಣ ಹೇಳ್ತಾನೆ ನನ್ನ ಪೂಜೆಯ ತಾಣಗಳು ಇವು ಅಂತ 11 ಸ್ಥಾನಗಳನ್ನು ಹೇಳ್ತಾನೆ. 1 ಸೂರ್ಯ, ಸೂರ್ಯನಲ್ಲಿ ಭಗವಂತನನ್ನು ಕಾಣು. ಇಡೀ ವಿಶ್ವಕ್ಕೆ ಸೋಲಾರ್ ಎನರ್ಜಿಯನ್ನು ಕೊಡ್ತಕ್ಕ ಸೂರ್ಯನಲ್ಲಿ, ಧ್ಯೇಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ, ಅಭಾ ಸೂರ್ಯಮಂಡಲದೊಳಗೆ ಸೂರ್ಯನೊಳಗೆ ಭಗವಂತ ಇದ್ದಾನೆ ಅಂತ ಧ್ಯಾನ ಮಾಡು. ಇದು 1 ಉಪಾಸನೆಯ ಪ್ರತೀಕ ಸೂರ್ಯಮಂಡಲ. 2ನೇದ್ದು ಅಗ್ನಿಹಿ, ಅಗ್ನಿಮುಖದಲ್ಲಿ ನನ್ನನ್ನು ಉಪಾಸನೆ ಮಾಡು. ಅದು ಯಾಕೆ ಅನ್ನೋದನ್ನು ಮತ್ತೆ ನೋಡೋಣ. ಪ್ರತೀಕದ ಮೇಲೆ ಸೂರ್ಯ, ಕೆಳಗೆ ಅಗ್ನಿ, ಆಮೇಲೆ ಬ್ರಾಹ್ಮಣಾಹ, ಯಾರು ಬ್ರಹ್ಮಜ್ಞಾನಿಗಳೋ ಅವರಲ್ಲಿ ನನ್ನನ್ನು ಅವರು ನನ್ನ ಪ್ರತೀಕ. ಗಾವಹ ಗೋವುಗಳು, ಅದಕ್ಕೋಸ್ಕರವೇ ಗೋವರ್ಧನ ಪೂಜೆ ಮಾಡಿಸಿ, ಗೋವುಗಳ ಪೂಜೆ ಮಾಡಿಸಿ, ಕೃಷ್ಣ ಗೋಪಾಲಕನಾದ, ಗೋವುಗಳ ಪೂಜೆ ಮಾಡಿ ನಾನು ತೃಪ್ತನಾಗ್ತೇನೆ, ನನಗೆ ಗೋವುಗಳು ಪ್ರತೀಕಗಳು. ಸೂರ್ಯ ಅಗ್ನಿ ಬ್ರಾಹ್ಮಣಾಹ ಗಾವಹ ವೈಷ್ಣವ, ಯಾರು ವಿಷ್ಣು ಭಕ್ತರೋ ಅವರಲ್ಲಿ ನಾನಿದ್ದೇನೆ, ವಿಷ್ಣು ಭಕ್ತರ ಪಾದ ಸೇವೆ ಮಾಡಿ. ಆಮೇಲೆ ಖಂ ಆಕಾಶದಲ್ಲಿ ನನ್ನ ಉಪಾಸನೆ ಮಾಡಿ, ಹೃದಯಾಕಾಶದಲ್ಲಿ ಧ್ಯಾನ. ಆಮೇಲೆ ಮರುತ್ ವಾಯುದೇವರಲ್ಲಿ ಪ್ರಾಣತತ್ವದಲ್ಲಿ, ಮುಖ್ಯ ಪ್ರಾಣಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತಲೇ ಶುರು ಮಾಡೋದು ನಾವು. ಅದು ಅರ್ಥ ಗೊತ್ತಿರಲಿ ಗೊತ್ತಿರೋದಿಲ್ಲ, ಬಾಯಿಪಾಠ ಹಾಕಲ್ಸಿರ್ತಾರೆ. ಅಂದರೆ ಮುಖ್ಯ ಪ್ರಾಣತತ್ವದಲ್ಲಿ ನನ್ನನ್ನು ಉಪಾಸನೆ ಮಾಡಿ.
ಆಮೇಲೆ ಜಲಂ ನೀರಿನಲ್ಲಿ ಗಂಗಾದಿ ತೀರ್ಥಗಳಲ್ಲಿ ನನ್ನನ್ನು ಉಪಾಸನೆ ಮಾಡಿ, ಭೂಮಿಯಲ್ಲಿ ಸ್ಥಂಡಿಲದಲ್ಲಿ ಮಂಡಲದಲ್ಲಿ ನನ್ನನ್ನು ಉಪಾಸನೆ ಮಾಡಿ, ಚಕ್ರಾಬ್ಜ ಮಂಡಲ ಭದ್ರಕ ಮಂಡಲ ಅಂತೆಲ್ಲ ಮಾಡ್ತಾರೆ. ಆಮೇಲೆ ಆತ್ಮ ನಿಮ್ಮ ದೇಹದೊಳಗೆ, ನಿಮ್ಮ ಪಂಚಕೋಶಗಳೊಳಗೆ, ನಿಮ್ಮ ಲಿಂಗ ಸೂಕ್ಷ್ಮ ಶರೀರದೊಳಗೆ, ಲಿಂಗ ಶರೀರದೊಳಗೆ, ನಿಮ್ಮ ಸ್ವರೂಪದೊಳಗೆ ಬಿಂಬರೂಪನಾಗಿ ನಾನಿದ್ದೇನೆ ಎಂದು ಉಪಾಸನೆ ಮಾಡಿ. ಮತ್ತು ಸರ್ವಭೂತಾನಿ, ಈ ಚರಾಚರವಾದ ಪ್ರಪಂಚದ ಪ್ರತಿಯೊಂದು ವಸ್ತುವಿನಲ್ಲೂ ಒಳಗೆ ನಾನು ಅಂತರ್ಯಾಮಿಯಾಗಿದ್ದೇನೆ. ಯಾವುದೋ ಪ್ರತಿ ಏನನ್ನು ಕಂಡರೂ ಅದರೊಳಗೆ ಭಗವಂತನನ್ನು ನೋಡುವ ಅಭ್ಯಾಸ ಮಾಡಿ. ಹೀಗೆ 11 ಪ್ರತೀಕಗಳನ್ನು ಕೃಷ್ಣನೇ ತನ್ನ ಉಪಾಸನೆಗೆ ಹೇಳ್ತಾನೆ. ಅದರಲ್ಲಿ ಇದೇ ಸರ್ವಭೂತಾನಿ ಎನ್ನುವುದೇ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇ ಚ ಪಂಡಿತ ಸಮದರ್ಶಿನಃ, ಎಲ್ಲ ಕಡೆ ಭಗವಂತನನ್ನು ಕಾಣತಕ್ಕಂಥ ದೃಷ್ಟಿ. ಅದರಲ್ಲಿ ಸೂರ್ಯನಲ್ಲಿ ಉಪಾಸನೆ ಮಾಡುವುದನ್ನೇ ಇವತ್ತು ಎಲ್ಲರೂ ಗಾಯತ್ರಿ ಉಪಾಸನೆ ಅಂತ, ಅದನ್ನೇ ಸೂರ್ಯೇತು ವಿದ್ಯಯಾತ್ರಯ್ಯ, ವೇದ ಮಂತ್ರಗಳಿಂದ, ವೇದ ಮಾತೆಯಾದ ಗಾಯತ್ರಿ ಮಂತ್ರದ ಮೂಲಕ ಸೂರ್ಯನಲ್ಲಿ ಸನ್ನಿಹಿತವಾಗಿರತಕ್ಕಂಥ ಭಗವಚ್ಛಕ್ತಿಯ ಉಪಾಸನೆ ಒಂದು ಮುಖ್ಯವಾದ ಉಪಾಸನೆ. ಅದನ್ನು ಮೊದಲು ಹೇಳಿದ್ದಾರೆ ಭಾಗವತದಲ್ಲಿ. ಎರಡನೇದು ಅಗ್ನಿ. ಸೂರ್ಯ ಸ್ವರ್ಗಕ್ಕೆ ಸಂಬಂಧಪಟ್ಟ ಬೆಳಕಾಯಿತು, ಭೂಮಿಗೆ ಸಂಬಂಧಪಟ್ಟ ಬೆಳಕು ಅಂದರೆ ಅಗ್ನಿ. ಸೂರ್ಯ ಕಂತಿದಾಗಲೂ ಬೆಳಕು ಕೊಡುವಂಥದ್ದು ಅಗ್ನಿ. ಅದರಿಂದ ನಮ್ಮ ಕೈಗೆ ಎಟಕುವ ಬೆಳಕು ಅಗ್ನಿ. ಭಗವಂತ ಬೆಳಕಿನ ಪುಂಜ, ಭಗವಂತ ಜ್ಯೋತಿರ್ಮಯ, ಅವನನ್ನು ನಾವು ಬೆಳಕಿನ ಮೂಲಕ ಆರಾಧನೆ ಮಾಡಬೇಕಾದ್ರೆ ನಮಗೆ ಸಿಗುವ ಬೆಳಕು ಅಂದರೆ ಅಗ್ನಿ. ಅಗ್ನಿಯಲ್ಲಿ ಆರಾಧನೆ ಮಾಡಿದ್ದು ಹೇಗೆ? ಹವಿಷಾಗ್ನೌ ಯಜೇತಮಂ. ನೋಡಿ ಇನ್ನೊಂದು ಗುಣ, ಬೆಂಕಿಯಲ್ಲಿ ಯಾಕೆ ಭಗವಂತನ ಉಪಾಸನೆ? ಭಗವಂತ ಬೆಳಕಿನ ರೂಪ, ಬೆಂಕಿ ಬೆಳಕಿನ ರೂಪ. ಭಗವಂತ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂಚ ಮಂಗಲಂ, ಎಲ್ಲವನ್ನೂ ಪವಿತ್ರಗೊಳಿಸುವ ಶಕ್ತಿ. ಪ್ರಪಂಚದಲ್ಲಿ ಎಲ್ಲವನ್ನೂ ಪವಿತ್ರಗೊಳಿಸುವ ಶಕ್ತಿ ನಮ್ಮ ಕಣ್ಣಿಗೆ ಕಾಣುವ ವಸ್ತುಗಳಲ್ಲಿ ಬೆಂಕಿಗೆ ಮಾತ್ರ ಇರುವುದು. ಮಣ್ಣು ಕೊಳೆ, ನೀರಿಗೂ ಮಣ್ಣು ಹಾಕಿದರೆ ಕೆಸರಾಗತ್ತೆ, ಗಾಳಿಗೆ ಫಾರ್ಮ್ ಇಲ್ಲ, ಅದು ಆಕಾಶಕ್ಕೆ ಇಲ್ಲ. ಫಾರ್ಮ್ ಇರತಕ್ಕಂಥದ್ದರಲ್ಲಿ ಮಣ್ಣು ಕೊಳೆ ಆಗತ್ತೆ, ನೀರು ಕೊಳೆ ಆಗತ್ತೆ. ಕೊಳೆ ಹಾಕಿದರೂ, ಮಲ ಹಾಕಿದರೂ ನಿರ್ಮಲ ಆಗಿ ಬೂದಿಯಾಗಿ ಪರಿವರ್ತನೆಗೊಳ್ಳುವುದು ಬೆಂಕಿಯಲ್ಲಿ ಮಾತ್ರ. ಅದರಿಂದ ಭಗವಂತನ ಪವಿತ್ರತೆಯ ಪ್ರತೀಕ, ನಮ್ಮ ಕಣ್ಣಿಗೆ ಕಾಣುವ ಪ್ರತೀಕ ಬೆಂಕಿ. ಭಗವಂತ ಬೆಳಕಿನ ಪುಂಜ, ಜ್ಯೋತಿಷಾಂ ಜ್ಯೋತಿ, ಅದರ ಪ್ರತೀಕ ಬೆಂಕಿ. ಮತ್ತು ಇನ್ನೊಂದೇನು ಅಂದರೆ, ನಮಗೆ ದೇವರಿಗೆ ಏನನ್ನಾದರೂ ತಿನ್ನಿಸಬೇಕಾದರೆ ನಿಮಗೆ ಪ್ರತಿಮೆಯ ಮುಂದೆ ಇಟ್ಟರೆ ಏನೂ ಉಪಯೋಗ ಇಲ್ಲ, ನಾವೇ ತಿನ್ನಬೇಕು. ಅದಕ್ಕೋಸ್ಕರವೇ ಸಮರ್ಪಣೆ ಮಾಡೋದು, ಅದು ಬೇರೆ ವಿಷಯ. ದೇವರು ತಿನ್ನೋದಿಲ್ಲ, ಅದರಿಂದ ದೇವರಿಗೆ ಸಮರ್ಪಣೆ ಮಾಡೋದು. ನಾವು ತಿಂದರೆ ನಾವು ಯಾಕೆ ಸಮರ್ಪಣೆ ಮಾಡ್ತಿದ್ದೆವು? ಆದರೆ ದೇವರಿಗೆ ತಿನ್ನಿಸಬೇಕು ಅಂತ ನಿಮಗಿದ್ರೆ ಅಗ್ನಯೇ ಸ್ವಾಹ ಅಗ್ನಯ ಇದನ್ನ ಮಮ ಅಲ್ಲಿ ಹಾಕ್ರಿ, ಪೂರ್ತಿ ತಿಂದು ಕಬಳಿಸಿಬಿಡ್ತೇನೆ, ನಿಮಗೆ ಶೇಷವೇ ಇಲ್ಲ, ನಿಶೇಷವಾಗಿ ತಿಂತೇನೆ ಅಂತಾನೆ. ಆದ್ದರಿಂದ ಹವಿಷಾ ಅಗ್ನೋ ಯಜಯ ತಮಾಮ್. ಬೇರೆ ಕಡೆ ಸೂರ್ಯನಿಗೆ ನೀವು ಹವಿಸು ಕೊಡಲಿಕ್ಕೆ ಆಗುವುದಿಲ್ಲ, ಅವನು ತಿನ್ನೋದಿಲ್ಲ, ಅವನಿಗೆ ವೇದ ಮಂತ್ರಗಳು. ಅಗ್ನಿಯಲ್ಲಿ ಆರಾಧನೆ ಮಾಡುವಾಗ ನೀವು ಏನೋ ಕೊಡ್ತೀರೋ ಅದನ್ನು ಅಗ್ನಿಗೆ ಹಾಕ್ರಿ, ಯಾಕೆಂದರೆ ನಿಮ್ಮ ಕಣ್ಣು ಮುಂದೆ ಅದನ್ನು ಪೂರ್ತಿ ತಿಂದು ಜೀರ್ಣಿಸಿಕೊಳ್ಳತಕ್ಕಂಥ ದೇವತೆ. ದೇವರು ತಿಂದ ಅಂತ ನಿಮಗೆ ಸಮಾಧಾನ ಬರಬೇಕಾದ್ರೆ ಅಗ್ನಿಯಲ್ಲಿ ಹಾಕ್ರಿ. ಇನ್ನು ಯಾವುದೆಲ್ಲ ಹಾಕಿದ್ರು, ನೀರಿನಲ್ಲಿ ಹಾಕಿದರೆ ಕೊಳತು ನಾರುತ್ತೆ, ಮಣ್ಣಲ್ಲಿ ಹಾಕಿದರೆ ಹಾಳಾಗಿ ಹೋಗುತ್ತೆ. ಯಾವ ಪ್ರತೀಕಕ್ಕೆ ಹಾಕಿದರೂ ತಿನ್ನೋದಿಲ್ಲ. ಭಗವಂತ ತಿನ್ನುವ ಒಂದೇ ಒಂದು ಪ್ರತೀಕ ಅಗ್ನಿ. ಅದರಿಂದ ಅಗ್ನಿ ಪ್ರತೀಕದಲ್ಲಿ ಏನಾದರೂ ಆಹುತಿ ಕೊಟ್ಟು ಆರ ಹವಿಷಾ ಅಗ್ನವ ಯಜೇತಮ. ಅಗ್ನಿಯಲ್ಲಿ ಮಾಡುವಾಗ ಹವಿರ್ದಾನದಿಂದ, ಸೂರ್ಯನಲ್ಲಿ ವೇದ ಮಂತ್ರಗಳ ಮೂಲಕ. ಆಮೇಲೆ ವಿಪ್ರಾಗ್ರಿಯೇ ಅತಿಥಿ ಸಾಮ್ನೆ ಆತಿಥ್ಯೇನತ ವಿಪ್ರಾಗ್ರಿಯೇ, ಜ್ಞಾನಿಗಳಾದವರು. ತದ್ವಿಪ್ರಾಸೋ ವಿಪನ್ಯ ಮೋಜಾಗ್ರವಾಂಸ ಸಮಿಂಧತೆ ಬ್ರಾಹ್ಮಣ, ಅಂದರೆ ಭಗವಂತನನ್ನು, ಬ್ರಹ್ಮವನ್ನು, ವೇದವನ್ನು ಬಲ್ಲವರು, ವೇದಜ್ಞ ವೇದಾರ್ಥವನ್ನು ಬಲ್ಲವರು, ವೇದ ವೇದ್ಯನಾದ ಭಗವಂತನನ್ನು ಬಲ್ಲವರು ಬ್ರಾಹ್ಮಣರು ಅಂದರೆ. ಮತ್ತು ಇನ್ನೇನು ಅರ್ಥ ಅಲ್ಲ ಬ್ರಾಹ್ಮಣರು ಅಂತಂದರೆ, ಯಾರು ಬೇರೆ ಯಾರು ಬ್ರಾಹ್ಮಣರು ಅಂತ ನಾವು ನೀವು ತಿಳ್ಕೊಬೇಡ್ರಿ. ಯಾರು ವೇದವನ್ನು ಬಲ್ಲವನೋ, ಯಾರು ವೇದ ವೇದ್ಯನನ್ನು ಬಲ್ಲವನೋ ಅಂಥವರನ್ನು ಶಾಸ್ತ್ರ ಹೇಳೋ. ಅಂಥವರು ಸಿಕ್ಕದೇನು ಆತಿಥ್ಯೇ ಏನತ ವಿ, ಅಂಥವರು ಬಂದರೆ ಬಹಳ ಪ್ರೀತಿಯಿಂದ ಅತಿಥಿ ಸತ್ಕಾರ ಮಾಡು. ಅವರಿಗೆ ಸತ್ಕಾರ ಮಾಡಿದರೆ ನನಗೆ ಆತಿಥ್ಯ ಮಾಡಿದ ಹಾಗೆ ಅಂತಾನೆ ಕೃಷ್ಣ. ಮತ್ತು ಅವರು ಭಗವಂತನ ಪ್ರತೀಕ, ಆದ್ದರಿಂದ ಅವನು ಬಂದ ತಕ್ಷಣ ಪೀಠದಲ್ಲಿ ಗುಡಿಸಿ ಮಂಗಳಾರತಿ ಮಾಡೋದಲ್ಲ, ಯಾರ್ಯಾರಿಗೆ ಹೇಗೆ ಹೇಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ. ಒಳ್ಳೆ ಬ್ರಹ್ಮಜ್ಞಾನಿಗಳು ಬಂದರು, ಬನ್ನಿ ಪೀಠದಲ್ಲಿ ಕೂತ್ಕೊಳ್ಳಿ, ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮ, ಏನೂ ಇಲ್ಲ, ಬರೀ ಅಕ್ಕಿಗಾಳು, ಆಚಮನೀಯವೂ ಇಲ್ಲ, ಅರ್ಘ್ಯವೂ ಇಲ್ಲ, ಬಾಧ್ಯವೂ ಇಲ್ಲ. ಹಾಗಲ್ಲ, ಅವರಿಗೆ ನಿಜವಾಗಿ ಆಚಮನೀಯ ಕೊಡು, ನಿಜವಾಗಿ ಕಾಲದೊಳಿಲಿಕ್ಕೆ ನೀರು ಕೊಡು, ನಿಜವಾಗಿ ಕುಡಿಲಿಕ್ಕೆ ನೀರು ಕೊಡು. ನೀನು ಬರೇ ತುಳಸಿದಳ ಹಾಕಿ ಪೂಜೆ ಮಾಡಬೇಡ, ಆತಿಥ್ಯ ಮಾಡು. ಒಬ್ಬ ಜ್ಞಾನಿಗೆ ಆತಿಥ್ಯ ಮಾಡಿದರೆ ನನಗೆ ಆತಿಥ್ಯ ಮಾಡಿದ ಹಾಗೆ, ನನ್ನ ಮುಖ್ಯ ಪ್ರತೀಕವನ್ನು ಆತಿಥ್ಯ ಏನತ್ತು ವಿಪ್ರಾಗ್ರಿಯೇ.
ಗೋಷ್ಠೇ ಗಾಹ ಯವಸಾಧನ, ಗೋವು ನನ್ನ ಪ್ರತೀಕ ಅಂತ ಹೇಳ್ದ. ಯಾಕೆಂದರೆ ಜಗತ್ತಿನಲ್ಲಿ ಇರತಕ್ಕಂಥ ಪ್ರಾಣಿ ಜಾತದಲ್ಲಿ ಅತ್ಯಂತ ವಿಶೇಷವಾದ ಭಗವಂತನ ಸನ್ನಿಧಾನ ಮತ್ತು ಸಮಸ್ತ ದೇವತೆಗಳ ಸನ್ನಿಧಾನ ಇರುವುದು ಗೋವಿನಲ್ಲಿ. ಆದ್ದರಿಂದಲೇ ಪ್ರಪಂಚದ ಯಾವ ಪ್ರಾಣಿಯಲ್ಲೂ ಇಲ್ಲದ ಒಂದು ಅಸಾಧಾರಣವಾದಂಥ ಅಂಶ ಗೋವಿನಲ್ಲಿದೆ. ಏನು ಅಂದರೆ, ಎಲ್ಲ ಪ್ರಾಣಿಗಳಲ್ಲಿಯೂ ವಿಶೇಷ ಅಂಶಗಳಿವೆ, ಅವುಗಳಲ್ಲಿ ಪವಿತ್ರವಾದ ಅಂಶ ಇರಬಹುದು. ಆದರೆ ಯಾವ ಪ್ರಾಣಿಯ ಮಲಮೂತ್ರವೂ ಪವಿತ್ರ ಅಲ್ಲ, ಎಕ್ಸೆಪ್ಟ್ ಕೌ. ಗೋವಿನ ಮಲಮೂತ್ರವೂ ಪವಿತ್ರ. ನಮ್ಮ ಮನೆ ಸ್ವಚ್ಛ ಆಗಬೇಕಾಗಿದ್ದರೆ ಅದರ ಸಗಣಿಯೇ ಸಾರಿಸೋದು, ಬೇರೆ ಪ್ರಾಣಿಗಳ ಸಗಣಿ ಸಾರಿಸಿದರೆ ಆಗುವುದಿಲ್ಲ. ಅದರಿಂದ ಅದರ ಮಲಮೂತ್ರವೂ ಪವಿತ್ರ. ಯಾಕೆಂದರೆ ಅದರಲ್ಲಿ ಅದರ ಮಲಮೂತ್ರದಲ್ಲೂ ಲಕ್ಷ್ಮೀ ಸನ್ನಿಧಾನ, ಎಲ್ಲ ಕಡೆ ಸರ್ವತ್ರ ಭಗವಂತನ ವಿಶೇಷ ಶಕ್ತಿ ಸನ್ನಿಧಾನ ಇರತಕ್ಕಂಥದ್ದು. ಆದ್ದರಿಂದ ಭಗವಂತನ ವಿಶೇಷ ಪ್ರತೀಕ. ಗೋಪೂಜೆ ಮಾಡುವ ಮೂಲಕ ನನ್ನನ್ನು ನೀನು ಆರಾಧನೆ ಮಾಡಬಹುದು. ಆದರೆ ಗೋಪೂಜೆ ಮಾಡಿದ್ರೆ ಅದನ್ನು ಗರ್ಭಗೃಹದಲ್ಲಿ ಕಟ್ಟಿ ಹಾಕಿ ಪಾಣಿಪೀಠ ಮಾಡಿ, ಪಾಣಿಪೀಠದಲ್ಲಿ ನಾಲ್ಕು ತೂತು ಮಾಡಿ, ಅದರ ಕಾಲು ಅದಕ್ಕೆ ಹೋಗುವ ಹಾಗೆ ಮಾಡಿ, ಹಾಗೇನು ಮತ್ತೆ ಮಂಗಳಾರತಿ ಮಾಡಬೇಕೋ? ಅಲ್ಲ, ನೀನು ಚೆನ್ನಾಗಿ ಸಾಕು. ನಮ್ಮಲ್ಲಿ ಗೋಪೂಜೆ ಅಂದರೆ ಆ ಬಲಿಪಾಡ್ಯ ಆದ ಗೋಪೂಜೆ ದಿವಸ ಹಾಕಿ ಆಮೇಲೆ ಕಟ್ಟಿ ಹಾಕಿಬಿಡೋದು. ಅದು ಹಾಲು ಕೊಡುವಷ್ಟು ದಿವಸ ಹಿಂಡಿ, ಆಮೇಲೆ ಇದ್ದರೆ ದನ ಹಾಲು ಕೊಡುವುದಿಲ್ಲ, ಏನಿಲ್ಲ, ಅದಕ್ಕೆ ಯಾರು ಹಿಂಡಿ ಹಾಕ್ತಾರೆ ಅಂತ ಬರೀ ನೀರು. ಆಮೇಲೆ ಹಾಗಲ್ಲ, ಅದು ಹಾಲು ಕೊಡಲಿ ಕೊಡದಿರಲಿ, ಗೋಷ್ ಬೆಳಗಾತ ಎದ್ದು ಹುಲ್ಲು ತಿನ್ನಿಸು, ಬೆಳಗಾತ ಎದ್ದು ಹಿಂಡಿ ತಿನ್ನಿಸು, ಪ್ರೀತಿಯಿಂದ ಗೋವುಗಳನ್ನು ಸಾಕು. ಗೋವುಗಳ ಒಳಗಿರುವ ಗೋಪಾಲಕೃಷ್ಣ ಪ್ರೀತನಾಗ್ತಾನೆ. ಗೋಷ್ಠೇ ಗಾಹ ಯವಸಾದಿನ. ಆಮೇಲೆ ಸೂರ್ಯೋಗ್ನಿಹಿ ಬ್ರಾಹ್ಮಣಾಹ ಗಾವಹ. ವೈಷ್ಣವೇ ಬಂಧು ಸತ್ಕೃತ್ಯ. ಯಾರಾದರೂ ವಿಷ್ಣು ಭಕ್ತರು ಬಂದರೆ ಅವರನ್ನು ಬಾಂಧವರು ಅಂತ ತಿಳಿದು ಪ್ರೀತಿ ಮಾಡು. ವೈಷ್ಣವಾಹ ಮಮ ಬಾಂಧವಾಹ. ಯಾರು ವಿಷ್ಣು ಭಕ್ತರೋ ಅವರು ಹೊರಗಿನವರಲ್ಲ, ನಮ್ಮ ಬಾಂಧವರು, ನಮ್ಮ ಮನೆ ಬಂದು ನಮ್ಮ ಅಣ್ಣ ತಮ್ಮ. ಹೀಗೆ ವೈಷ್ಣವರನ್ನು ಬಂಧುಗಳು ಅಂತ ಪ್ರೀತಿಸು, ಅದೇ ವಿಷ್ಣು ಭಕ್ತರಲ್ಲಿ ಇರತಕ್ಕ ಭಗವಂತನ ಪೂಜೆ. ಆಮೇಲೆ ಹೃದಯ ಖೇ ಧ್ಯಾನ ನಿಷ್ಠೆಯ. ಆಕಾಶದಲ್ಲಿ ಭಗವಂತನನ್ನು ಪೂಜಿಸುವುದು ಅಂದರೆ ಈ ಹೊರಗಿನ ಆಕಾಶದಲ್ಲಿ ಅಲ್ಲ, ಹೃದಯಾಕಾಶದಲ್ಲಿ. ಕಣ್ಮುಚ್ಚು, ಹೃದಯಾಕಾಶ, ಹೃದಯದ ಒಳಗೆ ಥೈಮಸ್ ಗ್ಲ್ಯಾಂಡು, ಥೈಮಸ್ ಗ್ಲ್ಯಾಂಡಿನ ಒಳಗೆ ತಸ್ಯ ಮಧ್ಯೆ ಏನು, ಆ ಥೈಮಸ್ ಗ್ಲ್ಯಾಂಡು ಕಮಲದ ಮೊಗ್ಗಿನ ಹಾಗಿದೆ, ಅದು ಕೆಳಮುಖವಾಗಿರತಕ್ಕಂಥ ಕಮಲದ ಹಾಗೆ ಇದೆ. ಆ ಕೆಳಮುಖವಾದ ಕಮಲದ ಮುಗ್ಗಿನಂತೆ ಇರತಕ್ಕಂಥದ್ದನ್ನೇ ಅದರ ಥೈಮಸ್ ಗ್ಲ್ಯಾಂಡ್ ಅಂದರೆ ಹಿಂದೆ ಹೃದಯ ಕಮಲ ಅಂತ ಹೇಳ್ತಿದ್ರು. ಅದು ಕೆಳಮುಖವಾಗಿದೆ, ಅದರ ಮೇಲೆ ನಾಳ ಇದೆ, ಅದೇ ಕಂಠನಾಳ. ಕಮಲದ ನಾಳವನ್ನು ಕೆಳಮುಖವಾಗಿ ಹಿಡಿದ್ರೆ ಅದರ ನಾಳವೇ ಕಂಠನಾಳ. ಕ್ಲೀನಾಗಿ ಕಮಲದ ನಾಳ ಮತ್ತು ಕಮಲ ಮುಗ್ಗಿನಂತೆ ಇದೆ. ಆ ಥೈಮಸ್ ಗ್ಲ್ಯಾಂಡಿನ ಒಳಗೆ ಅತ್ಯಂತ ಸೂಕ್ಷ್ಮವಾದ ಒಂದು ಪಾಯಿಂಟೆಡ್ ಆದ ಸ್ಪೇಸ್ ಇದೆ. ಆ ಸ್ಪೇಸ್ನಲ್ಲಿ ಬೆಳಕಿದೆ, ಆ ಬೆಳಕಿನಲ್ಲಿ ಭಗವಂತನನ್ನು ತಸ್ಯ ಮಧ್ಯೆ ವಕ್ನಿಶಿಖ ಅಣಿಯೋರ್ಧ್ವ ವ್ಯವಸ್ಥಿತ ನೀವಾರ ಶುಕವತ್ತನ್ವೀ ಪೀತಾಭ ಸ್ವತ್ಯನೂಪಮ ತಸ್ಯಾಂತೆ ಸುಶಿರಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ. ಹೀಗೆ ಇವತ್ತು ವೈದ್ಯಶಾಸ್ತ್ರದಲ್ಲೂ ನೋಡ್ಲಿಕ್ಕೆ ಬರುತ್ತೆ ಆ ಕಂಠನಾಳ, ಆ ಥೈಮಸ್ ಗ್ಲ್ಯಾಂಡು. ಅದರ ಒಳಗೆ ಇರತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮವಾದ ಏನು ಸ್ಪೇಸ್ ಇದೆ, ಆ ಸ್ಪೇಸ್ನಲ್ಲಿ ಇಡೀ ಜಗತ್ತನ್ನು ನಿಯಂತ್ರಿಸುವ ಸರ್ವವ್ಯಾಪಿಯಾದ ತತ್ವ ಅಣುವಿಗಿಂತ ಅಣುವಾಗಿ ಆ ಹೃದಯದೊಳಗೆ ಜೀವದೊಳಗೆ ಬಿಂಬರೂಪಿಯಾಗಿ ಇದೆ, ಅದರಲ್ಲಿ ಎಲ್ಲವೂ ಇದೆ. ಅದನ್ನು ಧ್ಯಾನ ಮಾಡು, ಆ ಒಳಗಿನ ಬೆಳಕನ್ನು ಸಾಕ್ಷಾತ್ಕರಿಸಿಕೋ. ಯಾಕೆಂದರೆ ಒಳಗಿನ ಬೆಳಕು ಕಂಡಾಗ ಅದು ಹೇಗೆ ಕಾಣುತ್ತೆ, ಈ ಹೊರಗಿನ ಸೂರ್ಯನ ಬೆಳಕಿಗಿಂತಲೂ ಪ್ರಖರವಾಗಿದೆ ಅದು. ಈ ಬೆಳಕು ಏನೂ ಅಲ್ಲ, ಆದರೆ ಪ್ರಖರವಾಗಿದೆ, ಅದು ಸುಡುವುದಿಲ್ಲ, ತಂಪಾಗಿದೆ. ಆದ್ದರಿಂದ ಅದನ್ನು ಸೂರ್ಯನಂತೆ ಹೇಳ್ತಾರೆ, ಅನಂತ ಸೂರ್ಯಾಮಿತ ದೀತಿ ಕಾಂತಿ ದೀತಿ ಅನಂತ ಚಂದ್ರಕಾಂತಿ ಅಂತಲೂ ಹೇಳ್ತಾರೆ. ಚಂದ್ರನಂತೆ ತಂಪು, ಸೂರ್ಯನಿಗಿಂತ ಬೆಳಕು, ವಿಚಿತ್ರವಾದ ಬೆಳಕು, ಅದನ್ನು ಕಾಣು. ಹೃದಯ ಖೇ ಧ್ಯಾನದ ಹಿಷ್ಟಯ. ಆಮೇಲೆ ಖಂ ಮರುತ್ ವಾಯೌ ಮುಖ್ಯ ಧಿಯ. ಗಾಳಿಯಲ್ಲಿ ಭಗವಂತನ ಉಪಾಸನೆ. ವಾಯುರ್ ಯಥೇಕೋ ಭುವನಂ ಪ್ರವಿಷ್ಟ. ಗಾಳಿಯಲ್ಲಿ ಭಗವಂತನ ಉಪಾಸನೆ ಹೇಗೆ ಗೊತ್ತೋ? ಆಕಾಶ, ಆಕಾಶದಲ್ಲಿ ಎಲ್ಲ ಕಡೆ ಗಾಳಿ ತುಂಬಿರುವಂತೆ ಭಗವಂತ ಎಲ್ಲ ಕಡೆ ತುಂಬಿದ್ದಾನೆ, ಆದರೂ ಗಾಳಿ ಕಾಣಿಸುವುದಿಲ್ಲ, ಹಾಗೆಯೇ ಭಗವಂತ ಕಾಣಿಸುವುದಿಲ್ಲ. ಇಷ್ಟೇ ಅಲ್ಲ, ಗಾಳಿ ಇರುವುದರಿಂದ ನಾವು ಬದುಕಿದ್ದೇವೆ. ಉಸಿರಾಡುವುದು ಗಾಳಿಯಿಂದ ತಾನೇ. ಮುಖ್ಯ ಅಂದರೆ ಪ್ರಧಾನ ಅಂತ ಒಂದರ್ಥ, ಮುಖದಲ್ಲಿ ಇರುವವನು ಅಂತ ಒಂದರ್ಥ. ಮುಖೇ ಮುಖ್ಯ ಪ್ರಕೀರ್ತಿತ. ಆದ್ದರಿಂದ ನಮ್ಮ ಮೂಗಿನಿಂದ ಉಸಿರಾಡಿಸುವ ಮೂಲಕ ನಮ್ಮನ್ನು ಬದುಕಿಸುವ ಶಕ್ತಿ, ಇಡೀ ಜಗತ್ತಿನ ಜೀವಧಾರಣ ಶಕ್ತಿ ವಾಯು. ವಾಯುದೇವರೊಬ್ಬರು ಇಲ್ಲ ಅಂದರೆ ಯಾರೂ ಇಲ್ಲ. ಈಗ ನಿದ್ರೆಯಲ್ಲಿ ಎಲ್ಲ ರಜೆ ತಗೊಳ್ತಾರೆ ಎಲ್ಲ ದೇವತೆಗಳು. ಕಣ್ಣಿನ ದೇವತೆ ರಜೆ ತಗೊಳ್ತಾನೆ, ಕಿವಿಯ ದೇವತೆ, ನಿದ್ರೆಯಲ್ಲಿ ಎಲ್ಲ ದೇವತೆಗಳು ರಜೆ ತಗೊಳ್ತಾರೆ. ಪ್ರಾಣದೇವರು ರಜೆ ತಗೊಂಡ್ರೆ ಬೆಳಗಾತ ಹೇಳುವುದು ಸಾಧ್ಯ ಇಲ್ಲ. ಅವನು ರಾತ್ರಿ ನಿದ್ರೆಯಲ್ಲೂ ಉಸಿರಾಡ್ತಾ ಇದ್ದದ್ರಿಂದ ಬೆಳಗಾತ ಎದ್ದ. ಇದ್ರೆ ಬೆಳಗಾತ ಹೇಳುವ ರಾತ್ರಿ ಮಲಗಿದವ ಬೆಳಗಾತ ಪೇಪರ್ನಲ್ಲಿ ಸುದ್ದಿ ಬಂತಷ್ಟು, ಹೇಳಲೇ ಇಲ್ಲ ಅಂತ, ಮತ್ತೆ ಯಾರೋ ಹೊತ್ಕೊಂಡು ಹೋದರು. ಆದ್ದರಿಂದ ನಿದ್ರೆಯಲ್ಲೂ ಎಚ್ಚರವಾಗಿ, ಪ್ರಳಯೇಪಿ ಪ್ರತಿಭಾತ ಬರಾವರಹ, ನಿದ್ರೆಯಲ್ಲೂ ಎಚ್ಚರವಾಗಿ
ಉಸಿರಾಡಿಸುವಂತಹ ಶಕ್ತಿ ಅದಕ್ಕಿಂತ ದೊಡ್ಡ ಶಕ್ತಿ ಇಲ್ಲ, ಅದು ಪ್ರಾಣತತ್ವ. ಆ ಪ್ರಾಣತತ್ವ ಅನ್ನೋದು ತಸ್ಮಿನ್ನಪೋ ಮಾತರಿಶ್ವಾದಧಾತಿ, ನಾವು ಮಾಡಿದ ಎಲ್ಲ ಪಾಪಗಳನ್ನು ಪುಣ್ಯಗಳನ್ನು ಪಾವತಿ ಕೊಟ್ಟು ಅದಕ್ಕೆ ರಸೀದಿ ಕೊಡತಕ್ಕಂಥವನು, ಭಗವಂತನಿಗೆ ಮುಟ್ಟಿಸುವವನು ನಮ್ಮ ಸಾಧನೆಗಳನ್ನು ಅವನು. ಅಷ್ಟೇ ಅಲ್ಲ, ನಾವು ಏನೂ ಮಾಡದೇ ಇದ್ದರೂ ನಿದ್ರೆಯಲ್ಲೂ ಉಸಿರಾಡಿಸಿ ಹಂಸಮಂತ್ರ ಜಪ ಮಾಡಿಸಿ 21,600 ಹಂಸಮಂತ್ರ ಜಪ ಮಾಡಿ ಅದರ ಪಾವತಿ ರಸೀದಿ ಕೊಡುವವನು ನಮ್ಮ ಪರವಾಗಿ ಅವನು ಮಾಡುವವನಲ್ಲವೇ. ಅಂಥ ಪ್ರಾಣತತ್ವವೇ ಭಗವಂತನ ಉಪಾಸನೆಗೆ ಮುಖ್ಯ ಪ್ರತೀಕ. ಆ ಪ್ರತೀಕದಲ್ಲಿ ಭಗವಂತನನ್ನು ಪ್ರಾಣಾಂತರ್ಗತನಾಗಿ ಭಗವಂತನನ್ನು ಉಪಾಸನೆ ಮಾಡು. ಆಮೇಲೆ ಜಲಂ ತೋಯೇ ದ್ರವ್ಯೈಹಿ ತೋಯ ಪುರಸ್ಕೃತೈಹಿ, ನೀರಿನಲ್ಲಿ ಅಂತಂದರೆ ನೀರಿನಲ್ಲಿಯೂ ಭಗವಂತ. ಭಗವಂತ ನಮಗೆ ಬದುಕುವುದಕ್ಕೋಸ್ಕರ ನೀರು ಕೊಟ್ಟ, ನೀನು ಕೊಟ್ಟ ನೀರನ್ನು ನಿನಗೇ ಕೊಡ್ತಾ ಇದ್ದೇನೆ ಅಂತ. ಅರ್ಘ್ಯ ಕೊಡೋದು ಅಂದರೆ ಅದೇ ಅಲ್ವಾ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಭಗವಂತನಿಗೆ ಅರ್ಘ್ಯ ಮೂಲಕ. ಅಂದರೆ ಇದನ್ನು ಎಲ್ಲ ನೀರಿನಲ್ಲಿ ಭಗವಂತ ನಮಗೆ ಬದುಕುವುದಕ್ಕೆ ಕೊಟ್ಟ ನೀರನ್ನು ನಿನಗೆ ಅರ್ಪಿಸುತ್ತೇನೆ ಅಂತ ಭಗವಂತನಿಗೆ ಅರ್ಪಿಸು. ಆಮೇಲೆ ಭೂಹು ಸ್ಥಂಡಿಲೇ ಮಂತ್ರ ಹೃದಯೈಹಿ, ಭೂಮಿಯಲ್ಲಿ ಭಗವಂತನನ್ನು ಪೂಜಿಸುವುದು ಅಂದರೆ ಭೂಮಿಯಲ್ಲಿ ಚಕ್ರಾಬ್ಜಾದಿ ಮಂಡಲಗಳನ್ನು ಬಿಡಿಸಿ ಆ ಮಂಡಲದಲ್ಲಿ ಭಗವಂತನನ್ನು ಆವಾಹಿಸಿ ಮಂತ್ರ ಹೃದಯೈಹಿ. ಮಂತ್ರ ಹೃದಯ ಅಂದರೆ, ಹೃದಯ ಅಂದರೆ ನಮಃಶಬ್ದಕ್ಕೆ ಹೃದಯ ಅಂತ ಹೆಸರು. ಆದ್ದರಿಂದ ನಮಃಶಬ್ದದಿಂದ ಕೂಡಿದ ಮಂತ್ರದಿಂದ ಅಂತ ಅರ್ಥ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ಇದು ಇದೇ ಯಾವುದೇ ನಮಃಶಬ್ದದಿಂದ ಕೂಡಿದ ಶಬ್ದ ಮಂತ್ರ ಇದೆಯಲ್ಲ, ಕೃಷ್ಣಾಯ ನಮಃ, ವಾಸುದೇವಾಯ ನಮಃ, ಸಂಕರ್ಷಣಾಯ ನಮಃ, ಏನೇ ಹೇಳ್ರಿ, ನಮಃಶಬ್ದದಿಂದ ಕೂಡಿದಂಥ ಮಂತ್ರ ಮಂತ್ರ ಹೃದಯ. ಆ ಮಂತ್ರಗಳ ಮೂಲಕ ಭಗವಂತನನ್ನು ಮಂಡಲದಲ್ಲಿ ಆರಾಧನೆ ಮಾಡಿದರೆ ಅದು ಸ್ಥಂಡಿಲದಲ್ಲಿ ಭೂಮಿಯಲ್ಲಿ ಆಯಿತು. ಆತ್ಮ ನಿನ್ನ ಒಳಗೆಯೇ ಭಗವಂತನನ್ನು ನೋಡುದು ಹೇಗೆ ಅಂದರೆ, ಭೋಗೈಹಿ ಆತ್ಮಾನಮಾತ್ಮನಿ, ನನ್ನ ಪಂಚ ನನ್ನ ಈ ಶರೀರದೊಳಗೆಲ್ಲ ಭಗವಂತ ಪಂಚಾತ್ಮಕನಾಗಿ ತುಂಬಿದ್ದಾನೆ. ಇದು ಭಗವಂತನ ಮನೆ. ಪುರಮೇಕಾದಶ ದ್ವಾರಂ ಮಜಸ್ಯಾ ವಕ್ರಚೇತಸಃ, ಆದ್ದರಿಂದ ಈ ಭಗವಂತನ ಮನೆಯನ್ನು ನಾನು ಚೆನ್ನಾಗಿ ಇಟ್ಟುಕೋಬೇಕು ಅಂತ. ನಿನ್ನನ್ನು ನೀನು ಚೆನ್ನಾಗಿ ಚೆನ್ನಾಗಿ ರಕ್ಷಿಸು, ಈ ದೇಹವನ್ನು ಚೆನ್ನಾಗಿ ಕಾಪಾಡು, ಸ್ವಚ್ಛವಾಗಿಡು, ನಿರ್ಮಲವಾಗಿಡು, ಯಾಕೆಂದರೆ ಇದು ದೇವರ ಮನೆ, ನಿನ್ನದಲ್ಲ ಅನ್ನುವ ಎಚ್ಚರದಿಂದ ಬದುಕು. ಇದೇ ನಿನ್ನಲ್ಲಿ ನೀನು ಭಗವಂತನನ್ನು ಪೂಜಿಸುವ ಬಗೆ. ಆಮೇಲೆ ಸರ್ವಭೂತಾನಿ 11, ಕ್ಷೇತ್ರಜ್ಞಂ ಸರ್ವಭೂತೇಶು ಸಮತ್ವೇನ, ಕ್ಷೇತ್ರಜ್ಞಂ ಸಮತ್ವೇನ ಯಜೇತಮಾಂ, ಸಮಸ್ತ ಪ್ರಾಣಿಗಳ ಒಳಗೂ ನಾನು ಕ್ಷೇತ್ರಜ್ಞನಾಗಿದ್ದೇನೆ ಅಂತಾನೆ. ಕ್ಷೇತ್ರಜ್ಞ ಅಂದರೆ ನಾವು, ಕ್ಷೇತ್ರ ಅಂದರೆ ಫೀಲ್ಡು, ನಾವು ಇರತಕ್ಕಂಥ ಮನೆ ದೇಹ, ಕ್ಷೇತ್ರ ಅಂದರೆ ದೇಹ, ಅದರಲ್ಲಿ ಇರತಕ್ಕ ನಾವು ಕ್ಷೇತ್ರಸ್ಥರು. ಭಗವಂತ ನಾವು ಕ್ಷೇತ್ರಜ್ಞರಲ್ಲ, ಭಗವಂತ ಕ್ಷೇತ್ರಜ್ಞ. ಎಲ್ಲ ದೇಹದ ಒಳಗೂ ಎಲ್ಲ ವಸ್ತುವಿನ ಒಳಗೂ ಕ್ಷೇತ್ರಜ್ಞನಾಗಿ ಭಗವಂತನಿದ್ದಾನೆ ಅಂತ ತಿಳಿದು ಎಲ್ಲ ವಸ್ತುವಿನಲ್ಲಿಯೂ ಭಗವಂತ ಸಮಾನನಾಗಿದ್ದಾನೆ, ನಿರ್ದೋಷನಾಗಿ ಗುಣಪೂರ್ಣನಾಗಿದ್ದಾನೆ ಅಂತ ಉಪಾಸನೆ ಮಾಡು. ಇದು ನನ್ನ ಸರ್ವಭೂತಗಳ ಉಪಾಸನೆ ಅಂತ ಹೇಳಿ ಉಪಾಸನೆಯ ವಿಧಾನವನ್ನು ಹೇಳಿ ಉದ್ಧವನನ್ನು ಉದ್ಧಾರ ಮಾಡಿದ ಕೃಷ್ಣ. ಅದರ ನಂತರ ಮುಂದೆ ಕೃಷ್ಣಾವತಾರ ಸಮಾಪ್ತಿಯಾದ ನಂತರ ಕಲಿಯುಗ ಪ್ರಾರಂಭ. ಕಲಿಯುಗ ಪ್ರಾರಂಭದಲ್ಲಿ ಕಲಿಯುಗದಲ್ಲಿ ಏನೇನಾಗುತ್ತೆ ಅಂತನ್ನುವಾಗ ಒಂದು ಬಹಳ ಮಹತ್ವದ ಒಂದು ಸಂಗತಿಯನ್ನು ಮಾತ್ರ ನಾನು ಹೇಳಬೇಕು. ಕಲಿಯುಗದಲ್ಲಿ ಮುಂದೆ ಏನೇನಾಗುತ್ತೆ, ಯಾವ್ಯಾವ ರೀತಿ ಅಧರ್ಮಗಳು ಬೆಳೆದು ಬರ್ತವೆ ಅಂತನ್ನುವಾಗ ಒಂದು ವಿಚಿತ್ರವಾದ ಮಾತು ಗಮನಿಸಬೇಕಾದ್ದು ಭಾಗವತ ಹೇಳುತ್ತೆ. ಏನು ಅಂದರೆ, ಸಿಂಧು ದೇಶ ಮತ್ತು ಕಾಶ್ಮೀರ. ಸಿಂಧು ಅಂದರೆ ಈಗ ಸಿಂಧು ದೇಶ ಅಂತಂದರೆ ಈಗ ಪಾಕಿಸ್ತಾನದ ಸ್ವಾಧೀನದಲ್ಲಿ. ಸಿಂಧು ದೇಶ ಮತ್ತು ಕಾಶ್ಮೀರ ಅಬ್ರಹ್ಮ ವರ್ಚಸರಾದ ಮ್ಲೇಚ್ಛರ ಅಧೀನಕ್ಕೆ ಹೋಗುತ್ತೆ ಅಂತ ಹೇಳುತ್ತದೆ ಭಾಗವತ. ಅದಂತೂ ಈಗ ಆಗಿಬಿಟ್ಟಿದೆ. ಬ್ರಹ್ಮವರ್ಚಸ್ಸು ಇಲ್ಲದ ಮ್ಲೇಚ್ಛರ ಆಡಳಿತಕ್ಕೆ ಒಳಪಟ್ಟು ಭಾರತದಿಂದ ತಪ್ಪಿ ಹೋಗುತ್ತೆ ಸಿಂಧು ದೇಶ ಮತ್ತು ಕಾಶ್ಮೀರ ದೇಶ ಅಂತ. ಸಿಂಧು ದೇಶ ಅಂದರೆ ಪಾಕಿಸ್ತಾನ, ಅದು ಆಗೇ ಬಿಟ್ಟಿದೆ. ಕಾಶ್ಮೀರ ದೇಶ ಆಗಬೇಕು ಅಂತ ಛಲ ನಡೆದಿದೆ. ಅದು ಅಬ್ರಹ್ಮ ವರ್ಚಸ್ಸರಾದ ಮ್ಲೇಚ್ಛರ ನಿಯಂತ್ರಣಕ್ಕೆ ಒಳಪಟ್ಟು ಅಲ್ಲಿ ಧರ್ಮನಾಶವಾಗುತ್ತೆ ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಅದು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ, ಪಾಕಿಸ್ತಾನ ವಿಭಜನೆ ಆದ ಮೇಲೆ ಸೇರಿಸಿದ ಶ್ಲೋಕ ಖಂಡಿತವೂ ಅಲ್ಲ. ಅದಕ್ಕಿಂತ ಹಿದಲಿನ ಮ್ಯಾನುಸ್ಕ್ರಿಪ್ಟ್ನಲ್ಲಿ ಇದೆ, ಅಷ್ಟು ಭರವಸೆ ಕೊಡಬಲ್ಲೆ. ಇದು ಕಲಿಯುಗದಲ್ಲಿ ಏನಾಗುತ್ತೆ ಅನ್ನೋದನ್ನು ಹಿಂಟು ಕೊಟ್ಟ ಭಾಗವತ ನಮಗೆ ಒಂದು ಎಚ್ಚರ ಕೊಟ್ಟಿದೆ. ಕಾಶ್ಮೀರ ಮತ್ತು ಸಿಂಧು ದೇಶ ಬ್ರಹ್ಮವರ್ಚಸ್ಸಿಲ್ಲದ ಮ್ಲೇಚ್ಛರ ವಶಕ್ಕೆ ಹೋಗುತ್ತೆ ಅಂತನ್ನುವ ಮಾತು. ಆಮೇಲೆ ಹೀಗೆ ಜ್ಞಾನದ ಬದಲು ದುಡ್ಡಿಗೆ ಮಹತ್ವ ಬರುತ್ತೆ, ಯಾರು ಸಿರಿವಂತನೋ ಅವನೇ ಧಾರ್ಮಿಕ, ಅವನು ಹೇಳಿದ್ದೇ ನ್ಯಾಯ, ಅವನು ಮಾಡಿದ್ದೇ ನೀತಿ ಆಗುತ್ತೆ, ಇಂಥದ್ದೆಲ್ಲ ಮಾತುಗಳು ಅದೆಲ್ಲ ಮಾಮೂಲಿಯಾಗಿ ಹೇಳ್ತಾರೆ. ಕೊನೆಗೆ ಇಂಥ ಅಧರ್ಮದ ತುತ್ತ ತುದಿಗೇರಿದಾಗ ಈ ಯುಗಾಂತದಲ್ಲಿ ವಿಷ್ಣು ಯಶಸ್ ಅನ್ನತಕ್ಕಂಥ ವಿಪ್ರನ ಮಗನಾಗಿ ಭಗವಂತ ಕಲ್ಕಿ ರೂಪದಿಂದ ಅವತರಿಸಿ ಮತ್ತೆ ಅದು ದುಷ್ಟರ ಸಂಹಾರ ಮಾಡಿ ಧರ್ಮಸ್ಥಾಪನೆ ಮಾಡ್ತಾನೆ ಅಂತ ಅನ್ನುವಂಥ ಮಾತಿನ ಜೊತೆಗೆ 12 ಸ್ಕಂಧದ ಪ್ರಚೋದಯಾತ್. ಪ್ರಚೋದಯಾತ್ ಅಂದರೆ ಯಾರು ಅಶ್ವಂ ಪ್ರಚೋದಯಾತ್, ಯಾರು ಧರ್ಮಂ ಪ್ರಚೋದಯಾತ್, ಕುದುರೆಯನ್ನು ಪ್ರಚೋದನೆ ಮಾಡಿ ದುಷ್ಟರನ್ನು ಸಂಹಾರ ಮಾಡಿ ಯಾರು ಧರ್ಮದ ಪ್ರಚೋದನೆ ಮಾಡ್ತಾನೋ ಅವನು
ಕೊನೆಯ ರೂಪ ಕಲ್ಕಿ ರೂಪ ಅದನ್ನು ಗಾಯತ್ರಿಯ ಕೊನೆಯ ಶಬ್ದ ಹೀಗೆ ಗಾಯತ್ರಿಯ ಹತ್ತು ಶಬ್ದಗಳ ಭಾಷ್ಯ ರೂಪವಾಗಿ ಭಾಗವತದಲ್ಲಿ ಹತ್ತು ಅವತಾರಗಳು ಅದಕ್ಕೆ ಪೂರಕವಾಗಿ ಹಿಂದಿನ ಮನ್ವಂತರದ ಸ್ವಯಂಭೂ ಮನ್ವಂತರದ ಅವತಾರಗಳು ಅದಕ್ಕೆ ಸಂಬಂಧಪಟ್ಟು ಸ್ವಯಂಭೂ ಮನೋ ವೈವಸ್ವತ ಮನುವಿನ ವಂಶಾನುಚರಿತೆ ಹೀಗೆ ಅನೇಕ ಅಪೂರ್ವ ವಿಷಯಗಳ ಮೂಲಕ ವೇದದ ಅಪೂರ್ವ ಅರ್ಥಗಳನ್ನು ಹೇಳಿದಂಥ ಈ ಭಾಗವತ ಏಳು ದಿವಸಗಳ ಕಾಲ ಏನು ಪರೀಕ್ಷಿತ್ ರಾಜ ಕೇಳಿದ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಹೇಳಿದರು ಅದರ ಒಂದು ಲವಲೇಶವನ್ನು ಯಾವುದೋ ಕೆಲವು ತುಣುಕುಗಳನ್ನು ನಾವು ಯಾಕೆಂದರೆ ಅವರು ಏಳು ದಿವಸ ಇಂಟು ಇಪ್ಪತ್ನಾಲ್ಕು ಗಂಟೆ ಅದು ಏಳು ಇಂಟು ಇಪ್ಪತ್ನಾಲ್ಕು ನಾವು ಏಳು ಇಂಟು ಒಂದೂವರೆ ಗಂಟೆ ಒಂದು ಕಾಲು ಗಂಟೆ ನಮ್ಮದು ಅಂದರೆ ಏಳು ಗಂಟೆ ಏಳೂವರೆ ಗಂಟೆ ಏಳು ಕಾಲು ಗಂಟೆ ಕೇಳಿದೆ ಅವನಾಗಲ್ಲ ಇಪ್ಪತ್ನಾಲ್ಕು ಇಂಟು ಏಳು ಅಷ್ಟು ಗಂಟೆಗಳ ಕಾಲ ಸಮಗ್ರ ಭಾಗವತವನ್ನು ಕೇಳಿದ ನಾವು ಅಸಮಗ್ರವಾದರೂ ಎಲ್ಲ ಕಡೆಯ ಒಂದೊಂದು ತುಣುಕನ್ನು ಯಾವ ಸ್ಕಂಧವನ್ನು ಬಿಡದೆ ಅದರಲ್ಲಿರುವ ಮುಖ್ಯ ತುಣುಕುಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡಿದ್ದೇನೆ ನೀವೆಲ್ಲ ಅದನ್ನು ಕೇಳಿ ಆ ಭಾಗವತದ ಮತ್ತೊಮ್ಮೆ ಅನುಸಂಧಾನ ಮಾಡುವುದಕ್ಕೆ ನನಗೆ ಅನುವು ಮಾಡಿಕೊಟ್ಟ ತಮಗೆಲ್ಲ ಮತ್ತು ಈ ಸಪ್ತಾಹವನ್ನು ಮಾಡಿಸಿರ್ತಕ್ಕಂಥ ದೇವರಾಜ ಬಂಧುಗಳಿಗೆ ನಂದ್ಯಾಲದಿಂದ ಇಲ್ಲಿಗೆ ಬಂದು ಕೃಷ್ಣ ಸನ್ನಿಧಿಯಲ್ಲಿ ಸೇವೆ ಮಾಡುವ ಶ್ರದ್ಧೆ ತೋರಿದ ಎಲ್ಲ ಮಂದಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಶ್ರೀಪಾದರುಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಶಿರೂರು ಮಠದ ಲಕ್ಷ್ಮೀವರ ತೀರ್ಥರು ಆಚಾರ್ಯರನ್ನು ಸನ್ಮಾನಿಸಲಿದ್ದಾರೆ ಎರಡು ಮಾತುಗಳನ್ನು ಹೇಳಿ ಸನ್ಮಾನಿಸುತ್ತಾರೆ ಮೈನಿಜಮನೋ ಭೀಷ್ಟ ವಿಶ್ಯಾಮೀತಿಯ ಸಮ್ಯಕ್ ಜ್ಞಾಪಯಿತು ಕರೆಯಣ ವಿಲಸನ್ಮಂಥಾನ ಮನ್ಯೇನ ಚ ರಮ್ಯಂ ಧಾಮದನ್ ಮಹೇಶ್ವರಯತಃ ಗ್ರಾಮಶ್ರೀಯೋಳ ಕೃತಿ ಕರ್ಮಂಜೀಶ್ವರ ಭಕ್ತಿ ಬಂಧನಂಶಃ ಪ್ರೀತೋಸ್ತು ಕೃಷ್ಣ ಪ್ರಭು ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಬನ್ನಂಜಿ ಗೋವಿಂದಾಚಾರ್ಯರ ಸಪ್ತಾಹದ ಇಂದು ಕೊನೆಯ ಅಂಗ ಭಗವದ್ಭಕ್ತರೆಲ್ಲರೂ ಸಾಕಷ್ಟು ಜನ ಬಂದು ಆಚಾರ್ಯರಿಗೆ ಬಹಳಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಕಾರಣ ಇವರ ಒಂದು ಅಪಾರ ವಿದ್ಯೆಯ ಒಂದು ಸಂಗ್ರಹದ ಪ್ರಚಾರ ಕೃಷ್ಣನ ಸನ್ನಿಧಾನದಲ್ಲಿ ನಡೆದು ನಮಗೂ ಕೂಡ ಅವರ ಒಂದು ಕಾರ್ಯಕ್ರಮವನ್ನು ನೋಡಬೇಕು ಅಂಥೇಳಿ ಐದೂವರೆಗೆ ಆರಂಭವಾದರೂ ಕೂಡ ನಾವೊಂದು ಹತ್ತು ಮಿನಿಟ್ ಬಂದಾದರೂ ಕೇಳಬೇಕು ಅಂಥೇಳಿ ನಮಗಿದ್ದಾಗ ನಮಗೆ ಕಾರ್ಯಕ್ರಮಗಳು ಬಹಳಷ್ಟಿವೆ ಆದರೂ ಕೂಡ ರಾಘವೇಂದ್ರಯ್ಯರು ನಮಗೆ ನಂದ್ಯಾಲದವರು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ವಿಡಿಯೋ ರೆಕಾರ್ಡಿಂಗ್ ಮಾಡಿ ನಮಗೆ ಅವರ ಕಾರ್ಯಕ್ರಮವನ್ನು ಅವರಿಗೆ ಪುರುಸೊತ್ತಿದ್ದಾಗ ನಮಗೆ ಹೇಳಲಿಕ್ಕೆ ಆಗದಿದ್ರು ಕೂಡ ನಮ್ಮ ಒಂದು ಪುರುಸೊತ್ತಿನಲ್ಲಿ ಕಾರ್ಯಕ್ರಮವನ್ನು ನೋಡುವಂತಹ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಬನ್ನಂಜಿ ಗೋವಿಂದಾಚಾರ್ಯರಿಗೆ ಉಡುಪಿಯ ಶ್ರೀಕೃಷ್ಣ ಮತ್ತು ಮುಖ್ಯ ಪ್ರಾಣನು ಶ್ರೇಯಸ್ಸನ್ನು ಉಂಟು ಮಾಡಲಂತ ಹೇಳಿ ಹಾಗೂ ಇದನ್ನು ನಡೆಸಿಕೊಟ್ಟಂತಹ ದೇವರಾಜರಾವ್ ನಂದ್ಯಾಲ ಇವರಿಗೂ ಕೂಡ ಉಡುಪಿಯ ಶ್ರೀಕೃಷ್ಣ ಮತ್ತು ಮುಖ್ಯ ಪ್ರಾಣನು ಶ್ರೇಯಸ್ಸನ್ನು ಉಂಟು ಮಾಡಲಂತ ಹೇಳಿ ಇದೇ ರೀತಿ ಬನ್ನಂಜಿ ಗೋವಿಂದಾಚಾರ್ಯರ ಕಾರ್ಯಕ್ರಮವು ಕೂಡ ಕೃಷ್ಣನ ಸನ್ನಿಧಾನದಲ್ಲಿ ಬಹಳಷ್ಟು ನಡೆದು ನಮಗೂ ಕೂಡ ಒಂದು ಅವಕಾಶ ಆಯಿತು ಸುರುವಿನ ಸಾಪ್ತಾಹ ಬನ್ನಂಜಿ ಗೋವಿಂದಾಚಾರ್ಯರಿಂದ ಕೃಷ್ಣನ ಸನ್ನಿಧಾನದಲ್ಲಿ ನಡೆಯಿತು ಮುಂದೆಯೂ ಕೂಡ ಇದೇ ರೀತಿ ನಡೆಯಲಿ ಅಂತ ಹೇಳಿ ಹಾಗೂ
ನಡೆಸಿಕೊಟ್ಟಂತಹ ದೇವರಾಜರಾವ್ ನಂದ್ಯಾಲ ಇವರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣನು ಇದೇ ರೀತಿ ಸೇವೆ ನಡೆಸಲಿ, ತತಃ ಇದೇ ರೀತಿ ಅವರ ತಪ್ಪು ತಗೊಳ್ಳಿ ಅಂತ ಹೇಳಿ ನಮ್ಮ ಈ ಮಾತನ್ನು ಮುಗಿಸ್ತೀವಿ. ಭಾಗವತ ವಾಚನ ಅವರು ಕೂಡ ಒಳ್ಳೆಯ ಶಕ್ತರೇ ಪ್ರವಚನ ಮಾಡಲಿಕ್ಕೆ ಬನ್ನಂಜಿಯವರ ಶಿಷ್ಯರು ಅಂತ ಹೇಳಿದ್ದೇನೆ. ಅವರಿಗೂ ಕೂಡ ಶ್ರೀ ದೇವರಾಜ್ ಅವರು ಶಾಲು ಹೊದಿಸ್ತಾ ಇದ್ದಾರೆ. ಬೆಳಗ್ಗಿನ ಹೊತ್ತು ಕೃಷ್ಣ ಮುಖ್ಯ ಪ್ರಾಣರ ಸನ್ನಿಧಿಯಲ್ಲಿ ನಿತ್ಯ ಪಾರಾಯಣ ಮಾಡಿ ಒಳಗಿನಿಂದ ಕೃಷ್ಣನನ್ನು ಸ್ತುತಿಸಿದ್ದಾರೆ. ಅವರಿಗೆ ಸ್ವಾಮಿಗಳು ಸನ್ಮಾನ ಮಾಡ್ತಾ ಇದ್ದಾರೆ. ಇದೊಂದು ಅಪೂರ್ವ ಸಮ್ಮಿಲನ. ಬನ್ನಂಜಯ ಆಚಾರ್ಯರು ಮತ್ತು ರಾಮನಾಥ ಆಚಾರ್ಯರು ಇಬ್ಬರೂ ಕೂಡ ಪ್ರವಚನ ಮತ್ತು ವಾಚನವನ್ನು ಮಾಡಿದ್ದು ಇದೇ ಮೊದಲು ಉಡುಪಿಯಲ್ಲಿ. ಅದನ್ನು ದೇವರಾಜ್ ಅವರು ಮಾಡಿಸಿಕೊಟ್ಟಿದ್ದಾರೆ. ಹರಿವಾಯುಗಳು ನಿರಂತರವಾಗಿ ಇಂಥ ಭಾಗವತ, ರಾಮಾಯಣ, ಅದೇ ರೀತಿ ಮಹಾಭಾರತಾದಿ ವಾಚನವನ್ನು ಕೇಳಿಸಲಿ ಅಂತ ಹೇಳ್ತಾ ರಾಮನಾಥ ಆಚಾರ್ಯವರ ಶ್ರೀಮತಿಯವರು ಕೂಡ ವೇದಿಕೆ ಮೇಲೆ ಬಂದು ಸ್ವಾಮಿ ಹತ್ರ ಫಲಮಂತ್ರಾಕ್ಷತೆ ತೆಗೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಇಂತಹ ಒಂದು ಅಮೋಘ ಕಾರ್ಯಕ್ರಮವನ್ನು ಮಾಡಿಸಿಕೊಟ್ಟ ಪರ್ಯಾಯ ಶ್ರೀಗಳಿವರಿಗೂ, ಅದೇ ರೀತಿ ಏಳು ದಿನ ಪರ್ಯಂತ ವಾಚನ ಪ್ರವಚನವನ್ನು ನಡೆಸಿದ ಗುರು ಶಿಷ್ಯರಿಗೂ, ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಕೇಳಿ ಆನಂದಿಸಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಸೊಪ್ಪು ಬರೋ
ಮತ್ತೆ ಸ್ವಲ್ಪ ಸಮಯದ ಮೇಲೆ ಅವರು ತಂದೆ ಕಾಲ ಕೊಡಿದ್ರು ನಿಮ್ಮ ಮಗ ಗೊತ್ತಾಗಿಲ್ಲ ಅದು ಅಂತ ಅದು ಗೊತ್ತೇನೆ ಒಂದು ಮೊಹೆರ್ನ ಕಡೆಗೆ ಮೊಹೆರ್ನ ಕಡೆಗೆ ಹೋಗು ಮಾಡಲಿಕ್ಕೆ ಜನಕ್ಕೆ ಬೇಕಾದ ಯಾರು ಇದಕ್ಕೆ ಮಾಡುದಿಲ್ಲ ಸರಿ ಮನೆ ಸಾಲಿಗ್ರಾಮ ಶಿಲೆ ಇಡೀ ಮುಂಜೆ ಮುಂಜೆ ಸಾಲಿಗ್ರಾಮ ಶಿಲೆ ಮೂರ್ತಿ ಹಾಕಲ್ಲ ಹಾಕಲ್ಲ ಓದಿ